ಆಯುಷ್ಟವಕ್ಕೆ ನಿಮಗ್ ಪ್ರೇರಣೆ ಆಯ್ತು ಅಂತ ಸುದ್ದಿ ಕೇಳಿದ್ವಿ. ಹೌದು, 26 ವರ್ಷಗಳ ನಂತರ ಉತ್ಸವ ಮಾಡಿಸ್ಕೊಳ್ಳೋದಕ್ಕೆ ತಾಯಿ ಮನಸ್ಸು ಮಾಡಿದಾಳೆ. ನಾವೆಲ್ಲ ಸೇರಿ ಅದ್ಧೂರಿಯಾಗಿ ಮಾಡಬೇಕು. ಒಪ್ತೀವಿ ಗುರುಗಳೇ, ಆದ್ರೆ ತಾಯಿ ಕತ್ತಲ್ಲಿ ಸೂರ್ಯ ಅದ್ಭುತ ಮಾಲೆ ಅಲ್ಲದೆ ಉತ್ಸವ ಹೇಗ್ ಮಾಡೋದು? ಕಾಲಾಯ ತಸ್ಮೈ ನಮಃ. ಈ ನವರಾತ್ರಿಯಲ್ಲಿ ಉತ್ಸವ ನಡೆದೇ ನಡೆಯುತ್ತೆ. ಪೂಜೆ ಶುರು ಆಯ್ತು, ರಾಜನ ಇನ್ನು ಬಂದಿಲ್ವಲ್ಲ? ಪ್ರತಿ ವರ್ಷನೂ ಕರೆಕ್ಟ್ ಟೈಮ್ಗೆ ಬರ್ತಾನೆ ತಾನೆ. ಬಿಡು, ಈಗಲೂ ಬರ್ತಾನೆ. ನೂರ್ ಕಟ್ ಹಾಕಿದ್ರು ತೂಕ ಕಡಿಮೆ ಬರ್ತಾ ಇದೆಯಣ್ಣ. ಕೋಟಿಗೆ 12 ಕೆಜಿ ಬರ್ಬೇಕು. ಸರಿ ಬರ್ಲಿಲ್ಲ ಅಂದ್ರೆ ಯಾವ್ದನ ಬಂಡಲ್ ತೆಗ್ದಾಕ್ಬಿಟ್ಟು ಪ್ಯಾಕ್ ಮಾಡು. ಅವ್ರನ್ನೆಲ್ಲ ಚೆಕ್ ಮಾಡದಲ್ಲ, ಬಟ್ಟೆ ಕೊಟ್ಟು ಕಳ್ಸು. ಆಯ್ತು. ಸಡನ್ ಆಗಿ ಗಣಿ ಸ್ಟಾರ್ಟ್ ಮಾಡೋದು ತುಂಬಾ ಪ್ರಾಬ್ಲಮ್ ಆಗ್ಬೋದು ಪ್ರತಾಪ್. ಆ ತರ ಪ್ರಾಬ್ಲಮ್ ನ ಕ್ಲಿಯರ್ ಮಾಡೋದಕ್ಕೆ ತಾನೆ ಸರ್ಕಾರದೊಳಗೆ ನೀವಿರೋದು. ಸೆಂಟ್ರಲ್ ಇಂದ ಪರ್ಮಿಷನ್ ಇಲ್ಲದೆ ಮೈನಿಂಗ್ ಕೈ ಹಾಕೋದು ತುಂಬಾ ಪಜಿತಿ ಆಗುತ್ತೆ. ಎಲೆಕ್ಷನ್ ಟೈಮ್ ನಲ್ಲಿ 300 ಕೋಟಿ ಖರ್ಚು ಮಾಡಿದ್ವಿ ಗೊತ್ತಪ್ಪ ನನಗೆ. ನಿಮ್ಮಪ್ಪ ಮನಸ್ಸು ಮಾಡಲಿಲ್ಲ ಅಂದಿದ್ರೆ ಈ ಗವರ್ಮೆಂಟ್ ಫಾರ್ಮ್ ಆಗ್ತಿತ್ತಾ? ಅಪ್ಪ ಸಿಎಂ ಹತ್ರ ಮಾತಾಡಿದ್ದಾರೆ, ನೀವ್ ಯಾರನ್ನ ಬುಕ್ ಮಾಡ್ಬೇಕೋ ಮಾಡಿ. ನಾನು ಚೈನಾಗ್ ಹೋಗಿ ಬರೋದ್ರೊಳಗೆ ಫಾರ್ಮ್ಯಾಲಿಟೀಸ್ ಕ್ಲಿಯರ್ ಆಗಿರ್ಬೇಕು. ನಮಸ್ಕಾರ ಅಣ್ಣ. ಹಾ, ಎಲ್ಲ ಸರಿ ಇದೆಯಾ? ಸರಿಯಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ ಲಾರಿಲಿದೆ. ಯಾರ ನೀನು? ನೀನ್ ಇಡ್ತಿದ್ಯಲ್ಲ ಲಾಂಗು, ಅದನ್ನ ಕೇಳು ಹೇಳುತ್ತೆ. ಇದು ಹೆಸರೇಳೋ ಲಾಂಗ್ ಅಲ್ಲ, ಉಸಿರು ನಿಲ್ಸೋ ಲಾಂಗು. ಇದಕ್ಕೆ ಕೊಚ್ಚಾಕಕ್ ಮಾತ್ರ ಗೊತ್ತಿರೋದು. ಬೀಸಕ್ ನಿನಗ್ ಬರ್ಬೇಕಲ್ಲ, ಬೀಸ ಎಲ್ಲ ಇಟ್ಕು ಪಲಿ ಬೀಳಲ್ಲ. ಬ್ಯಾಟ್ ಹಿಡಿದ್ ಮಾತ್ರಕ್ಕೆ ಬ್ಯಾಟ್ಸ್ಮನ್ ಆಗಲ್ಲ. ಅಯ್ಯೋ ಮಚ್ಚಾ, ಇವನೇನು ಕರ್ನಾಟಕ ಡಾನ ಇಲ್ಲ ಕರಾಟೆ ಕಿಂಗ? ಏಯ್, ಸ್ಟೇಟ್ ಲೆವೆಲ್ ಮಾತಾಡೋ ಸ್ಟೇಟಸ್ ನಿನ್ಗಿಲ್ಲ, ಗಲ್ಲಿ ನಾಯ್ ನೀನು. ತಾಯಿ ತಾಯ್ನಾಡ್ ವಿಷಯಕ್ ಬಂದ್ರೆ ಜನ ಯಾರೇ ಇರ್ಲಿ, ಜಾಗ ಯಾವ್ದೇ ಇರ್ಲಿ, ನುಗ್ಗೊಡಿತೀನಿ. ನನ್ನ ಟಚ್ ಮಾಡಿ ನೀನ್ ಜೀವಂತವಾಗೋಗ್ಬಿಡ್ತೀಯಾ? ನನ್ನ ಟಚ್ ಮಾಡಿ ನೀನ್ ಜೀವಂತವಾಗಿರ್ತೀಯ? ಬಡಿಯೋ ಸಿಡಲ್ ನಾನು, ಸಿಕ್ಕಾಕೋಬೇಡ, ಕತ್ತರ್ಸೋಗ್ತೀಯ. Thank you.
wanna know what's the name is the man is the son of the let me go anywhere I'll be ಸಂಬಂಧ ಇಲ್ದಿರೋ ವಿಷಯಕ್ಕೆ ಯಾಕಡೆ ಹಿಂಗ್ ಹೊಡಿತಾ ಇದೀಯಾ? ಸಂಬಂಧ ಇಲ್ದಿರೋರ್ನ ನೀವ್ ಸಾಯಿಸ್ಬೋದು, ಸಂಬಂಧ ಇಲ್ದಿರೋರ್ನ ನಾನ್ ಕಾಪಾಡ್ಬಾರ್ದ? ಪಬ್ಲಿಕ್ ಅಲ್ಲಿ ಲಾಂಗ್ ಹಿಡ್ಕೊಂಡು ಓಡಾಡ್ತೀರಾ? ಪಬ್ಲಿಕ್ ಅಲ್ಲಿ ಲಾಂಗ್ ಹಿಡಿಯೋದಿರ್ಲಿ, ಅಡ್ಗೆ ಮನೆ ಚಾಕು ಸಹಿತ ಹಿಡಿಯಲ್ಲ. ಹ್ಮ್, ನಡಿ ನಮ್ ತೇರು ಗ್ಲಾಸ್ ಹಾಕ್ಸು. ನಡಿ ಅಮ್ಮ ರಮಣ. ಹ್ಮ್, ಏನ ಜಬ್ಬಾರ್ ತಗೊಳ್ಳಿ ಅಣ್ಣ. ಎರಡ್ ದಿನದ್ದು ಬಾಡಿಗೆ, ಎರಡ್ ದಿನದ್ದು ಸೋಮಾರದ್ದು ಗಾಡಿಗೆ ಸ್ವಲ್ಪ ರಿಪೇರಿಗೆ ಇತ್ತಣ್ಣ. ತಿಂಗಳಲ್ಲಿ ಒಂದ್ ವಾರ ರಿಪೇರಿಂಗ್ ಅಂತ ಬಿಟ್ಬಿಡ್ತೀಯಲ್ಲ ನೀನಲ್ಲಿ, ಅದ್ ಹೆಂಗ್ ಮೇಂಟೇನ್ ಮಾಡ್ತೀಯನಪ್ಪ? ನೋಡೋ, ಆಟಗಳನ್ನ ಸ್ಕ್ರಾಚ್ ಆದ್ರೆ ಪರವಾಗಿಲ್ಲ, ಸ್ಕ್ರಾಪ್ ಮಾಡಬಾರ್ದು. ಮಹಾಲಕ್ಷ್ಮಿ ಕಣೆ ನಮ್ಗಿದು ಏನಣ್ಣ? ಒಂದ್ ಚಿಕ್ಕ ವಿಷಯಕ್ಕೆ ನಮ್ಗೆ ಇಷ್ಟೊಂದ್ ಕ್ಲಾಸ್ ತಗೋತಿದೆ. ಅಲ್ಲಿ ರಾಜಿಂಗೇ ನೋಡಿ ರಾಜಾ. ಬೇರೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ? ಬೇರೆ ಏನೂ ಆಗಿಲ್ಲ, ಗ್ಲಾಸ್ ಹೊಡೆದ್ ಹಾಕಿದ್ರು, ಹಾಕಿಸ್ಕೊಟ್ರು. ಲೈನ್ ಮೇಲೆ ಹೋದ್ಮೇಲೆ ಶಿಸ್ತಿಂದ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬರ್ಬೇಕು. ಊರು ಸಾಬ್ರಿ ನಿನಗೆ ಯಾಕೆ? ಏನ್ ಬೆಂಗಳೂರಿನ ಉದ್ದಾರ ಮಾಡ್ತೀನಿ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿ ನೀನು? ಬೆಂಗಳೂರಲ್ಲಿ ಎದುರ್ದವನು ಬದುಕಲ್ಲ, ಎದುರ್ಸೋನು ಬದುಕಲ್ಲ, ಎದುರ್ಸಿನಿಲ್ಲ ಅಷ್ಟೇ ಬದುಕ್ತಾನೆ. ಸುಮ್ನೆ ನಿಂತರ ಗಾಡಿ ಲಾಂಗ್ ಬಿಸ್ಬಿಟ್ರೆ ಯಾವ್ದೊಂದು ಕೆಟ್ಟ ಗಳಿಗೆ ಕಣೋ, ಜೀವನದಲ್ಲಿ ಬರ್ತಾವೆ, ತಾಳ್ಮೆ ತಗೊಂಡ್ಬಿಟ್ರೆ ಪಾಸ್ ಆಗಿ ಹೋಗ್ಬಿಡ್ತವೆ, ಇಲ್ಲ ಜೀವನ ಪೂರ್ತಿ ದ್ವೇಷದ ನೆಲಲ್ಲಿ ಬದುಕಬೇಕಾಯ್ತದೆ. ನೋಡ್ರ ಮಣ, ಬರೀ ಗ್ಲಾಸ್ ಹೊಡೆದಾಕಿದ್ರೆ ಒಂದ್ ಪಕ್ಷ ಬಿಟ್ಬಿಡ್ತಾ ಇದೆ. ಅದು ಬಿದ್ದಿದ್ದು ಶಂಕರಣ್ಣನ ಫೋಟೋ ಮೇಲೆ. ಕರಾಟೆ ಕಿಂಗ್ ಅಭಿಮಾನಿಯಾಗಿ ಹಾಗೆ ಬಿಟ್ಬಿಟ್ರೆ ನನ್ ಮೇಲೆ ನನಗೆ ಜಿಗುಪ್ಸೆ ಆಗಲ್ಲ. ಅದು ಅಲ್ದೆ ನನ್ ಮಕ್ಳು ಯಾರು ನೋಡಿ ಅದಕ್ಕೆ ಅಟ್ಟಾಡಿಸ್ತಾ ಇದ್ರು. ಏನು ಮೈ ಮೇಲೆ ಕಾಕಿ ಇದೆ ಅಂತ ತಮ್ಮನ್ನ ತಾವು ಪೊಲೀಸ್ ಅನ್ಕೊಂಡ್ಬಿಟ್ರು ಹೆಂಗೆ? ಕಾಕಿ ಯಾರು ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ಕಾನೂನು ಯಾರು ಕಾಪಾಡ್ತಾರೆ ಅನ್ನೋದು ಮುಖ್ಯ. ಪೊಲೀಸ್ ಡಿಪಾರ್ಟ್ಮೆಂಟ್ ಗಿಂತ ಜಾಸ್ತಿ ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಅಷ್ಟೇ ರೋಡ್ ಕ್ಲೀನ್ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ. ಸಿಟಿ ಕ್ಲೀನ್ ಆಗಿರ್ಬೇಕಷ್ಟೇ, ಯಾರ್ ಕ್ಲೀನ್ ಮಾಡ್ತಾರೆ ಅನ್ನೋ ಮುಖ್ಯ ಅಲ್ಲ. ನೋಡ್ರಿ, ನಮ್ಮ ನಮ್ದರ್ ನಾವು ಯಾವತ್ತು ನಣ್ಣೀರ ಕೈ ಬಿಡಲ್ಲ ರೀ. ಆದ್ರೂ ಆ ರೌಡಿಗಳನ್ನ ಎದುರಾಕೊಂಡು ಬದುಕೋ ರಿಸ್ಕು ನಮ್ಗೆ ಯಾಕೋ? ಮನುಷ್ಯ ತಾಯಿ ಹೊಟ್ಟೆಯಿಂದ ಹಿಡಿದು ಭೂತಾಯಿ ಹೊಟ್ಟೆ ಹೋಗೋವರೆಗೂ ರಿಸ್ಕ್ ಅಲ್ಲೇ ಬದುಕ್ತಾನೆ. ಚಾಲೆಂಜ್ ಇಲ್ದೇ ಇದ್ರೆ ನಮ್ ಕೈಲಿ ಬದುಕಕ್ಕೆ ಆಗಲ್ಲ ರೀ. ಈ ರಥಕ್ಕೆ ಸಾರ್ತಿ ನಾನು. ನನ್ ಕೈಲಿ ಪಬ್ಲಿಕ್ ಸೇಫ್, ತಾಯಿ ಚಾಮುಂಡೇಶ್ವರಿ ಕೈಲಿ ನಾನ್ ಸೇಫ್. ತಗೋ ಇದಿವತ್ತಿನ ಬಾಡಿಗೆ. ಏನ್ ಮಾಮ್ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ಯಾ? ಹಾ, ರಾಮಣ್ಣನ್ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ. ಆಗ್ಲೇ ಒಂದ್ ವಿಕೆಟ್ ಬಿದ್ದೋಗಿದೆ. ಅದು ಬೀಳೋ ವಿಕೆಟ್ ಅಲ್ಲ, ಬೀಳ್ಸೋ ವಿಕೆಟ್. ಸ್ವಲ್ಪ ಅಪ್ಸೆಟ್ ಆಗಿದೆ ಅಷ್ಟೇ. ಒಂದ್ 90 acres ಎಲ್ಲ ಸೆಟ್ ಆಗತ್ತೆ, ಎದ್ದು ಬರ ಕೇಳ. ಲೇ ಇಪ್ಪೋಲೆ, ಈ ತರ ಎಲ್ಲ ಪೂಸಿ ಹೊಡೋದ್ ಬೇಡ ಅಂತ ಹೇಳ. ಬೆಳಗ್ಗೆ ಎಲ್ಲ ಉಗಿಯೋದು, ರಾತ್ರಿ ಬಂದು ಒರ್ಸೋದು. ಏನಂತಂದ್ರೆ ನಿಂಗೆ ಇವನ ಹಾಳು ಮಾಡ್ಕೊಂಡು ಬೇರೆಯವ್ರಿಗೆ ಜ್ಯೋತಿಷಿ ಆಗ್ಬೇಡ ಅಂತ ಬೈದೆ ಎಂತಪ್ಪ? ಕೆಲವು ವಿಷಯದಲ್ಲಿ ನಾವು ದೇವರಾಗ್ಬಿಡ್ತೀವಿ. ಭಕ್ತರು ಪೂಜೆ ಮಾಡ್ಲಿ ಬಿಡ್ಲಿ, ಕಾಪಾಡೋದ್ ನಮ್ ಕರ್ತವ್ಯ ಅಂತ ಹೇಳಪ್ಪಲೆ. ಅಂದ್ರೆ ಅಂದ್ರೆ ಈ ಅಪ್ಪನ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ನನ್ ಗೊರಿ ಮೇಲೆ ರೆಸ್ಟ್ ಇನ್ ಪೀಸ್ ಅಂತ ಬರ್ಸ್ಬಿಡಪ್ಪ. ನಾನು ಈಗಲೇ ಸುಯಿಸೈಡ್ ಐಶ್ವರ ಆಗ್ಬಿಡ್ತೀನಿ. ಅಂಬುಜ ಅಂಬುಜ ಇದೀನಿ. ಏನ್ರ ನನ್ ಯಾರು ತಡೆಯಲ್ವಾ? ಅಂಬುಜ ಇವ್ರು ತಡೀತಾ ಇಲ್ಲ, ನಾನು ಬಂದ್ಬಿಟ್ಟೆ. ಅಂಬುಜ ಏನಪ್ಪ ಇಷ್ಟೊಂದು ಆಳ ಏನಪ್ಪ ಇದಲ್ಲ? ಮೊದ್ಲು ನೀನ್ ನನಗೆ ಪ್ರಾಮಿಸ್ ಮಾಡ್ಬೇಕು. ಏನಂತ? ಇನ್ಮೇಲೆ ನೀನು ನಾನು ಹೇಳ್ದಂಗೆ ಬದುಕ್ತೀನಿ ಅಂತ. ಆಯ್ತು, ಈಗ ಓಕೆ. ಅಂಬುಜ ಸಾರಿ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ಓಕೆ, ಇನ್ಮೇಲೆ ನಾವೆಲ್ಲರೂ ಒಂದು ಪಾಲಿಸಿನ ಫಾಲೋ ಮಾಡಬೇಕು. ಪಾಲಿಸಿ ಗಿಲಿಸಿ ಎಲ್ಲ ತೊಡಕಾಗಲ್ಲ ನಾನು. ಅದನ್ನ ತಗೊಂಡ್ರೆ ಯಾಕೋ ಸಾವ್ಗೆ ಕಮಿಟ್ ಆಗಿದ್ದೀನಿ ಅನ್ಸುತ್ತೆ. ನಾನು ಹೇಳಿದ್ದು ಆ ಪಾಲಿಸಿ ಅಲ್ಲ ಕಣೋ. ಮತ್ತೆ ಲೈಫ್ ಪಾಲಿಸಿ ಅಂದ್ರೆ
ಲೆಟ್ ಇಟ್ ಬಿ ಪಾಲಿಸಿ. ಲೆಟ್ ಇಟ್ ಬಿ ಪಾಲಿಸಿನಾ? ಇದ್ಯಾವುದು? ಇರ್ಲಿ ಬಿಡು. ಏನ ಇರ್ಲಿ ಬಿಡುನ? ಹ್ಞೂ ರಾಜ, ಈ ಸಮಾಜ ಇದೆಯಲ್ಲ, ಇದು ಇದೊಂಥರ ಕೂತಿದಂಗೆ, ಏನಾದ್ರು ಚೇಷ್ಟೆ ಮಾಡ್ತಾನೆ ಇರುತ್ತೆ. ಆಗ ನಾವು ಧ್ಯಾನ ಮಾಡೋ ಸ್ಥಿತಿಯಲ್ಲಿ ಬದುಕನ್ನ ನಡೆಸಬೇಕು. ಹಾಗೆ ಜೀವನದಲ್ಲಿ ಸಣ್ಣ ಏನೋ ಆಗ್ಬಿಡುತ್ತಪ್ಪ, ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು. ಹಾ ಇರ್ಲಿ ಬಿಡು, ಇರ್ಲಿ ಬಿಡು ಅಂತ ಹ್ಯಾಂಡಲ್ ಮಾಡಿದ್ರೆ ನಾವು ಎಲ್ಲವೂ ಕೂಲ್ ಆಗಿರುತ್ತೆ, ಆಗ ಜಾಲಿ ಆಗಿರ್ಬೋದು. ಇರ್ಲಿ ಬಿಡು, ಇರ್ಲಿ ಬಿಡು, ಇರ್ಲಿ ಬಿಡು. ಏನಂತೀರಾ, ಏನಂತೀರಾ, ಏನಂತೀರಾ? ಇರ್ಲಿ ಬಿಡು. ಇರ್ಲಿ ಬಿಡ. ಸಿಕ್ಕಾಪಟ್ಟೆ ಸಾಲ ಇದೆ ಲೈಫಿನಲ್ಲಿ. ಇರಲಿ ಬಿಡಿ, ಇರಲಿ ಬಿಡಿ. ಮೂವತ್ತಾದ್ರೂ ಮದುವೆ ಇಲ್ಲ ಜಾತಕದಲ್ಲಿ. ಇರ್ಲಿ ಬಿಡಿ, ಇರಲಿ ಬಿಡಿ. ಯಾರ ಋಣ ಎಲ್ಲಲ್ಲಾಯ್ತು ಲೋಕದಲ್ಲಿ. ಇರಲಿ ಬಿಡಿ, ಇರಲಿ ಬಿಡಿ. ದೇವ್ರವನೇ ನಿಂಟಿ ಬಡೆ. ಯಾಕ ರುದ್ರ ಅರ್ಜೆಂಟ್? ರಾಜಾ, ಈ ಕಲೆಕ್ಷನ್ ಅಪ್ಪರಿಗೆ ಕೊಟ್ಬಿಡು. ನನ್ನ ಹೆಂಡತಿ ಫೋನ್ ಮಾಡಿದ್ಲು, ಅರಮ್ಮನಿಗೆ ತುಂಬಾ ಸೀರಿಯಸ್ ಅಂತೆ, ನಾನು ಅರ್ಜೆಂಟ್ ಊರಿಗೆ ಹೋಗ್ಬೇಕು. ಸರಿ, ನೀನು ಹೊರಡು, ಬರ್ತೀನಿ ರಾಜ. ಏ ರುದ್ರ, ಯಾವ್ದೋ ಪಾರ್ಸಲ್ ಐತಲ್ಲ. ಓಹೋಹೋ, ಒಬ್ಬ ಹುಡುಗಿ ಎತ್ತಿದ್ಲು, ಸ್ವಪ್ನ ಬುಕ್ ಹೌಸ್ ಹತ್ರ ವೇಟಿಂಗ್ ಇಳಿಸ್ಬಿಟ್ಟು ಒಳಗೆ ಹೋದ್ಲು. ಅಷ್ಟಲ್ಲಿ ನನ್ನ ಹೆಂಡತಿ ಫೋನ್ ಬಂತು, ಹೊರಟು ಬಂದ್ಬಿಟ್ಟೆ. ಒಂದು ಕೆಲಸ ಮಾಡ್ತೀನಿ, ಊರಿಂದ ಬಂದ್ಮೇಲೆ ತಲುಪಿಸ್ತೀನಿ ನಾನು. ಅವ್ರಿಗೆ ಏನು ಅರ್ಜೆಂಟ್ ಇತ್ತೋ ಏನೋ. ಸರಿ, ನೀನು ಹೊರಡು. ಆಯ್ತು ರಾಜ. ಅಲ್ವೇ, ಇಷ್ಟು ಬೆಳೆದಿದ್ಯಾ, ಸ್ವಲ್ಪನಾದ್ರೂ ತಿಳುವಳಿಕೆ ಬೇಡವಾ? ನನ್ ತೌರ್ ಮನೆಯಿಂದ ಬಳಿವಳಿಯಾಗಿ ಬಂದಿದ್ ಫೋಟೋ ಕಳ್ದಾಗ್ ಬಿಟ್ಟಿಯಲ್ಲಿ. ನಾನ್ ಕಳ್ದ ಹಾಕ್ಲಿಲ್ಲ ಅಮ್ಮ, ಆಟೋಲಿ ತಗೊಂಡ್ ಬರ್ತಾ ಇದ್ದೆ. ಸಪ್ನ ಬುಕ್ ಹೌಸ್ ಹೋಗಿ ಬುಕ್ ತರೋ ಅಷ್ಟ್ರಲ್ಲಿ ಮಾಯ. ನನಗೇನ್ ಗೊತ್ತು, ಜನ ದೇವ್ರ ಫೋಟೋನು ಬಿಡಲ್ಲ ಅಂತ. ನೋಡುರುಕು, ನನಗ್ ಅದೆಲ್ಲ ಗೊತ್ತಿಲ್ಲ, ನನಗ್ ಆ ಫೋಟೋ ಬೇಕು ಅಷ್ಟೇ. ತಾಯಿ ಚಾಮುಂಡೇಶ್ವರಿ, ಒಂದ್ ಪಕ್ಷ ನೀನ್ ಸುಮ್ನಿದ್ರು ನಮ್ಮ ಅಮ್ಮ ಅಂತೂ ಸುಮ್ನೆ ಇರಲ್ಲ. ಈಗ ಹೋಗೋರ್ ಬರೋರ್ ಹತ್ರ ಎಲ್ಲ ವಿಷಯ ಹೇಳ್ಕೊಂಡು ಅಳ್ತಾ ಕೂತ್ಕೋತಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ಆ ಫೋಟೋ ಸಿಗೋಂಗ್ ಮಾಡು ತಾಯಿ. ನಾನೇ ನಿನಗೊಂದು ಸ್ಪೆಷಲ್ ಪೂಜೆ ಮಾಡಿಸ್ತೀನಿ. ಅಲ್ಲ ಕಣೆ, ಹೇಗ್ ಹೋಗ್ತಿದ್ದಲ್ ನೋಡು, ನನ್ ಮಾತಕ್ ಸ್ವಲ್ಪನೂ ಬೆಲೆನೇ ಇಲ್ಲ. ಯಾರು? ನನ್ನ ಹೆಸರು ರಾಜ ಅಂತ. ನಮ್ಮ ಆಟೋದಲ್ಲಿ ಈ ಪಾರ್ಸಲ್ ಮಿಸ್ ಆಗೋಗಿತ್ತು. ನಮ್ಮ ಆಟೋ ಡ್ರೈವರ್ಗೆ ಫೋನ್ ಬಂತು ಅಂತ ಅವ್ನು ಹೋಗಿ ಬಂದ್ಬಿಟ್ಟ. ಅಶೀಶು, ಯಾರೋ ನನ್ನ ಮಗನ ಏ ಮಾರಿಸಿ ಈ ಫೋಟೋನ ಎತ್ಕೊಂಡ್ಬಿಟ್ಟಿದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈ ಫೋಟೋ ಕಳ್ದೋಯ್ತಲ್ಲ ಅಂತ ನನಗ್ ತುಂಬಾ ಗಾಬರಿ ಆಗೋಗಿತ್ತು. ಸದ್ಯ ತಾಯಿ ಚಾಮುಂಡೇಶ್ವರಿ ಮತ್ತೆ ನಮ್ಮ ಮನೆಗೆ ಬಂದಿದ್ದಾಳೆ. ನಮ್ಮನೆ ಋಣ ಇನ್ನೂ ಇದೆ. ಋಣ ಸೃಷ್ಟಿ ಮಾಡೋದೇ ದೇವ್ರು, ಆ ದೇವ್ರಿಗೆ ಋಣನ? ಒಂದ್ ನಿಮಿಷ ಇರಪ್ಪ, ದುಡ್ಡು ತರ್ತೇನೆ. ಸಂಪಾದನೆ ಅಂದ್ರೆ ಬರೀ ದುಡ್ಡೇ ಅಲ್ಲಮ್ಮ, ಪುಣ್ಯನು ಲೆಕ್ಕಕ್ಕೆ ಬರುತ್ತೆ ಅಂತ ನಮ್ ತಂದೆ ಹೇಳ್ತಾ ಇರ್ತಾರೆ. ಅಲ್ಲಪ್ಪ, ನಮ್ ತೇರ್ ಓಡ್ತಾ ಇರೋದೇ ಆ ತಾಯಿಂದ. ಅವ್ರ ಸೇವೆಗೆ ಬೆಲೆ ಕಟ್ಬಿಡಿಮ್ಮ, ಬರ್ತೀನಿ. ಫೋಟೋ ಸಿಕ್ಬಿಡ್ತಾ? ಎಲ್ಲಿ ಆ ಪುಣ್ಯಾತ್ಮ, ಇಡೀ ದಿನ ನಿನ್ ಕೈ ಬೈಸ್ಕೊಳಂಗ್ ಮಾಡ್ದ. ಏ, ಇವನು ಅವನಲ್ಲ, ತುಂಬಾ ಒಳ್ಳೆ ಹುಡುಗ, ಮನೆ ಹುಡ್ಕೊಂಡ್ ಬಂದು ಫೋಟೋ ತಂದು ಕೊಟ್ಟಿದ್ದಾನೆ. ಇವನ್ ಯಾರು? ಪ್ರೀತಿ ಕಾಣಲ್ಲ ನಿಜ, ಪ್ರೀತ್ಸೋಳ್ ಕಾಣಲ್ವಾ? ಪ್ರೀತ್ಸೋಳ್ ಸಿಕ್ಕದ್ಮೇಲೆ ಪ್ರೀತಿ ಸಿಗಲ್ವಾ? ನನಗೇನಾಗಿಲ್ಲ ಕಣ. ಅಯ್ಯೋ, ತಿರ್ಗಾ ಕೆಟ್ ಕನ್ಸು ಬಿತ್ತ ನಿನಗೆ? ಕನ್ಸಲ್ಲಿ ಸತ್ತಷ್ಟು ಆಯಸ್ ಜಾಸ್ತಿ ಕಣ. ನಿಂಗೆ ಹೆಸರು ಹೇಳಿದೀನಿ, ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂದ್ಬಿಟ್ಟು. ಆ ತಾಯಿ ಚಾಮುಂಡೇಶ್ವರ್ ನೆನೆಸ್ಕೊಂಡು ಮಲ್ಕೋಪ, ಮಲ್ಕೋ. ಕನ್ಸಲ್ಲಿ ಬರ್ತಾ ಇರೋದೇ ತಾಯಿ ಚಾಮುಂಡೇಶ್ವರಿಯಪ್ಪ. ಲೋ, ಹಂಗ ನೀನ್ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿವಸ ಆಗಿದೆ ಕಣ. ನೋಡ, ನಾಳೆ ಊಟ ತಾಯಿ ದರ್ಶನ ಮಾಡ್ಕೊಂಬಪ್ಪ. ಹಾ, ಮಲ್ಕೋಪ್ಪ, ಮಲ್ಕೋ, ಮಲ್ಕೊಳ. ತಾಯಿ ನಮ್ಗೆ ಒಳ್ಳೇದೇ ಮಾಡೋದು, ಮಲ್ಕೊಳ.
ಇದು ತೆಂಗಿನಕಾಯಿ ಹೋಳು ನಿಮ್ಮ ತಲೆಗೆ ಬಿಳ್ತಾ ಇತ್ತು. ಯಾವ ಹೋಳು? ಈಡ್ಗಾ ಇದು. ಎಲ್ಲಿದೆ ಅದು? ಅದು ಕೋತಿ ಎತ್ಕೊಂಡಿತ್ತು. ಕೋತಿ ಬಿಡತ್ತದ? ಕೋತಿನೇ ತಾನ್ ತಿಂದು ಮೇಕೆ ಮೂತಿಗೆ ವರ್ಸಿದ್ರೆ ನೀವ ಕೋತಿ ಮೂತಿಗೆ ವರ್ಸಕ್ ಹೋಗ್ತೀರಾ? ಮೈ ಮುಟ್ಟಕ್ಕೂ ನೆಪ ಬೇಕು, ಅದಕ್ಕೆ ಹೋಳ್ ಬೀಳ್ತಿತ್ತು ಅಂತ ಹೋಳ್ ಬೇರೆ ಬಿಡ್ತೀರಾ? ಕಣ್ ಮುಚ್ಚಿರೋ ಶತ್ರುನೇ ಮುಟ್ಟಲ್ಲ ನಾವು, ಎದ್ದೇಳ್ಸಿ ಹೊಡಿತೀವಿ. ಅಂತದ್ರಲ್ಲಿ ಏಮ್ ಆರ್ ಸಿ ಹುಡುಗಿರ್ ಮೈ ಮುಟ್ಟಿ ಚಪ್ಪಲ ತಿರ್ಸ್ಕೊಳ್ಳೋ ಚೀಪ್ ಮೆಂಟಾಲಿಟಿ ನನಗಿಲ್ಲ. ಸೈಕಾಲಜಿ ಸ್ಟೂಡೆಂಟ್ ನಾನು, ಬರೀ ಮುಖ ನೋಡ್ತಿದ್ ಹಾಗೆ ಮನಸ್ಸಲ್ಲೇನಿದೆ ಅಂತ ಹೇಳ್ಬಿಡ್ತೀನಿ. ನಾವು ಬರೀ ಮನ್ಸ್ ನೋಡ್ತೀವಿ, ಬ್ಯೂಟಿಗ್ ಬೆಲೆ ಕೊಡಲ್ಲ. ಸ್ಟೂಡೆಂಟ್ ನೀನು, ಸೈಕಾಟ್ರಿಸ್ಟ್ ಅಲ್ಲ. ಆಗದು ಇಲ್ಲ. ವಾಟ್? ಆ ಪ್ರೊಫೆಷನ್ ಮುಖ್ಯವಾಗಿ ಬೇಕಾಗಿರೋದು ತಾಳ್ಮೆ. ಆದ್ರೆ ನಿನ್ಗೆ ತಾಳ್ಮೆ ಇರೋದಿಕ್ಕೆ ಇಷ್ಟು ಮಾತಾಡ್ತಿರೋದು? ಕೊಡ್ಕೊಂಡಿದ್ರೆ ಕುಸ್ತಿ ಆಡ್ಬಿಡ್ತಿದ್ದೆ. ನೋಡೋಕ್ ಹೋಮ್ಲಿ ತರ ಇದ್ಯಾ, ಓಮದ್ ವಿಷಯ ಮಾತಾಡ್ತಾ ಇದ್ಯಾ. ಜಾಸ್ತಿ ಮಾತಾಡ್ಬೇಡ್ರಿ ತಾಯಿ, ನೀ ನನಗೆ ಒಳ್ಳೇದ್ ಮಾಡುವಂತ ಕೈ ಮುಗಿಯೋಷ್ಟೊಂದು ಕೆಟ್ಟದ್ ಮಾಡ್ಬಿಟ್ರಲ್ರಿ. ಪಾಸಿಟಿವ್ ಯೋಚನೆ ಮಾಡ್ರಿ, ಏನೋ ಕಾಯಿ ಬೀಳ್ತಾ ಇದೆ ಅಂತ ಈ ಕಡೆ ಹೇಳ್ದೆ, ಅದಕ್ಕೆ ಇಷ್ಟೊಂದೆಲ್ಲ ಮಾತು ಕೇಳ್ಬೇಕಾಯ್ತು. ಈಗ್ಲೇನು ನಿಂತ್ಕೊಂಡ್ ಬೇಡ್ಕೊಳ್ಳಿ. ಬೇಡ್ಕೊತೀನಿ, ನನಗ್ ಒಳ್ಳೇದಾಗ್ಲಿ ಅಂತಲ್ಲ, ನಿನಗೆ ಆಕ್ಸಿಡೆಂಟ್ ಆಗ್ಲಿ ಅಂತ ಮತ್ತೆ ಅಮ್ಮನಿಗೆ ವಿಶೇಷವಾಗಿ ಪೂಜೆ ಮಾಡಿಸ್ತೀನಿ. ಏನ್ರೋ ಇವತ್ತೆ ಗಾಡಿ ಸೀಸ್ ಮಾಡಿದಿರೋ? ಅಣ್ಣ, 5 ಗಾಡಿ ಸೀಸ್ ಮಾಡಿದೀವಿ. ಅಂಜಿ, ನಮ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ಆಗೋಯ್ತು, ಆ ಇಂಜಿನಿಯರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಟ್ಟು ಮಿಸ್ ಆಯ್ತು. ಸಾಯಿಸ್ಬಿಡ್ತೀವಿ ಅನ್ನೋ ಭಯಕ್ಕಾದ್ರೂ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ದೆ. ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ನ? ಅವತ್ತ ಆ ಆಟೋ ಡ್ರೈವರ್ ಅಡ್ಡ ಬರ್ದೇ ಇದ್ದಿದ್ರೆ ಆ ಇಂಜಿನಿಯರ್ ಸಿಗ್ಲಾಕ್ಬಿಡ್ತಾ ಇದ್ದೆ. ಆ ಡ್ರೈವರ್ ಇಂದ ನನ್ ಟಾರ್ಗೆಟ್ ಹಾಳಾಗೋಯ್ತು. ಇವನ್ ಬೀಸಿದ್ ಲಾಂಗು ಆ ಆಟೋ ಫ್ರಂಟ್ ಗ್ಲಾಸ್ ಗ್ಲಾಸ್ ಎಲ್ಲ ಪುಡ್ಪುಡಿ ಆಗೋಯ್ತು. ಅವನ್ ನೋಡಿದ್ರೆ ನಮಗ್ ನಾಯಿ ಹೊಡೆದಂಗ್ ಹೊಡೆದ. ನೋಡು ಅವನ್ ಗಾಡಿಗೆ ಗ್ಲಾಸ್ ಹಾಕ್ಸಿದ್ ಬಿಲ್ಲು. ಏನು ಗ್ಲಾಸ್ ಹಾಕ್ಸ್ಕೊಟ್ಯ? ಗ್ಲಾಸ್ ಹಾಕ್ಸ್ಬಿಟ್ಟು ಕ್ಲಿಯರ್ ಆಗಿ ಹೇಳಿದೀನಿ, ನಿನ್ ತಂಟೆಗ್ ನಾನ್ ಬರಲ್ಲ, ನನ್ ತಂಟೆಗ್ ನೀನ್ ಬರ್ಬೇಡ ಅಂತ. ಹೆಂಗೆ ರುಕ್ಮಿಣಿ, ಇಲ್ಲಿ ಕುತ್ಕೊಂಡು ಏನೇ ಮಾಡ್ತಾ ಇದ್ಯಾ? ನಾನು ಕ್ಯಾಂಟೀನ್ ಹತ್ರ ಹುಡುಕ್ತಾ ಇದ್ದೆ. ಪ್ರೀತಿ ಕಾಣಲ್ಲ ನಿಜ, ಪ್ರೀತ್ಸೋಳ್ ಕಾಣಲ್ವಾ? ಪ್ರೀತ್ಸೋಳ್ ಸಿಕ್ಕಿದ ಮೇಲೆ ಪ್ರೀತಿ ಸಿಗಲ್ವಾ? ವಾವ್, ಬ್ಯೂಟಿಫುಲ್ ಲೈನ್ಸ್. ಪ್ರೀತಿನ್ ಎಷ್ಟ್ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಯಾರ್ದಿದು, ನಿಸಾರ್ ಅಹಮದ ಅಥವಾ ಜಯಂತ್ ಕಾಯ್ಕಿನಿನ? ಒಂದು ಆಟೋ ಹಿಂದೆ ಬರ್ದಿತ್ತು, ನನಗ್ಯಾಕೋ ಸೈಕ್ಯಾಟ್ರಿಸ್ಟ್ ಆಗೋ ಬದ್ಲು ನೀನ್ ಕವಿ ಆಗ್ಬಿಡ್ತೀಯಾ ಅನ್ಸುತ್ತೆ. ಕವಿಗಳು ಒಂಥರ ಸೈಕ್ಯಾಟ್ರಿಸ್ಟ್ಗಳೇ ಕಣೆ. ಎಷ್ಟೋ ಜನಕ್ಕೆ ಅವ್ರ ಹಾಡು ಕವನಾನೇ ಔಷಧಿ ಗೊತ್ತಾ? ಬರಹಕ್ಕೆ ತುಂಬಾ ದೊಡ್ಡ ಶಕ್ತಿ ಇದೆ ಕಣೆ. ಹಿಂದೆ ಹಾಡ್ ಹೇಳಿ ಮಳೆ ಬರ್ಸೋರಂತೆ. ಅದು ಆಗಿನ ಕಾಲ. ಯಾವ ಕಾಲ ಆದ್ರೂ ಬ್ರೈನ್ ಒಂದೇ ಅಲ್ವಾ? ನೋಡು, ಒಬ್ಬ ಕುರುಡನ್ನ ಒಂದ್ ಹೊಸ ರೋಡ್ ನಲ್ಲಿ 2-3 ಸರಿ ಓಡಾಡ್ಸು, ಆಗ ಅವನ್ ಮೈಂಡ್ ನಲ್ಲಿ ಒಂದ್ ವರ್ಚುವಲ್ ರೋಡ್ ನ ಕ್ರಿಯೇಟ್ ಮಾಡ್ಕೋತಾನೆ. ಅಂದ್ರೆ ತನ್ನ ಒಳಗಣ್ಣಿನಲ್ಲಿ ಒಂದ್ ರೋಡ್ ಡೆವಲಪ್ ಮಾಡ್ಕೊಂಡು ಓಡಾಡ್ತಾನೆ. ಅದನ್ ಕ್ರಿಯೇಟ್ ಮಾಡಿದ್ದು ಬ್ರೈನ್ ತಾನೆ. ಅಂಡ್ ಅಗೇನ್, ಇಟ್ಸ್ ಅ ಪವರ್ ಆಫ್ ಬ್ರೈನ್ ಅಲ್ವಾ? ಅವನು ಆ ಬ್ರೈನ್ ಅನ್ ಕಂಟ್ರೋಲ್ ಮಾಡ್ತಿಲ್ವಾ? ಈಗ ನೀನು ನಮ್ ಕಾಲೇಜ್ ರೋಡ್ ಅಲ್ಲಿ ಎಷ್ಟೊಂದ್ ಸಲ ಓಡಾಡಿದ್ಯಾ. ನಿನ್ ಕಾನ್ಸೆಪ್ಟ್ ಪ್ರಕಾರನೇ ಬರೋಣ. ಸಪೋಸ್ ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಈ ರೋಡ್ ಅಲ್ಲಿ ಗಾಡಿ ಓಡಿಸಂದ್ರೆ ಓಡಿಸ್ತೀಯಾ? ನಿನ್ನಿಂದ ಆಗತ್ತಾ? ಯಾಕಾಗಲ್ಲ? ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಖಂಡಿತ ಓಡಿಸ್ತೀನಿ. ಈ ಆಟೋ ಬರ್ತಿದೆ. ಯಾರಮ್ಮ ನೀನು? ನಿನ್ನ ಏನ್ ತಲೆಗೆಲೆ ಕೆಟ್ಟಿದ್ಯಾ? ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಗಾಡಿ ಓಡಿಸೋದು? ಓ, ದೇವಸ್ಥಾನದ ಕೇಸು. ಅವತ್ತು ದೇವಸ್ಥಾನದಲ್ಲಿ ನನಗೆ ಆಕ್ಸಿಡೆಂಟ್ ಆಗಲಿ ಅಂತ ತಾಯತ್ರ ಬೇಡ್ಕೊಳ್ತೀನಿ ಅಂತಿದ್ದು, ಈಗ ನನ್ನ ಸಾಯಿಸ ಗಾಡಿನ ತಗೊಂಡಿದ್ದೆ. ಬಟ್ಟೆ ಕಟ್ಟಿದ್ದೆ ಬಚಾವಾದೆ, ಇಲ್ಲಾಂದ್ರೆ ಇನ್ನೂ ಸ್ಪೀಡ್ ಆಗಿ ಬಂದು ಸಾಯಿಸ್ಬಿಡ್ತಾ ಇದ್ದೆ. ಓ, ಏನ್ ರಾಕ್ಷಸರು ವಂಶದವಳು, ಮೆಂಟಲ್ ಕೇಸು. ಯಾವಾಗ ನೋಡಿದ್ರು ಸಾಯಿಸೋದ್ರಲ್ಲೇ ಇರ್ತೇಲೆ. ಮೆಂಟ್ಲು ಗಿಂಟ್ಲು ಅಂದ್ರೆ ಸರಿಗಿರಲ್ಲ ನೋಡಿ. ಅಲ್ರಿ, ನಮ್ ಕಣ್ ಕಾಣ್ತಿರ್ಲಿಲ್ಲ, ಗಂಡನ್ ಬಟ್ಟೆ ಕಟ್ಕೊಂಡಿದ್ದೆ. ನಿಮ್ ಕಣ್ಣಿಗೆ ಏನಾಗಿತ್ತು? ಸೈಡ್ ಹೋಗತ್ತಾನೆ? ಏ, ಸೈಡ್ ಹೋಗೋದಿರ್ಲಿ, ಸ್ವಲ್ಪ ಮಾರಿದ್ರೆ 5 ಪೂಜೆ ನಿಮ್ಮ ಹೋಗ್ತಿದ್ದೆ, ಸೀದಾ ಮೇಲ್ ಹೋಗ್ಬಿಡ್ತಿದ್ದಲ್ಲ. ನಾನು ಮೇಲಕ್ ಹೋಗದ, ನಿನ್ನ ಒಳಗ್ ಕಾಣಿಸ್ತೀನಿ. ಹುಡ್ಗಿರು ಓಡಾಡೋ ಕಡೆ ಎಲ್ಲ ಇರ್ತಿರಲ್ರಿ ನೀವು, ಚೆನ್ನಾಗ್ ಡ್ರೆಸ್ ಹಾಕೊಂಡ್ ಬರೋದು, ಕಾಲೇಜ್ ಮುಂದೆ ಅಡ್ಡ ಹಾಕೋದು. ನಂಗ್ ಗೊತ್ತೋ, ಹುಡ್ಗಿರ್ ಬ್ಯಾಕ್ ಗ್ರೌಂಡ್ ನೋಡಿ ಪಟಾಯಿಸಿ ಅವ್ರ ಅಪ್ಪನ್ ದುಡ್ಡಲ್ಲೇ ಸೆಟ್ಲ್ ಆಗೋದು. ಮ್ಯಾಚ್ ನೋಡಿದೆ, ಕಾಮೆಂಟ್ರಿ ಹೇಳ್ತಾ ಇದ್ಯಾ, ನನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ನೀನು? ನಿನ್ ಬಗ್ಗೆ ತಿಳ್ಕೊಳೋದ್ ಏನೋ ಇದೆ. ಪ್ಯಾಸೆಂಜರ್ ನೀನು, ಓನರ್ ತರ ಮಾತಾಡ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ? ಓನರ್ ತರ ಏನು, ಓನರ್ ಆಟೋಗೆ ಡ್ರೈವರ್ ಇಟ್ಕೊಂಡಿದ್ಯಾ? ಅಷ್ಟೊಂದ್ ಲೆವೆಲ್ಲ. ಇವ್ ನೋಡಕ್ ಒಳ್ಳೆ ಪೋಲಿ ತರ ಇದಾನೆ. ಪೋಲಿ ತರ ಏನು, ಪೋಲಿನೇ ಈಲ್ಸ್ ಹಾಕಿದ್ರು ಇವ್ ನೈಟ್ ಬರಲ್ಲ. ಏನ್ ದಬಾಯಿಸ್ತಾ ಇದ್ದೀಯ ನೀನು? ಏನೋ ಹುಡುಗಿ ಅಂತ ಸುಮ್ನೆ ಇದ್ರೆ ಎಲ್ಲ ಗಂಡಸರು ಒಂದೇ ಡೈಲಾಗ್ ಹೊಡಿತೀರಾ? ಏನ್ ಮಾಡ್ಬಿಡ್ತೀರಾ? ಏನೇನ್ ಮಾಡ್ಬೋದು ಅಂತ ನೀನೆ ಸ್ವಲ್ಪ ಯೋಚನೆ. ಚಾಮುಂಡೇಶ್ವರಿ, ಅವನಿಗೆ ಆಕ್ಸಿಡೆಂಟ್ ಮಾಡಿಸು ಅಂದ್ರೆ ನಮ್ಮಿಬ್ಬರಿಗೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಯಲ್ಲಮ್ಮ. ಯಾಕೆ ಇಬ್ರು ನಿನ್ ಹತ್ರ ಅಂತ ಕನ್ಫ್ಯೂಸ್ ಆಗೋಗ್ಬಿಟ್ಯ? ಸರಿಗಾಕೋ,
ಸೈಡ್ ಹಾಕು. ಏನ್ ಸರ್? ಸಾಹೇಬ್ರು ಕರೀತಾರೆ ಬಾ. ಸರಿ ಸರ್. ಹಾ ಹೋಗ. ನಮಸ್ಕಾರ ಸರ್. ಡಿಎಲ್ ಸೀಟ್ ಇಂದ ಇದೆ ಸರ್. ಡಿಎಲ್ ಕೊಟ್ಟಿರೋದು ಪ್ಯಾಸೆಂಜರ್ ಗಾಡಿ ಲಗೇಜ್ ಹೊಡಿಯಕ್ಕಲ್ಲ. ತೆಗಿ ತೆಗೆ 200 ರೂಪಾಯಿ. ಏನ್ ಸರ್ ದಿನದ ದುಡಿಮೆನೆ ಕೇಳ್ತಾ ಇದೀರ? ಎಕ್ಸ್ಟ್ರಾ ದುಡ್ಡು ಮಾತಾಡ್ಕೊಳ್ದೆ ಮೂಟೆ ಹಾಕೊಂಬಂದ್ಬಿಟ್ಯಾ? ರೇಷ್ಮೆ ಮೂಟೆ ಸರ್, ಮಳೆ ಬಂದ್ರೆ ಎಲ್ಲ ಹಾಳಾಗೋಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂತ ರೂಲ್ಸ್ ಬ್ರೇಕ್ ಮಾಡಕ್ ಆಗಲ್ಲ. ನಾವ್ ಹಿಡಿದ ಮೇಲೆ ಪೆನಾಲ್ಟಿ ಕಟ್ಲೇಬೇಕು ಸರ್. ರೂಲ್ಸ್ ಇರೋದು ನಮ್ಮ ಒಳ್ಳೇದಕ್ಕೆ. ಓಕೆ ಸರ್, ಆದ್ರೆ ಅದಕ್ಕಿಂತ ಮೀರಿದ್ದು ಮಾನವೀಯತೆ. ಎಲ್ಲಾ ಸಂದರ್ಭದಲ್ಲೂ ಕಾನೂನು ಒಂದೇ ತರ ಇಂಪ್ಲಿಮೆಂಟ್ ಆಗಲ್ವಲ್ಲ ಸರ್? ಓಹೋ, ಲಾ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು. ಕಟ್ಟ, ಫೈನ್ ಕಟ್ಟ ಸರ್. ಸರ್ ಸರ್, ಈ ಪ್ರಸಾದ್ ಮೂಟೆ ಇಳಿಸಿ ಎಷ್ಟಿದೆ ಅಂತ ಚೆಕ್ ಮಾಡ್ರಿ. 100 ಕೆಜಿ ಇದೆ ಸಾಹೇಬ್ರೆ, ಕೆಳಗಿಳಿಸ್ಬೇಡಿ. ನೀರ್ ತಗಲಿದ್ರೆ ಹಾಳಾಗೋಗುತ್ತೆ. ಆಟಗೊಕ್ಕಳಿ ಅಂತ ನಾನೇ ಇವ್ರನ್ನ ಕೇಳ್ಕೊಂಡೆ. ಇವ್ರದ್ದೇನು ತಪ್ಪಿಲ್ಲ ಸ್ವಾಮಿ, ರೈತ ನಾನು. ನೀನ್ ಇವ್ರು ಸಪೋರ್ಟ್ ಮಾಡೋದು? ಪ್ರಸಾದ್ ಫುಲ್ ಚೆಕ್ ಮಾಡಿ ಲಗೇಜ್ ಸಮೇತ ಆಟೋ ಸೀಸ್ ಮಾಡ್ರಿ. ಅಯ್ಯೋ ಸ್ವಾಮಿ, ಕೆಳಗಿಳಿಸ್ಬೇಡಿ ಸ್ವಾಮಿ. ಸ್ವಾಮಿ ಕೆಳಗಿಳಿಸ್ಬೇಡಿ. ರೈತ ರೈತ ಅಂತ ಎಲ್ಲಾ ಕಡೆ ಲಾಭ ತಗೊಳಕ್ ಆಗಲ್ಲ. ಏ ಸ್ವಾಮಿ, ಒಂದ್ ನಿಮಿಷದಲ್ಲಿ ಅವ್ನ್ ವರ್ಷದ ಕೂಳೆಲ್ಲ ಹಾಳು ಮಾಡ್ಬಿಟ್ರಲ್ಲ. ಇವತ್ ಯಾವ ರೈತ ಲಾಭದಲ್ಲಿದ್ದಾನೆ ಹೇಳಿ? ಈಗ ಅವ್ನ ನಷ್ಟ ಯಾರು ಕಟ್ಕೊಡ್ತಾರೆ? ಅವ್ನ್ ಲಾಸ್ ಇರ್ಲಿ, ಮೊದ್ಲು ನಿನ್ ಕೋರ್ಟಲ್ಲಿ ಪ್ಯಾಸೆಂಜರ್ ಆಟೋದಲ್ಲಿ 500 ಕೆಜಿ ರೇಷ್ಮೆ ಸಾಕ್ತಾ ಇದ್ದಿದ್ದಕ್ಕೆ ಫೈನ್ ಕಟ್ಟೋದ್ ನೋಡು. 500 ಕೆಜಿನ ರೋಡಲ್ಲಿ ಓಡಾಡೋ ನನ್ ಮಕ್ಕಳೆಲ್ಲ ಟ್ರಾಫಿಕ್ ನವ್ರನ್ನ ಎದುರಾಕೊಂಡ್ರೆ 100 ಕೈ 100 ಆಗುತ್ತೆ, 100 ಸಾವಿರನೂ ಆಗುತ್ತೆ. ಆಟೋ ನಂಬರ್ KA03D171. ಆಟೋದಲ್ಲಿ 500 ಕೆಜಿ ಲಗೇಜ್ ತುಂಬಿದ್ರಾ? ಹೌದು ಸ್ವಾಮಿ. 1,000 ರೂಪಾಯಿ ಫೈನ್ ಕಟ್ಟಿ. ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸೋದು, ಆಮೇಲೆ ಹೈಯರ್ ಆಫೀಸರ್ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸೋದು. ಇದೇ ಆಗೋಯ್ತು. ಒಂದ್ ನಿಮಿಷ ರೀ, ಬೇಕಿತ್ತ ಇದೆಲ್ಲ? ಪೂಜಾರಿ ಹತ್ರನೇ ಸೆಟ್ಲ್ ಮಾಡ್ಕೊಳ್ಳೋದು ಬಿಟ್ಟು ದೇವ್ರ ಹತ್ರ ಹೋಗಿ ದಂಡ ಕಟ್ ಬಂದ್ಯಾ? ದೇವ್ರಿಂಡಿಗೆ ದುಡ್ಡು ಹಾಕಿದ್ರೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ, ಪೂಜಾರಿ ತಟ್ಟೆಗೆ ಹಾಕಿದ್ರೆ ಅದು ಅವ್ನ ಹೊಟ್ಟೆಗೆ ಹೋಗುತ್ತೆ. ಪ್ರಸಾದ್ ಆಟೋಕ್ಕೆ ಕೊಟ್ಟು ಕಳ್ಸ್ರಿ. ನಮಸ್ಕಾರ ಸರ್. ಮತ್ತೇನ? ಆಟೋ ಇದೆ, ಆದ್ರೆ ಅದ್ರಲ್ಲಿರೋ ಮಾಲು ಸ್ವಲ್ಪ ಕಮ್ಮಿ ಇದೆ. ಅಲ್ಲ, 200 ರೂಪಾಯಿ ಜಾಗದ 1,000 ರೂಪಾಯಿ ಕಟ್ ಬಂದಿದೀಯ, ಅರ್ಧ ದಿನ ಆಟೋ ನಿಂತಿದೆ, 5 ದಿನ ದುಡಿಮೆ ಹಾಳಾಗಿದೆ. ಇಷ್ಟಾದ್ರೂ ಪಾತ್ರ ಕಮ್ಮಿ ಆಗಿಲ್ವಲ್ಲ ನಿನ್ಗೆ? ನಮ್ ಆಟೋ ನಿಂತಿದ್ರು ಮೀಟ್ರು ಓಡ್ತಾನೇ ಇರುತ್ತೆ. ದುಡ್ಡು ಯಾರು ಕೊಡ್ತಾರೆ? ನೀವೇ. 1 ಕೆಜಿ ರೇಷ್ಮೆಗೆ ಎಷ್ಟು ಯಜಮಾನ್ರೆ? 1,800 ರೂಪಾಯಿ. 100 ಕೆಜಿಗೆ 1,80,000 ರೂಪಾಯಿ. 500 ಕೆಜಿಗೆ ಎಷ್ಟು ಹೇಳಿ? 900,000 ರೂಪಾಯಿ. ಏನ್ ಹೇಳ್ತಾ ಇದೀಯ? 500 ಕೆಜಿ ರೇಷ್ಮೆ ಕೊಡಿ ಅಂತ ಹೇಳ್ತಾ ಇದೀನಿ. ನಾನು ಯಾಕೆ ಕೊಡ್ಲೆ? 500 ಕೆಜಿಗಪ್ಪ ಫೈನ್ ಕಟ್ಬಿಟ್ಟು ಬರ್ತಾರದು. ನೀವೇ ನಿಮ್ಮ ಕೈಯಾರೆ ಬರ್ದಿರೋದು. ಏನ್ ಆಟ ಆಡ್ತಾ ಇದೀಯಾ? ಆಟ ಆಡಿಸ್ತಾ ಇದೀನಿ. ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತೆ ಅಂತ ಈಗ ಗೊತ್ತಾಯ್ತಾ? ಈಗೇನು ಮ್ಯಾಟರ್ನ ಇಲ್ಲಿ ಸೆಟಲ್ ಮಾಡ್ಕೋತೀರಾ ಇಲ್ಲ ಕೋರ್ಟ್ಗೆ ಹೋಗೋಣ? ಏನ್ ತಮಾಷೆ ಮಾಡ್ತಾ ಇದೀಯಾ? ರೈತರ ವಿಷಯ ಬಂದಾಗ ನಾನು ಯಾವಾಗ್ಲೂ ಸೀರಿಯಸ್. ಈಗೇನು ಮಾಲ್ ಕೊಡ್ತೀರಾ ಇಲ್ಲ ದುಡ್ಡು ಕೊಡ್ತೀರಾ? 900,000 ಮನೆ ಮಠ ಎಲ್ಲ ಮಾರ್ಕೋಬೇಕಷ್ಟೇ. 500 ಕೆಜಿ ಇದೆ ಅನ್ನೋದಕ್ಕೆ ಕೋರ್ಟ್ ಸೀಲೆ ಸಾಕ್ಷಿ. ಏನಪ್ಪ, ನಾನ್ ಲಂಚ ತಗೊಂಡ್ರೆ ನೀನ್ ಈ ಸ್ಲಿಪ್ ಇಟ್ಕೊಂಡು ಪೊಲೀಸ್ ಹತ್ರ ದರೋಡೆ ಮಾಡ್ತಾ ಇದೀಯಾ? ರೂಲ್ಸ್ ಫಾಲೋ ಮಾಡೋ ಹೆಸರಲ್ಲಿ ಜನಗಳನ್ನ ಲೂಟಿ ಮಾಡಿದ್ರೆ ಕೊನೆಗೊಂದಿನ ಹೀಗೆ ಆಗೋದು. ಈಗ ಅದೆಲ್ಲ ಬೇಡ, ಮೊದ್ಲು ದುಡ್ಡು ಕೊಡ್ರಿ. ನನ್ ತಪ್ಪು ಗೊತ್ತಾಯ್ತು, ಆ 100 ಕೆಜಿ ದುಡ್ಡನ್ನ ಈಗ್ಲೇ ಕೊಟ್ಬಿಡ್ತೀನಿ. ಪ್ಲೀಸ್ ನನಗ್ ಕ್ಷಮಿಸು. ಕ್ಷಮಿಸ್ಬೇಕಾಗಿರೋನು ನಾನಲ್ಲ, ಅವರು. ಈ ಪ್ರಪಂಚದಲ್ಲಿ ಯಾರಿಗ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದ್ಲು ಕಲ್ತ್ಕೊಳ್ಳಿ. ಅವ್ರಿಗೆ ಯಾವತ್ತೂ ಅವಮಾನ ಮಾಡ್ಬೇಡ್ರಿ. ರೈತ ಈ ದೇಶದ ಬೆನ್ನೆಲುಬು, ಅದಕ್ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ತಪ್ಪಾಯ್ತು ಸ್ವಾಮಿ, ನಿಮ್ ನಷ್ಟ ನಾನೇ ಕಟ್ಕೊಡ್ತೀನಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲಾ ಕರಪ್ಟ್ ಆಫೀಸರ್ಸ್ಗೂ ಈ ತರದೊಬ್ಬ ಸಿಕ್ಬಿಟ್ರೆ ನಮ್ ಇಡೀ ಡಿಪಾರ್ಟ್ಮೆಂಟ್ ಕರಪ್ಷನ್ ಫ್ರೀ ಆಗ್ಬಿಡುತ್ತೆ. ಎಂತ ಕೆಲಸ ಮಾಡ್ದೆ, ನಂದೇ ತಪ್ಪಿದ್ರು ಅವನನ್ನ ತಪ್ಪು ತಿಳ್ಕೊಂಡು ಜಗಳ ಮಾಡ್ಬಿಟ್ಟೆ. ಸಾರಿ ಕೇಳಲೇಬೇಕು. ಹಲೋ, ಪ್ರೀತಿ ಕಾಣಲ್ವಾ ನಿಜ? ಪ್ರೀತ್ ಸುಳ್ ಕಾಣಲ್ವಾ? ಇವ್ರೇ ಫೋಟೋ ತಗೊಳಮ್ಮಕ್ಕಿ. ಮೊದಲನೇ ಸಲ ಪೆನಾಲ್ಟಿ ಕಟ್ತೆ, ಈ ಸ್ಟೇಷನ್ ಇಂದ ಒಂದ್ ಗಾಡಿ ಆಚೆ ಹೋಗ್ತಾ ಇರೋದು. ಹೇ ಕವಿತಾ, ಅವ್ರು ಸಿಕ್ಕಿದ್ರು ಕಣೆ. ಯಾರೇ? ಅದೇ ಪ್ರೀತಿ ಕಾಣಲ್ಲ ನಿಜ ಪ್ರೀತ್ಸೋಳ್ ಕಾಣಲ್ವಾ. ಓ ಸಿಕ್ಕಿದ್ನ, ಮಾತಾಡಿಸ್ಯಾ? ಹೇಗಿದ್ದಾನೆ ನೋಡಕ್ಕೆ? ಅದೇ ಅವತ್ತು ಗಾಡಿ ಆಕ್ಸಿಡೆಂಟ್ ಕ್ಲಾಶ್ ಆಯ್ತಲ್ಲ ಅವ್ರೆ ಕಣೆ. ನಾನ್ ಹೇಳಿಲ್ವಾ ಒಳ್ಳೆ ಹೀರೋ ತರ ಇದ್ದಾನೆ ಅಂತ?
ನೀನೇ ಅವನ್ನ ವಿಲನ್ ಮಾಡಿದ್ದು. ನಾನು ಅವನ್ನ ತಪ್ಪು ತಿಳ್ಕೊಂಡಿದ್ದೆ. ಹಿಸ್ ರಿಯಲಿ ಎ ಜೆಮ್ ಆಫ್ ಅ ಪರ್ಸನ್ ಗೊತ್ತಾ? ಏನಮ್ಮ ತುಂಬಾ ಇಂಪ್ರೆಸ್ ಆಗಿದ್ಯಾ? ಹಾಗಲ್ವೇ, ಅವ್ರದಲ್ದೆ ಇರೋ ತಪ್ಪಿಗೆ ಅವ್ರ ಜೊತೆ ಸುಮ್ಮನೆ ಜಗಳ ಆಡಿದೀನಿ. ತುಂಬಾ ಗಿಲ್ಟಿ ಫೀಲ್ ಆಗ್ತಿದೆ. ಅವ್ರನ್ನ ಮೀಟ್ ಮಾಡಿ ಸಾರಿ ಕೇಳಬೇಕು. ಏನೋಮ್ಮ ತುಂಬಾ ಲವ್ ಸ್ಟೋರಿಗಳು ಸಾರಿ ಇಂದಾನೇ ಶುರು ಆಗೋದು. ಗೊತ್ತಿಲ್ಲ ಕಣೆ, ಒಟ್ನಲ್ಲಿ ಅವ್ರನ್ನ ಹೇಗಾದ್ರೂ ಮೀಟ್ ಮಾಡ್ಬೇಕು ಅಷ್ಟೇ. ಫೀಲಿಂಗ್ ಈ ಡೆಪ್ತ್ ಅಲ್ಲಿ ಇದೆ ಅಂದ್ರೆ ಇದು ಲವ್ವೇ. ಈಗ ಏನ್ ಮಾಡ್ಲಿ, ಹುಡುಕಿದ್ರೆ ದೇವ್ರೆ ಸಿಗ್ತಾನಂತೆ. ಅಂತದ್ರಲ್ಲಿ ನನಗ್ ದೇವ್ರ ಸಿಗೋದ್ ಬೇಡ, ಅವನ್ ಸಿಕ್ಕ್ರೆ ಸಾಕು. ಬಾ ಕೂತ್ಕೋ. ಏ ಅಲ್ ನೋಡಿ ಅವನು. ಏಯ್ ಅಣ್ಣ, ಒಂದ್ ಬಿಡಾಕ್. 420 ನಾ 840 ನಾ? ನನಗೆ ಯಾವ್ದು ಸೂಟ್ ಆಗುತ್ತೆ ಅದಾಕ್? 420. ಹೇ ಆಟೋ, ಯಾರ ಆಟೋ ಅದು? ಅಯ್ಯಯ್ಯೋ ಅಳೆ ಕುನಿಸು, ಎಸ್ಕೇಪ್ ಆ. ಹಲೋ, ಕೂತ್ಕೋ ಬೇಗ. ಲಿಂಗಯ್ಯ ಗಾಡಿ ಒಂದ್ ಮೇಲೆ ಬರ್ತಿದೆ ನೋಡಿ. ಸಾಯಕ್ ಬರ್ತಿದ್ಯಾ ಹಿಂಗೆ? ಅಲ್ಲ ಮೇಡಮ್, ಅದು ಬಂದು ಹೋಗಿರೋ ಕರ್ಡಿ ಸರ್ಕಸ್ ಮಾಡ್ತಿದ್ಯಾ ಒನ್ ವೇ ರೋಡ್ ಅಲ್ಲಿ? ಮೊದ್ಲು ನಿನ್ ಡಿಎಲ್ ಕ್ಯಾನ್ಸಲ್ ಮಾಡ್ತೀನಿ, ನಿಲ್ಸು ಅಂತ ಕೂಗ್ತಾನೆ ಇದೀನಿ, ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ? ಕಳ್ಳ ಮಾಡೋದ ಅದೇ ತಾನೆ ಮೇಡಮ್. ಅದು ಗೊತ್ತು ನನ್ಗೆ, ಇವ್ನು ಒಳ್ಳೆ ಕೆಲ್ಸ ಅಂತೂ ಮಾಡಿರಲ್ಲ, ಏನೋ ಕಂತ್ರಿ ಕೆಲ್ಸ ಮಾಡಿರ್ತಾನೆ. ಯು ಕ್ಯಾನ್ ಟೇಕ್ ಹಿಮ್. ಅಯ್ಯೋ ಮೇಡಮ್ ಅದು, ಅಯ್ಯಯ್ಯೋ ಎಲ್ಲಿಂಗ್ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಅತಳ ವಿತಳ ಪಾತಾಳ ತಳತಳ ಎಲ್ಲ ಅಡಗಿದ್ರು ನಾನು ಬಿಡ್ತಿರ್ಲಿಲ್ಲ ಕಣು. ಯಾಕಮ್ಮ ಆತರ ತಪ್ಪೇನಮ್ಮ ಮಾಡಿದೀನಿ ನಾನು? ಏನಿಲ್ಲ, ನಿಮ್ ಗುರು ಹತ್ರ ಸ್ವಲ್ಪ ಕರ್ಕೊಂಡು ಹೋಗ್ತೀಯಾ? ಓಹೋ, ಬುಡಕೆ ಕೈಯಾಗ್ದ? ನದಿಮೂಲ ಋಷಿಮೂಲ ಗುರುಮೂಲ ಇದ್ ಯಾವ್ದು ತೋರ್ಸಕ್ ಆಗಲ್ಲಮ್ಮ. ಹೇಳಿಲ್ಲ ಅಂದ್ರೆ ಹೆಂಗಸರ ಪಾಲಿಗೆ ದುಶ್ಯಾಸನ, ಉಮೇಶ್ ರೆಡ್ಡಿ ಶಿಷ್ಯ, ಕಾಮುಕ, ರೋಡ್ ನಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಿದ್ದಾನೆ ಅಂತ ಕೇಸ್ ಹಾಕ್ಬಿಟ್ಟು ಮಹಿಳಾ ಆಯೋಗ ಹಿಡ್ಕೊಟ್ಟು ನಿನ್ನೀರನ್ ಮೀಟ್ ಮಾಡೋದಕ್ಕೆ ನನ್ನ ಇರೇಂಜ್ ಲಾಕ್ ಮಾಡ್ತಾ ಇದೀಯ ನೀನು? ಮತ್ತೆ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ. ಆ ಮರ್ಡರ್ ಮಾಡಿದ್ರೆ ನಮ್ ಗುರು ತೋರ್ಸೋದ್ ಯಾರು? ನಿನ್ ಬಾಡಿ ನೋಡಕ್ ಬರ್ತಾರಲ್ಲ ಅವಾಗ ಹಿಡ್ದಾಕೋತೀನಿ. ಕಲಿಗಾಲ ಪೀಕ್ ನಲ್ಲಿ ಇದೆಯಪ್ಪ. ನಿಮ್ಮಿಬ್ರು ಲವ್ ಮ್ಯಾಟರ್ ನನ್ನಕ್ಕ ಬತ್ತಾಕ್ಲಾಗ್ತಾ ಇದೀಯ ನೀನು? ನಮ್ಮಿಬ್ರು ಲವ್ ಮ್ಯಾಟರ್ ಅಲ್ಲಿ ನೀನು ಕರಿ ಪಾರಿ ಬಾಳ ಇದ್ದಂಗೆ, ಆದ್ರೆ ಲವ್ ವಿಷಯ ಹೇಳೋಂಗಿಲ್ಲ, ಬರೀ ಕನೆಕ್ಟ್ ಮಾಡು ಸಾಕು. ಅಂದ್ರೆ ನಾನು ಬೀಚ್ ವಾಲ? ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮನೆಯಲ್ಲಿ ಹೋಗುತ್ತೆ, ಹೋಗಮ್ಮ. ಗೊತ್ತಾಗತ್ ಯಾರು ಹೇಳ್ತ್ಯಾ? ಬಾಯ್ ಬಿಟ್ಟ ಗೊಂಡ್ಗೇಡು. ಹೇಳಿರಿ, ಇದೇ ಮನೆ? ಇದೇನಾ ಮನೆ? ಹಾಯ್, ಒಂದ್ ನಿಮಿಷ ನನ್ ಮಾತು ಕೇಳಿ. ಹೇಳಿರಿ ಹೇಳಿರಿ, ಕೆಳಗಡೆ. ಫಸ್ಟ್ ಫಸ್ಟ್ ಕೇಳ್ಬಿಟ್ಟು ಆಮೇಕು ಹತ್ಬಿಟ್ಟು ಕೇಳೋದಲ್ಲ. ವಿಜಯನಗರಕ್ಕೆ ಬರ್ತೀರಾ? ಬರಲ್ಲ. ಹನುಮನ್ ನಗರ್? ಬರಲ್ಲ. ಕಬ್ಬನ್ ಪಾರ್ಕ್? ಬರಲ್ಲ. ಲಾಲ್ ಬಾಗ್? ಇಲ್ಲ. ಎಂ ಜಿ ರೋಡ್? ಬರಲ್ಲ. ಇನ್ ಎಲ್ಲಿಗ್ರಿ ಹೋಗ್ತೀರಾ? ಎಲ್ಲಿಗಾರು ಹೋಗ್ತೀವಿ ಅದ್ ನಮ್ಮಿಸ್ತಾರೆ. ನಡೀರಿ, ನೀವ್ ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಬರ್ತೀವಿ. ನಾವ್ ಎಲ್ಲಿಗಾರು ಹೋಗ್ತೀವಿ ಅದ್ ನಮ್ಮಿಸ್ತಾರೆ. ತಪ್ಪಲ್ವಾ, ಪಬ್ಲಿಕ್ ಸರ್ವಿಸ್ ತಾನೇ ಇರೋದು, ವೃತ್ತಿಗೆ ಗೌರವ ಕೊಡ್ಬೇಕು. ಅದನ್ನ ನಾನು ನಿಮ್ಮಿಂದ ಕಲ್ತ್ಕೋಬೇಕಾಗಿಲ್ಲ. ಎಲ್ಲಿಗೆ ಹೋಗ್ಬೇಕೀಗ? ವಿಜಯನಗರ್ಗೆ. ಸಾರಿ ಸಾರಿ, ನಿಮ್ಗೆ ಹೇಳ್ತಿರೋದು ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಅವತ್ ದೇವಸ್ಥಾನದಲ್ಲಿ ಬೈದ್ಬಿಟ್ಟೆ, ಮತ್ತೆ ತಪ್ಪ್ ನಂದೇ ಆಗಿದ್ರು, ಆಕ್ಸಿಡೆಂಟ್ ನಿಮ್ಮಿಂದ ಆಗಿದ್ದು ಅಂತ ನಾನ್ ನಿಮ್ಮೇಲೆ ರೇಗಾಡ್ಬಿಟ್ಟೆ. ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನೋಡ್ದಾಗ್ಲೇ ನಿಮ್ ಬಗ್ಗೆ ಸರಿಯಾಗಿ ಗೊತ್ತಾಗಿದ್ದು. ಅಲ್ರಿ, ಅವತ್ ದೇವಸ್ಥಾನದ ಹತ್ರ ನಿಮ್ಮನ್ನ ಕಾಪಾಡಿದಕ್ಕೆ ನಿನಗಾಗ್ಲಿ ಈಗಾಗ್ಲಿ ಅಂತ ಶಾಪ ಹಾಕಿದ್ರೆ? ಅಯ್ಯೋ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡೆ. ಓ, ಏನ್ ಅಷ್ಟೊಂದ್ ಕ್ಲೋಸ್ ನಿಮ್ಗೆ ಆ ದೇವ್ರು? ನಾನ್ ನಿಮ್ಮನ್ನ ಭೇಟಿ ಆಗೋದಕ್ಕಿಂತ ಮುಂಚೆನೆ ನೀವ್ ನಮ್ಮ ಮನೆಗ್ ಬಂದಿದ್ರಿ. ನಾನಾ? ಹಾ, ಅದೇ ಆಟೋದಲ್ಲಿ ಬಿಟ್ಟಿದ್ನಲ್ಲ ತಾಯಿ ಚಾಮುಂಡೇಶ್ವರಿ ಫೋಟೋನ, ನೀವೇ ನಮ್ಮ ಮನೆಗ್ ತಂದ್ಕೊಟ್ಟಿದ್ದು. ಓಹೋ, ಅದಾ ನಿಮ್ಮನೆ? ಹೌದು. ಪರವಾಗಿಲ್ವೇ, ತುಂಬಾ ಸ್ಟ್ರಾಂಗ್ ಲಿಂಕ್ ಅಲ್ಲೇ ಪರಿಚಯ ಆಗ್ತಾ ಇದೀರಾ. ಈಗೇನು? ನೀವು ನನ್ನ ಕ್ಷಮಿಸ್ಬೇಕು. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿದ್ದಿ ನೋಡ್ಕೊಳ್ಳೋದು ದೊಡ್ಡ ಗುಣ. ನನ್ನ ಸಾರಿ ಇದಕ್ಕೆ ನಾನು ಹುಡ್ಕೊಂಬೇರೆ ಬಂದಿದ್ರ. ಐ ಲೈಕ್ ಇಟ್. ನನಗೆ ನಿಮ್ಮಲ್ಲಿ ಯಾವ ಕೋಪನೂ ಇಲ್ಲ. ಈಗ ನಿಮ್ಗೆ ಎಲ್ಲಿಗೆ ಡ್ರಾಪ್ ಮಾಡ್ಲಿ? ಪರವಾಗಿಲ್ಲ, ನಾನು ನಿಮ್ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಗಾಡಿ ಹತ್ತೆ. ನಾನಿನ್ ಬರ್ತೀನಿ. ನೀವ್ ಈ ಆಟೋ ಹಿಂದೆ ಬರ್ದಿರೋ ಲೈನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಗೋವಿಂದ ಗೋವಿಂದ ಚಾಮುಂಡೇಶ್ವರ ತಾಯಿ ಬರಲು, ಗೋವಿಂದ ಗೋವಿಂದ ಭಗವತಿ ಜಗದಾಂಬೆ ಗೋವಿಂದ 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 ಗೋ. ಇದೇನಪ್ಪ ಇದು? ರಾಜಾ, ದೇವ್ರ ಇದಕ್ಕಿಂತ ಮುಂಚೆನೆ ದೇವ್ರನ್ನ ಎಬ್ಬಿಸ್ಬಿಟ್ಟು ನಿಂಗೋಸ್ಕರ ಸ್ಪೆಷಲ್ ಪೂಜೆ ಮಾಡಿದಿರಿ. ತಗೊಳೋ ತಗೊಳೋ. ಬೆಳಗ್ಗೆ ನೋಡಿದ್ರೆ ಆಧ್ಯಾತ್ಮ, ರಾತ್ರಿ ಪರಮಾತ್ಮನ. ನಾನು ಯಾಕೆ ಪರಮಾತ್ಮ ಆಗಿದೆ ಅಂತ ಗೊತ್ತಿದೆಯಾ ನಿನಗೆ? ನೆಪಗಳು ಸುಳ್ಳುಗಳೆಲ್ಲ ಪ್ರಯೋಜನ ಆಗ್ತಿರೋದು,
ಅದಕ್ಕೋಸ್ಕರ ತಾನೆ ನನಗ್ ತುಂಬಾ ಹಟ್ ಮಾಡ್ತಿಕೊಳ್ಳೋ ನೀನು. ನನ್ನ ಫೀಲಿಂಗ್ಸ್ ನ ಯಾರು ಅರ್ಥ ಮಾಡ್ಕೋತಿಲ್ಲ. ಏನಪ್ಪ ನಿನ್ ಪ್ರಾಬ್ಲಮ್? ನನ್ ಫ್ರೆಂಡ್ಸ್ ಎಲ್ಲ ನಿನ್ ತಾತ ಆಗ್ಲಿಲ್ಲ ತಾತ ಆಗ್ಲಂತ ಆಡ್ಕೋತಾ ಇದಾರ ಕಣೋ. ಬೆಳಿಗ್ಗೆ ಹೊತ್ತು ಅವ್ರ ಮೊಮ್ಮಕ್ಕಳೆಲ್ಲ ಕರ್ಕೊಂಡು ಹೆಮ್ಮೆಯಿಂದ ವಾಕಿಂಗ್ ಹೋಗ್ತಾ ಇರ್ತಾರ ಗೊತ್ತಾ? ನಾನು ಒಳ್ಳೆ ಒಂಟಿ ಪಿಸಾಜಿ ತರ ಹೋಗ್ತಾ ಇರ್ತೀನಿ. ಒಂದ್ ನಾಯಿನೂ ಇಲ್ವಲ್ಲ ಜೊತೆಗೆ? ಈಗೇನು ಒಂದ್ ನಾಯಿ ಮರಿತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಪೀಟಿಗೆ? ಏ ನಾಯಿ ಅವನಿಗೆ ಬೇಕು, ಎರಡು ಬಂದ್ ಕೊಟ್ಟಿಲ್ ಮಾಡ್ಬಿಡ್ತೀನಿ. ನಂಗ್ ಮೊಮ್ಮಗೂ ಬೇಕು ಕಣ. ಓಹೋ, ಈಗ ನೀವು ನನ್ನ ಮದುವೆ ವಿಷಯಕ್ಕೆ ಬರ್ತಾ ಇದ್ದೀರಾ? ಈಗ ಬೇಡ, ಆಗಲ್ಲ, ನನ್ ಸಾಧಿಸ್ಬೇಕು, ಸೆಟ್ಲ್ ಆಗ್ಬೇಕು ಅಂತ ಡೈಲಾಗ್ ಹೊಡೆದೆ. ಸೀದಾ ಮಾಡಿ ಮೇಲೆ ಹೋಗ್ಬಿಟ್ಟು ಕಣ್ ಕಂಬಕ್ಕೆ ಜಂಪ್ ಹೊಡ್ಬಿಟ್ಟು ತಂತಿ ಇಟ್ಕೊಂಡು ಉಯ್ಯಾಲೆ ಆಡ್ಕೊಂಡು ಸತೋಬಿಟ್ಕಣ. ಓಹೋ, ಏನಪ್ಪಾ ಬೆಳಬೆಳಗ್ಗೆ ಅಪ್ಪ ಮಕ್ಕಳಿಬ್ರು ಕುಸ್ತಿ ಆಡ್ತಾ ಇದ್ದೀರಾ? ವಾಟ್ ರಾಮ್? ಓ ಸಾರಿ ರಾಮ್ಸ್, ಏನ್ ಪೂಜಾರಿ ಆಗ್ಬಿಟ್ಟಿದೀರಾ? ಕೈ ಜಾರಿ ಹೋಗುತ್ತಿರುವ ಮಗನ ಯೌವನವನ್ನು ನೋಡುವುದಕ್ಕಾಗದೆ ಪೂಜಾರಿ ಆಗ್ಬಿಟ್ಟೆ ಕಣ್ರೋ. ರಜಾ ರಜಾ, ರಾಜ್ಕುಮಾರ್ ಇದ್ದಂಗೆ ಇದ್ದೀಯಾ? ಹಂಗೆ ಕ್ರಾಪ್ ತೆಗೆದು ಒಸಿ ಪೌಡರ್ ಹಾಕೊಂಡು ಒಂದ್ ಪುಟ ತೆಗೆಸ್ಕೊಟ್ಬಿಡು, ಮ್ಯಾರೇಜ್ ಬ್ರೋಕರ್ ಎಲ್ಲ ಕೊಟ್ಬಿಡ್ತೀನಿ. ರಾಮಣ್ಣವ್ರೆ, ನಿಮ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ನಮ್ ಹುಡುಗ ಇನ್ನ ಮದುವೆ ಆಗಕ್ಕೆ ರೆಡಿ ಆಗಿಲ್ಲ, ಆಗ್ಲೇ ಕಟ್ಟಕ ಓಡಾಡ್ತಾ ಇದ್ಯಾ? ಏ ಪುಣ್ಯಕ್ಷೇತ್ರ ಅಂತ ನನ್ ಮನಸ್ಸನ್ನ ನೀವು ಕುರುಕ್ಷೇತ್ರ ಮಾಡ್ತಾ ಇದ್ದೀರಿ. ಬೇಡ ಬೇಡ, ಕೆಣಕ್ ಬೇಡ್ರಿ. ಲೇ, ಈ ಮನೆಗೆ ಲಕ್ಷ್ಮಿ ಅಂತ ಹುಡುಗಿ ಬರೋರ್ಗು ನೀವ್ ಯಾರು ಉತ್ತರ ಆಗಲ್ಲ ಕಣೋ, ಈ ಮನೇನೂ ಉತ್ತರ ಆಗಲ್ಲ. ಪೂಜಾ, ಎಕ್ಸ್ಕ್ಯೂಸ್ ಮೀ, ಲಕ್ಷ್ಮಿ ಅಲ್ಲ, ನಾನ್ ರುಕ್ಮಿಣಿ, ರಾಜ ನಾ ನೋಡಕ್ ಬಂದೆ. ಅಪ್ಪ, ನನಗ್ ಪರಿಚಯ ಇರೋರು. ಓಹೋ, ಬಾಮ್ಮ ಬಾ. ಆಕ್ಚುಲಿ ನಿಮ್ ಹತ್ರ ಒಂದ್ ಪ್ರಾಜೆಕ್ಟ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅವನು ಯಾವ ಪ್ರಾಜೆಕ್ಟ್ಗೂ ಬರಲ್ಲಮ್ಮ, ಆಟೋ ಬಿಸ್ನೆಸ್ ಅಲ್ಲಿ ಬಿಸಿ ಆಗವ್. ಯಾಕಾಗಲ್ಲ, ನೀನಂತೂ ಸುಡುಗಾಡ್ ಸಿದ್ಧ, ಒಂಚೂರು ಕ್ರಿಯೇಟಿವಿಟಿ ಇಲ್ಲ, ಬೇರೆಗಿರಲ್ವೇನೋ? ಒಂದು ಒಳ್ಳೆ ಕೆಲಸಕ್ಕೆ ಹೆಣ್ಮಗು ಸಹಾಯ ಕೇಳ್ತಿದ್ದೆ, ಇಲ್ಲ ಅಂತ ಮಾಡ್ತಾ ಹೋಗೋ. ರಮಣ, ರಾಜನ್ ಫೋಟಾ. ಹೇ, ಫೋಟಾ ಯಾಕೋ? ನಾವೆಲ್ಲ ಇನ್ವಿಟೇಷನ್ ಲೆವೆಲ್ಗೆ ಬಂದ್ಬಿಟ್ಟಿದ್ವಿ, ನೀನು ಹೋಗಪ್ಪ. ಬನ್ನಿ ಬನ್ನಿ ಬನ್ನಿ, ಮನೆಗೆ ಯಾವಾಗ ಬಂದು ಹೋಗ್ತೀರಮ್ಮ? ಕರೆಕ್ಟ್ ಆಗಿದ್ದೀರ ಅಪ್ಪ ಮಕ್ಕಳು, ತೆಗೆದು ಬಾಯಿಗೆ ಹಾಕ್ಬಿಡ್ತೀನಿ. ಬನ್ನಿ. ವಾವ್, ತುಂಬಾ ಚೆನ್ನಾಗಿದೆ ನಿಮ್ ಗೂಡು. ಪಾಪ ಹಕ್ಕಿ ಪಕ್ಷಿಗಳಿಗೆನೆ ಹೊಟ್ಟೆ ಉರಿಯುತ್ತೆ. ಮತ್ತೆ ಬ್ಯಾಂಗ್ಳೂರ್ ಅಂತ ಕಾಂಕ್ರೀಟ್ ಕಾಡ್ನಲ್ಲಿ ಎಲ್ಲಾ ಹಕ್ಕಿ ಪಕ್ಷಿಗಳು ಜಾಗ ಇಲ್ದೆ ಬಿಟ್ಟು ಹೋಗ್ತಾ ಇವೆ, ಅಂತದ್ರಲ್ಲಿ ನೀವ್ ಇಂಥ ಗೂಡ್ ಕಟ್ಟಿದಿರಲ್ಲ, ಅದಕ್ಕೆ. ಅದ್ಸರಿ, ನೀವ್ ಬಂದ್ ವಿಷಯ. ಆಟೋ ಹಿಂದೆ, ಬಸ್ ಹಿಂದೆ, ಲಾರಿ ಹಿಂದೆ ಎಲ್ಲ ಲೈನ್ಸ್ ಬರ್ದಿರ್ತಾರಲ್ಲ, ಆ ಲೈನ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅದ್ರಲ್ಲಿ ಚೆನ್ನಾಗಿರೋ ಲೈನ್ಸ್ ನ ನಾನ್ ಸೆಲೆಕ್ಟ್ ಮಾಡ್ಬಿಟ್ಟು ಒಂದ್ ಬುಕ್ ಆಚೆ ತರೋಣ ಅಂತ. ಆಟೋದವರು ಆ ಲೈನ್ಸ್ ಗಳನ್ನ ಯಾಕೆ ಬರ್ಸ್ತಾರೆ ಹೇಳಿ? ಎಲ್ಲರೂ ಓದ್ಲಿ ಅಂತ. ಕೆಲವ್ರು ಓದ್ಬಿಟ್ಟು ನಗ್ತಾರೆ, ಕೆಲವ್ರಿಗೆ ಸ್ಫೂರ್ತಿ ಕೊಡುತ್ತೆ, ಕೆಲವ್ರಿಗೆ ಖುಷಿ ಕೊಡುತ್ತೆ, ಇನ್ ಕೆಲವ್ರಿಗೆ ಅವ್ರ ಲೈಫ್ ಡಿಸಿಷನ್ ಗಳನ್ನ ಚೇಂಜ್ ಮಾಡೋದಕ್ಕೆ ಒಂದ್ ಒಳ್ಳೆ ಸ್ಟೇಟ್ಮೆಂಟ್ ಸಿಗುತ್ತೆ, ಇನ್ ಕೆಲವ್ರಿಗಂತೂ ಅವ್ರ ಲೈಫ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಒಂದ್ ಒಳ್ಳೆ ಸೊಲ್ಯೂಷನ್ ಸಿಗ್ಲಿ ಅಂತ. ಅದಕ್ಕೆ ನೋಡಿ, ನಾನ್ ನಿಮ್ ಹತ್ರ ಬಂದಿದ್ದು, ನನ್ ಪ್ರಾಜೆಕ್ಟ್ ಗೆ ನೀವ್ ತುಂಬಾ ಕಾಂಟ್ರಿಬ್ಯೂಟ್ ಆಗ್ತೀರಾ ಅಂತ. ಅನಲೈಸ್ ಮಾಡೋ ಕೆಪಾಸಿಟರ್ ಅನ್ನು ಯಾರ್ ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಈಗ ಆಟೋಯಿಂದ ಏನ್ ಬರ್ದಿರುತ್ತೆ? ತಂದೆ ತಾಯಿ ಆಶೀರ್ವಾದ, ಅಂದ್ರೆ ಅವ್ರ ತಂದೆ ತಾಯಿ ಮೇಲಿರೋ ಗೌರವ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಅದು ಈ ನಾಡಿನ ಮೇಲೆ ಅಣ್ಣೋರ್ ಮೇಲಿರೋ ಅಭಿಮಾನ. ಹಟವಾದಿ, ಜೀವನದಲ್ಲಿ ಏನಾದ್ರು ಒಂದ್ ಸಾಧಿಸ್ಬೇಕು ಅನ್ನೋ ಛಲ. ಪ್ರೀತಿಯ ಹುಡುಗ ಮೋಸದ ಹುಡುಗಿ, ಲವ್ ಡಿಸಪಾಯಿಂಟ್ಮೆಂಟ್, ಹಾಯ್ಲಿಲ್ಲಿ ಏನಿಲ್ಲಿ ಉಂಡು ಹುಡುಗರು ಬರ್ಕೊಂಡಿರ್ತಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್, ಕಪಾಳಮ್ಮನ ಕೃಪೆ, ದೇವ್ರ ಮೇಲಿರೋ ಭಕ್ತಿ, ಹಾಯ್ ಚಿನ್ನು, ಲವ್ ಎಕ್ಸ್ಪ್ರೆಷನ್. ಹೀಗೆ ಪ್ರತಿ ಒಂದು ಲೈನ್ ಅಲ್ಲೂ ಅವ್ರ ಆಟಿಟ್ಯೂಡ್, ನೇಚರ್, ಗೋಲು, ಫೀಲಿಂಗ್ಸ್ ಎಲ್ಲ ತುಂಬಿಕೊಂಡಿರುತ್ತೆ. ಏನಂತೀರಾ? ಬೇರೆ ಆಟೋ ಮೇಲಿರೋ ಲೈನ್ಸ್ ಬಗ್ಗೆ ಹೇಳಿದ್ರಿ, ನಿಮ್ ಆಟೋ ಮೇಲಿರೋ ಲೈನ್ಸ್? ನಮ್ದ ಕೈ ಮುಗಿದು ಏರು, ಇದು ಕನ್ನಡದ ತೇರು, ರಥ ನಮ್ ರಥ ಅದು. ಆ ರಥಕ್ಕೆ ಈ ಕೃಷ್ಣನೇ ಸಾರಥಿ ಅಂತ ನಂಗೆ ಗೊತ್ತು. ನಾನ್ ಕೇಳ್ತಾ ಇರೋದು ಅದ್ರ ಹಿಂದೆ ಬರ್ದಿರೋ ಲೈನ್ಸ್ ಗಳ ಬಗ್ಗೆ. ಪ್ರೀತಿ ಕಾಣಲ್ಲ, ನಿಜ ಪ್ರೀತಿ ಸೋಲ್ ಕಾಣಲ್ವಾ? ಯಾವ್ದೋ ಪ್ರೀತಿ ನಿರೀಕ್ಷೆಲಿ ಇದೀರಾ ಅನ್ಸುತ್ತೆ. ಯಾವಾಗ್ಲೂ ಮನ್ಸ್ಗನ್ಸಿತ್ತು, ಅದಕ್ಕೆ ಆಟೋ ಹಿಂದೆ ಬರ್ಸ್ಬಿಟ್ಟೆ. ಪ್ರೀತಿ ವಿಷಯ ಮನಸ್ಸಿಗೆ ಅನ್ಸೋದ್ ಮುಖ್ಯ ತಾನೆ, ಅನ್ಸಿದೆ ಅಂದ್ಮೇಲೆ ಆಗತ್ತೆ. ಇನ್ನು ಮುಗಿಲಿಲ್ವಾ ನಿಮ್ ರಿಸರ್ಚ್? ಡ್ಯೂಟಿ ಟೈಮ್ ಆಯ್ತು. ಸರಿ ರಾಜ, ನಾನ್ ಬರ್ತೀನಿ. ಸರ್, ನಮ್ಮ ಆಟೋ ಲೋನು ಕ್ಲಿಯರ್ ಆಗಿದೆ. ಏನೋ ಮಿಸ್ಟೇಕ್ ಆಗಿ ಆಟೋನ ಸೀಸ್ ಮಾಡ್ಕೊಂಡ್ ಬಂದಿದ್ದೀರಾ. ನಮ್ಮ ಅಣ್ಣನ್ ಗೊತ್ತಾಗೋದ್ರೊಳಗೆ ಆಟೋನ ರಿಲೀಸ್ ಮಾಡಿ, ಇಲ್ಲ ಅಂದ್ರೆ. ಏನ್ ಎದುರಿಸ್ತಾ ಇದೀಯಾ? ಏನೋ ನನ್ನೇ ತಕೊಂಬಂದ್ರಿ ಪರವಾಗಿಲ್ಲ, ಆಟೋನ ಸೀಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಿನ್ನ ನಾವೇ ತಕೊಂಬಂದಿದ್ವ ಇಲ್ಲ ನಮ್ಮ ನೀನೇ ತಕೊಂಬಂದಿದ್ಯಾ? ಏನೋ ಮಗ, ಪಬ್ಲಿಕ್ ನಮಗ್ ಟೈಮ್ ಕೊಡೋ ಮಟ್ಟಕ್ಕೆ ಅವ ಮೇಂಟೈನ್ ಮಾಡಿದೀರಾ? ಏನಿದು ಯಾವಾಗ ಆಟೋ ಡ್ರೈವರ್ ಅಡ್ಡ ಬಂದು ನಮ್ಗೆಲ್ಲ ಹೊಡೆದ್ನ, ಅವಾಗಿಂದ ಪಬ್ಲಿಕ್ ಗೆ ನಮ್ಮ ಮೇಲೆ ಭಯನೇ ಹೋಗ್ಬಿಟ್ಟಿದೆ. ಅವನ ನೆಗ್ಲೆಕ್ಟ್ ಮಾಡಿ ಬಹಳ ತಪ್ಪು ಮಾಡ್ಬಿಟ್ಟು. ಅವನು ಯಾವ ಪಬ್ಲಿಕ್ ಅಲ್ಲಿ ನಮ್ಮವ್ರನ್ನ ಹೊಡೆದ್ನೋ ಅದೇ ಪಬ್ಲಿಕ್ ಅಲ್ಲಿ ಹುಡ್ಕೊಂಡು ಹೋಗಿ ಹೊಡಿಬೇಕು. ಅಂಜಿ, ಇವನೇ ನಮ್ಮನ್ನೆಲ್ಲ ವಾಂಚಿದ್ದು.
ಅಂದ್ರೆ ಬಿತ್ತೋದ್ರಲ್ಲೋ ಆಂಜಿ ಸ್ವಲ್ಪ ರಿವೈಂಡ್ ಮಾಡಿ ನೋಡು ನೀನ್ ಯೋಚನೆ ಮಾಡೋ ಎರಡರಷ್ಟು ಸ್ಪೀಡ್ ಅಲ್ಲಿ ನಾನು ಆಕ್ಷನ್ ಅಲ್ಲಿ ಇರ್ತೀನ ನೀನ್ ಯಾರು ನಿದ್ರ ಹಾಕೊಂಡಿದ್ಯ ಅಂತ ನಿನಗೆ ಗೊತ್ತಿಲ್ಲ ನೀನ್ ಯಾರು ಅಂತ ನಿನಗೆ ಗೊತ್ತಾ ನಾನಾ ಬೆಂಗಳೂರಿಗೆ ದೊಡ್ಡ ರೌಡಿ ನಿನ್ನನ್ನೇ ಎದ್ರು ಹಾಕೊಳ್ತಾ ಇದ್ದೀನಿ ಅಂತಂದ್ರೆ ನಾನ್ ನಿನಗಿಂತ ದೊಡ್ಡ ರೌಡಿ ಸಾಲ ಬೇಕಂತ ಬ್ಯಾಂಕ್ ಇಂದ ಹೆಣ್ಮಕ್ಳ ಹತ್ರ ಫೋನ್ ಮಾಡ್ಸೋದು ರಿಕವರಿ ಮಾತ್ರ ನಿಮ್ಮಂತ ರೌಡಿಗಳ ಕೈಲ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಸೀಸ್ ಮಾಡಿರೋ ಗಾಡಿಗಳನ್ನ ರಿಲೀಸ್ ಮಾಡು ಇಲ್ಲ ಅಂದ್ರೆ ನಾನ್ ನಿನ್ನ ಎಲ್ಲಾ ವ್ಯವಹಾರನು ಸೀಸ್ ಮಾಡಾಕ್ಬಿಡ್ತೀನಿ ಲೈಫ್ ಅಲ್ಲಿ ನೀನ್ ಯಾವತ್ತೂ ರಿಕವರ್ ಆಗಲ್ಲ ಇನ್ನೂ ಏನು ಭಾಷಣ ಕೇಳ್ತಾ ನಿಂತ್ಕೊಂಡಿದ್ರ ಕವರ್ ಆಗಿರೋ ಗುರು ನಾವು ಅವತ್ತೆ ಕಾಂಪ್ರಮೈಸ್ ಹಾಕೋದ್ವಲ್ಲ ಬರ್ಲ ಗುರು ಬಿಟ್ಬಿಡು ಗುರು ಎಲ್ಲ ಕಡೆ ಬಿಟ್ಬಿಡ್ತೀನಿ ಇನ್ಮೇಲೆ ದಂಧೆ ನಡೆಸೋದಿಲ್ಲ ಏಯ್ ಮೊದ್ಲು ಫೀಲ್ಡ್ ನ ಕರೆಕ್ಟ್ ಆಗಿ ತಿಳ್ಕೊ ಎಷ್ಟು ಜನ ಹುಡುಗರು ಹಿಂದೆ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಅದ್ರಲ್ಲಿ ಎಷ್ಟು ಜನ ಗಂಡಸ್ರು ಇದ್ದಾರೆ ಅನ್ನೋದು ಮುಖ್ಯ ಹೇಗ್ ನಡೀತಿದೆ ಕಾರೋ ಬಾರು ಕಾರು ಇಲ್ಲ ಬಾರು ಇಲ್ಲ ಇವೆಲ್ಲ ಧ್ವಂಸ ಏನ್ ಹೇಳ್ತಾ ಇದ್ಯಾ ನನ್ನ ಸಾಮ್ರಾಜ್ಯನೇ ಕುಟ್ಟೋಯ್ತಣ ಸರಿಯಾಗಿ ಪಕಡೋ ನಮ್ ದೊಂದೆ ನಿರ್ನಾಮ ಆಗೋಯ್ತಣ ನಮ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ಆಗೋಯ್ತು ಬ್ಲಾಕ್ ಲಿಸ್ಟ್ ಆಗೋಯ್ತಾ ನನಗೆ ಯಾಕೋ ಹೇಳಲಿಲ್ಲ ಸಾವಿರಾರು ಕೋಟಿ ಬಿಸ್ನೆಸ್ ಡೀಲು ಅಂತ ಬಹಳ ದೂರ ಹೋಗಿದ್ದೀರಾ ನಿಮ್ಗೆ ಯಾಕೆ ಟೆನ್ಷನ್ ಕೊಡೋದು ಅಂತ ವಿಷಯ ತಿಳಿಸ್ಲಿಲ್ಲ ಅಣ್ಣ ಇಷ್ಟಕ್ಕೆಲ್ಲ ಕಾರಣ ಒಬ್ಬ ಆಟೋ ಡ್ರೈವರ್ ಅಣ್ಣ ಒಬ್ಬ ಮಾಮೂಲಿ ಆಟೋ ಡ್ರೈವರ್ ಇದನ್ನ ಹೇಳಕ್ ನನಗೆ ಫೋನ್ ಮಾಡ್ದ ನಾಚಿಕೆ ಆಗಲ್ಲ ಎದ್ರ ಕಡೆ ಇದ್ದೀರ ತಲೆ ಹೊಡೆದಾಗ್ತಿದ್ದೆ ಅವನ್ ಎಲ್ಲ ಇದ್ರು ಹುಡುಕಿ ಎತ್ತ ಬಿಡ್ರು ಅವನ್ನ ಮುಗ್ಸೋ ತನಕ ನನಗ್ ಫೋನ್ ಮಾಡ್ಬೇಡ ಜಾಲಿ ಬಾರಿನಲ್ಲಿ ಕುಳಿತ ಪೋಲಿ ಗೆಳೆಯರು ಈ ಟೇಬಲ್ ನಲ್ಲಿ ನಾವೆಲ್ಲ ಅಣ್ಣ ತಮ್ಮರು ಓಹೋ ನೀವ್ ಹಿಂಗೆ ನಿಂತ್ಕೊಂಡಿರಿ ಆಮೇಲೆ ನೀವು ಮಲ್ಕೊಳ್ಳೋದಂತೆ ನಾವು ಮಲ್ಕೋತೇವೆ ಎಕ್ಸ್ಕ್ಯೂಸ್ ಮೀ ಬರ್ರ ಬನ್ನಿ ಓಹೋ ಏನ್ ರಾಮಣ್ಣ ಬೆಳಿ ಬೆಳಗ್ಗೆ ಅಕ್ಕಾಡು ಕಿಳಿದಿದ್ಯಾ ಏ ಆದಿ ಮಾನವ ಇವತ್ತು ಹುಟ್ಟಿದ ಹಬ್ಬ ಹುಟ್ಟಿದ ಹಬ್ಬ ಯಾವ ಡಬ್ಬ ನನ್ ಮಗಂದು ಆ ಮಹಾನುಭವನ್ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಕಣ ಮೇನ್ ಪಿಕ್ಚರ್ ನೋಡ್ತಾ ಇರಿ ಹೋಗಿ ಸೆಡ್ರಿ ತಗೊಂಬತ್ತೀನಿ ಏನ್ರ ಇದು ಬೆಳ್ ಬೆಳಗ್ಗೆನೆ ಓ ಬಾ ರಾಜಾ ಬಾ ಯಾರ್ದೋ ಮಹಾನ್ ಭವನ್ ಬರ್ತಡೆ ಅಂತೆ ನೀನ್ ಒಬ್ನೇ ಬ್ಯಾಲೆನ್ಸ್ ಏಯ್ ಯಾಕ್ರೋ ಅಂಬುಜನ್ ಗಂಡನ್ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ತೀರಾ ಅಲ್ಲ ಕಣ್ರೋ ನಮ್ ಮೂರ್ ಜನನ್ ಬಿಟ್ರೆ ನಮ್ಮ ಅಪ್ಪನಿಗೆ ಬೇರೆ ಯಾರಿದಾರೆ ಹೇಳು ನಮ್ ಯಾರ್ದು ಬರ್ಡೇ ಅಲ್ಲ ಅಂತಂದ್ಮೇಲೆ ಅದ್ ನಮ್ಮ ಅಪ್ಪನ ತಾನೇ ಆಗಿರುತ್ತೆ ಕೋಲ್ಡ್ ಡ್ರಿಂಕ್ಸ್ ಸ್ವೀಟ್ ಆಗಿರಲ್ಲ ಯಾಕೆ ಶುಗರ್ ಪೇಷಂಟ್ಸ್ ಕುಡಿಯಕ್ ಆಗಲ್ಲ ಅದಕ್ಕೆ ಯಾಕೆ ಅಂದ್ರೆ ಅವ್ನ್ ಗೈತಲ್ಲ ಏನ್ ಮಾಡಕ್ ಆಗುತ್ತಪ್ಪ ಇದೆಲ್ಲ ನಮ್ಮ ಅಪ್ಪನ ಒಮ್ಮನ್ ಗಿಫ್ಟ್ ಅಂಕಲ್ ಅರೇ ರುಕ್ಮಿಣಿ ಯಾವ ಬಂದಮ್ಮ ನಾನು ಆಗ್ಲೇ ಬಂದೆ ಅಂಕಲ್ ಮೇಲೆ ರಾಜನ ನೋಡಕ್ ಹೋಗಿದ್ದೆ ಹೌದಾ ಹಾ ಹಾ ಸಮಾಚಾರ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ನಿಮ್ಗೇನೋ ಒಂದ್ ವಿಷಯ ಹೇಳ್ಬೇಕಿತ್ತು ಹೇಳು ತಾಯಿ ಹೇಳಮ್ಮ ನೀವ್ ಒಳ್ಳೆ ಚಿ ಉದಯಶಂಕರ್ ತರ ಸಾಫ್ಟ್ ತಡ್ಕೋತೀರೋ ಇಲ್ವೋ ಅಂತ ಡೌಟ್ ತೆಂಡೂಲ್ಕರ್ ನೋಡಿದ್ರೆ ಜನ ಹಂಗೆ ಅನ್ಕೋತಾರೆ ರೆಕಾರ್ಡ್ಸ್ ನೋಡಿದ್ಮೇಲೆ ಸುಮ್ಮನ ಆಗ್ಬಿಡ್ತಾರೆ ಚೇಚೆ ಹಾಗಲ್ಲ ನಿಮ್ ಮಗ ಒಳ್ಳೆಯವ್ರೆ ಆದ್ರೆ ಅವ್ರ ಜೊತೆ ಇದಾರಲ್ಲ ಇಬ್ರು ಅವ್ರ ಹೆಸರು ಹೇಳಕ್ಕೆ ಒಂಥರ ಆಗುತ್ತೆ ನಿಂಗೆ ಅಲ್ಲಮ್ಮ ನಂಗೂ ಅಷ್ಟೇ ಅಸಹ್ಯ ಆಗುತ್ತೆ ಎರಡ್ ಸರಿ ವಾಂತಿ ಮಾಡ್ಕೊಂಡ್ಬಿಟ್ಟಿದೀನಿ
ಅಂಕಲ್ ನಿಮ್ಮನ್ ಯಾಮಾರ್ಸಿ ಎಲ್ಲರೂ ಟೆರೆಸ್ ಮೇಲೆ ಗುಂಡ್ ಹಾಕ್ತಿದ್ದಾರೆ. ಏನಮ್ಮ ಹಂಗಂದ್ರೆ? ಅದೇ ಅಂಕಲ್, ರಮ್ಮು ವಿಸ್ಕಿ ಬ್ರಾಂಡಿ ಜಿನ್ನು ಎಲ್ಲಾ ತಂದಿಟ್ಕೊಂಡಿದ್ದಾರೆ. ನೀನ್ ಹೇಳ್ತಿರೋದು ಈ ಬಾರು ಅಂತಾರಲ್ಲ, ಅಲ್ಲೇ ತಾನೆ ಇವೆಲ್ಲ ಸಿಗೋದು? ಎಲ್ಲ ನಿಮ್ ಮನೆ ಮೇಲೆ ಅಂಕಲ್. ನನಗ್ ಗೊತ್ತಿಲ್ಲದೆ ನಮ್ ಮನೆ ಬಾರ್ ಆಗ್ಬಿಡ್ತಾ ಅಂಬುಜಾ. ಛೇ, ಅದಕ್ಕೆ ಹೇಳೋದು ಮನೆ ಮೇಲೆ ಹೆಣ್ಮಕ್ಳು ಇರ್ಬೇಕು ಅಂತ. ಹೆಣ್ಮಕ್ಳು ಮೂಗು ತುಂಬಾ ಚುರುಕು ಕಣಮ್ಮ, ಅವ್ರೇನಾದ್ರು ಸಿಗರೆಟ್ ಸೇದ್ ಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡಮ್ಮ, ನನ್ ತಲೆ ಮೇಲೆ ಏನೆಲ್ಲ ನಡೀತಾ ಇದ್ರು, ನನ್ಗದ್ರ ವಾಸ್ತಿನೇ ಬರ್ಲಿಲ್ಲ ಕಣಮ್ಮ. ಬಂದಿದ್ರು ನೀವು ಕುಡಿಯಲ್ವಲ್ಲ ಪಾಪ, ಅದ್ರದೇ ವಾಸನೆ ಅಂತ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಅಂಬುಜಾ 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 ಅಂಬುಜಾ, ಹೆಂಗಿದ್ದು ಮನೆ ಹೆಂಗಾಗ್ಬಿಡ್ತು ಅಂಬುಜಾ ಅಂಬುಜಾ. ಜೀವನ ಚಿತ್ರ ಫಸ್ಟ್ ಹಾಫ್ ತರ ಇದ್ ಮನೆ, ಇವತ್ಮೇಲೆ ಸೆಕೆಂಡ್ ಹಾಫ್ ಆಗ್ಬಿಡ್ತು ಅಂಬುಜಾ ಅಂಬುಜಾ. ಅಂಬುಜಾ ಯಾರಂತ? ಅಯ್ಯೋ, ಇವ್ರ ಪಂಡ್ರಿ ಬಾಯ್ ಅಲ್ವಾ? ಫಿಲಮ್ ಅಲ್ಲಿ ಎಷ್ಟೊಂದ್ ಜನಕ್ಕೆ ತಾಯಿ ಆಗಿದ್ದಾರೆ, ನನ್ನ ಮಗನಿಗೆ ತಾಯಿ ಆಗಲ್ವಲ್ಲಮ್ಮ. ನಡಿಯಮ್ಮ, ಮೇಲ್ಗಡೆ ನಡೀತಿದೆ, ವಿಚಾರಿಸಿ ನಡಿಯಮ್ಮ. ಬಾರಮ್ಮ ಬಾಬಾ. ಇದು ಗೂಡೋ ಸುಡುಗಾಡೋಲೆ, ಮನೆಯನ್ನೆಲ್ಲ ಬಾರ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲೋ, ನಿಮ್ಗೆ ಏಳು ಕೇಳೋರು ಯಾರು ಇಲ್ವೇನಲ್ಲ. ಅದಕ್ಕೆ ನಮ್ ಹೇಳೋದು ಮನೆ ಹೆಣ್ಣು ಮಗು ಇರ್ಬೇಕು. ಏನೋ ಫಿಟ್ಟಿಂಗ್ ಇಟ್ಟೋಳೆ. ಈ ವಿಷಯ ನನಗೆ ಗೊತ್ತಾಗ್ಬಿಟ್ರೆ ಸತ್ತೋಗ್ತೀನಿ, ಭಯ ಇಲ್ವೇನ ನಿಮ್ಗೆ? ರಾಜಾ ರಾಜಾ, ಈ ಪೋಖ್ರಿ ಪೊಲೀಸ್ ಜೊತೆ ಸೇರ್ಕೊಂಡು ನೀನು ಹಾಳಾಗ್ಬಿಟ್ಟಲ್ಲೋ, ಮನೆ ಏನಕ್ಕ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅಂಬುಜಾ. ಏನಪ್ಪ ಇದು? ನೋಡಮ್ಮ ಬೈತಾನೆ. ಹಲೋ ರಮಣ, ಅಲ್ಲಿ ಬಿದ್ದಿರೋ ಬಾಟ್ಲ್ಗಳ ಮೇಲೆ ಕುಡ್ದಿರೋರು ಒಬ್ಬೊಬ್ಬರ ಹೆಸರು ಬರ್ದೈತೆ, ಬೇಕಾದವ್ರು ಟೆಸ್ಟ್ ಮಾಡ್ಬೋದು. ಒಂದೇ ಬಾರಿನಲ್ಲಿ ಕೂತ ಪೋಲಿ ಗೆಳೆಯರು, ನಾವೆಲ್ಲ ಅಣ್ಣ ತಮ್ಮರು. ಅಯ್ಯೋ ಪಾಪಿ, ನಿನ್ ಬಾಯಿಗೆ ಒಂದ್ ತರ್ಟಿ ಹಾಕ, ಅಲ್ಸೋಗಿರೋ ಉಪ್ಪಿನಕಾಯಿ ತುರ್ಕ, ಏನೋ ಮಾತಾಡ್ತಿದ್ಯಾ ನೀನು? ರಮಣ, ನೀನ್ ನಂಬುದನ್ ಮೇಲೆ ಆನೆ ಕೇಳು. ಅಂಕಲ್, ನೀವೇನ ಈ ಗ್ಯಾಂಗ್ ಲೀಡರು? ಅಯ್ಯೋ ಏನಮ್ಮ ಮಾಡೋದು, ನನ್ ಮಗ ಮದ್ವೆ ಆಗ್ಲಿಲ್ಲ ಅಂದ್ ಫೀಲಿಂಗ್ ಅಲ್ಲಿ ಇದ್ದೆ. ಅವಾಗ ನನ್ ಮಕ್ಳಿಬ್ರು ಚೆನ್ನಾಗಿ ಕುಡ್ಕೊ ಅಂದ್ರು ಕುಡ್ಕೊಂಬಿಟ್ಟೆ ಬ್ರಾಂದಿನ. ರಾಜಾ, ಅಯ್ಯಯ್ಯೋ, ಈ ರಾಜಕೀಯದಲ್ಲಿ ನಾನಿಲ್ಲ, ದಯವಿಟ್ಟು ನಾನು ಬಿಟ್ಬಿಡ್ರಪ್ಪ. ಅಂಕಲ್, ನಾನ್ ನಿಮ್ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ಗೊತ್ತಾ? ನಾನು ನಿನ್ ಮೇಲೆ ಮಮಕಾರ ಇಟ್ಕೊಂಡಿದ್ದೀನಿ ಗೊತ್ತೇನಮ್ಮ? ಮತ್ ಅದ್ರ ಸ್ಮೆಲ್ ಗೊತ್ತಿಲ್ಲ ಅಂತ ನನಗ್ ಸುಳ್ಳು ಯಾಕೆ ಹೇಳಿದ್ರಿ? ನಾನೆಲ್ಲಮ್ಮ ಅಂದೆ, ನೀನ್ ಅನ್ಕಂಡೆ ಬಲವಂತ ಕುಡಿಯಲ್ಲ ಅಂತ ನೀನ್ ಕಮಿಟ್ ಮಾಡ್ದೆ, ನಿನಗ್ ಬೇಜಾರಾಗ್ಬಾರ್ದಲ್ಲ ಅಂತ ಹಂಗೆ ಮೇಂಟೈನ್ ಮಾಡ್ದೆ. ತಪ್ಪೇನಮ್ಮ, ಕುಡಿಯೋ ತಪ್ಪಲ್ವಾ ಅಂಕಲ್? ನನ್ ಮಗನ್ ಮದ್ವೆ ತಕ್ಷಣ ಬಿಟ್ಬಿಡ್ತೀನಿ ಅಂತ ಮಂದೆಯವ್ರ ಮೇಲೆ ಅಣೆ ಇಟ್ಬಿಟ್ಟಿದ್ದೀನಮ್ಮ. ಅಪ್ಪ, ಎಣ್ಣೆಗೂ ನನ್ ಮದುವೆ ಯಾಕ್ ಲಿಂಕ್ ಮಾಡ್ತಾ ಇದ್ದೀಯ ನೀನು? ನೋಡಮ್ಮ ನೋಡಮ್ಮ, ಮದುವೆ ವಿಚಾರ ಮಾತಾಡ್ರೆ ಹೆಂಗ್ ಬೈತಾ ನೋಡಮ್ಮ ಇವನು. ಅಲ್ಲ ಅಂಕಲ್, ಪಾಪ ಅವ್ರಿಗೆ ಯಾವ ತರ ಹುಡುಗಿ ಇಷ್ಟನೋ ಏನೋ. ಅಯ್ಯೋ, ಇವನೇ ನಮ್ಮ ಇಷ್ಟ ಪಡೋದು, ಹುಡುಗಿ ಇವನ್ ಇಷ್ಟಪಟ್ರೆ ಸಾಕು. ನೀನ್ ಸಪಟ್ರೆ ಮೇಡಮ್ಮ? ನಾನಾ? ಅಂದ್ರೆ ಸ್ವಲ್ಪ ಹುಡುಕ್ಕೊಡು ಅಂತ ಹೇಳಿದ್ನಮ್ಮ. ನಾನೇಲ್ ಹುಡುಕ್ಲಿ ಅಂಕಲ್? ಯಾಕೆ, ನನ್ ಮಗನ್ಗೆ ಒಳ್ಳೆ ಹುಡುಗಿ ಸಿಕ್ಕಲ್ವೇ? ಖಂಡಿತ ಸಿಗ್ತಾಳೆ, ಆದ್ರೆ ನಿಮ್ ಮಗ ಒಪ್ಪಬೇಕಲ್ಲ. ನೀನ್ ತೋರ್ಸಮ್ಮ, ಒಪ್ಸ ಜವಾಬ್ದಾರಿ ನಂದು. ಆದಷ್ಟು ಬೇಗ ತೋರಿಸ್ತೀನಿ. ನಾನು ರಾಜ ಮೊದಲನೇ ಸಲ ಮೀಟ್ ಮಾಡಿದ್ದು ನಿಮ್ ಸನ್ನಿಧಿಯಲ್ಲಿ. ರಾಜ ನಿನ್ ಫೋಟೋನ ನಮ್ಮ ಮನೆಗೆ ತಲುಪಿಸಿದ್ದು, ಆಮೇಲೆ ಆಕ್ಸಿಡೆಂಟ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮಿಬ್ಬರಿಗೂ ಯಾವುದೋ ಜನ್ಮದ ಋಣಾನುಬಂಧ ಇರೋ ಹಾಗಿದೆ. ರಾಜನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಮ್ಮ. ನನ್ ಪ್ರೀತಿನ ಇವತ್ತು ರಾಜನ ಹತ್ರ ಹೇಳಕ್ ಹೋಗ್ತಾ ಇದ್ದೀನಿ. ಅವ್ನು ನಿರಾಕರಿಸ್ದೆ ನನ್ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಆಶೀರ್ವಾದ ಮಾಡು ತಾಯಿ. ರಾಜಾ ಬಾರ, ಟಿಫನ್ ಮಾಡು. ಹೋಗಪ್ಪ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಬಂದು ಬಿಸಿ ಮಾಡ್ಕೊಡು ಅಂತ ಕೇಳ್ಬಾರ್ದಪ್ಪ ನೀನು. ಹೋಗಪ್ಪ ಈಗ. ಆಯಾ ನೀನ. ಇನ್ನಾರು ಬರ್ಬೇಕಾಗಿತ್ತು. ಓಹೋ, ಇತ್ತೀಚೆಗೆ ಇವನ್ಗೆ ಒಂದೇ ಧ್ಯಾನ ಆಗೋಯ್ತು. ಓಹೋ, ನಮ್ಮಿಬ್ಬರದು ಮುಗೀತು, ಅಣ್ಣನ್ಗೆ ಮೂರ್ತ ಫಿಕ್ಸ್ ಆಗ್ತಾ ಇದೆ.
ಅಣ್ಣನಿಗೆ ಮುಹೂರ್ತನ ಏಯ್ ಅಲ್ಲಿ ನೋಡ ಸರಿಯಾಗಿ ಅವಳು ಆಟೋ ರಾಜನ ಹುಡುಗಿ ಅಲ್ವಾ ಸಂಬಂಧಗಳು ಇಲ್ದಿರೋ ವಿಷಯಕ್ಕೆ ನಮಗೆ ನಾಯಿ ಹೊಡೆದಂಗೆ ಹೊಡೆದ ಇದು ಸಂಬಂಧ ಇರೋ ಅವನ ಹುಡುಗಿ ವಿಷಯ ಒಳ್ಳೆ ಅವಕಾಶ ಆಟೋ ರಾಜ ಮತ್ತೆ ಆಟೋನೇ ಬಿಟ್ಟಬಾರದು ಹಂಗ ಮಾಡ್ತೀನಿ ಏಯ್ ಬಂದ್ರ ಗಾಡಿ ತಗೋಣ ಮನೆಯೊಳಗೆ ಓಡೋದ್ರೆ ಬಿಟ್ಬಿಡ್ತೀನಾ ಏ ನಿಂತ್ಕೊಳೆ ನಾನು ನಾಡಿದ್ದು ಮದುವೆ ಆಗೋನು ಮದುವೆ ಆಗೋನ ಮೇಲೆ ಒಂಚೂರು ಫೀಲಿಂಗ್ಸ್ ಇಲ್ವಾ ತಪ್ಪು ನಿಂದಲ್ಲ ನಿನಗೆ ಸಿಕ್ಕಾಪಡೆ ಸದ್ರ ಕೊಟ್ಟಿದಾರಲ್ಲ ನಿಮ್ಮ ಅಪ್ಪ ಅಮ್ಮ ಅವ್ರದು ಬಡ್ಕೊಂಡೆ ಜಾಸ್ತಿ ಓದಿಸ್ಬೇಡಿ ಮಾತು ಕೇಳಲ್ಲ ಅಂತ ಪ್ರತಾಪ್ ಯಾವಾಗ ಬಂದೆ ಚೈನಾದಿಂದ ನಿನ್ನೆ ರಾತ್ರಿ ಬಂದೆ ಅತ್ತೆ ಚೆನ್ನಾಗಿದ್ದೀರಾ ಮಾವ ಚೆನ್ನಾಗಿದ್ದೀನಿ ಅತ್ತೆ ಇವಳು ಎಜುಕೇಶನ್ ಮುಗಿಯೋವರೆಗೂ ಡಿಸ್ಟರ್ಬ್ ಮಾಡಲ್ಲ ಅಂತಿದ್ದೆ ಹಾಗೆ ನಡ್ಕೊಂಡೆ ಇವಳು ಓದು ಮುಗ್ದಿದೆ ಬಂದಿದ್ದೀನಿ ಮದುವೆ ಯಾವಾಗ ಇಟ್ಕೊಳ್ಳೋಣ ತುದಿಗಾಲ್ ಮೇಲೆ ನಿಂತಿದ್ಯಲ್ಲೋ ನೋಡು ನನ್ನ ಮಗಳು ಎಲ್ಲೂ ಓಡೋಗಲ್ಲ ಓಡ್ ಹೋಗ್ತಾಳೆ ಅನ್ನೋ ಭಯ ನನಗಿಲ್ಲ ಯಾಕಂದ್ರೆ ನನಗೆ ಅಟ್ಟಿಸ್ಕೊಂಡು ಹೋಗಕ್ಕೆ ಚೆನ್ನಾಗಿ ಗೊತ್ತಿದೆ ನನ್ನ ಕೈಲಿ ಕಾಯಕ್ಕಾಗಲ್ಲ ನೀವೆಲ್ಲ ಸೇರಿ ಮದುವೆ ಡೇಟ್ ಫಿಕ್ಸ್ ಮಾಡ್ತೀರಾ ಇಲ್ಲ ನಾನೇ ಫಿಕ್ಸ್ ಮಾಡ್ಲ ಮದುವೆ ಅಂದ್ರೆ ಸುಮ್ಮನೆ ನಾ ಪ್ರತಾಪ್ ಒಳ್ಳೆ ದಿನ ಗಳಿಗೆ ಮುಹೂರ್ತಲ್ಲ ನೋಡ್ಬೇಕಲ್ವಾ ಈಗ ನವರಾತ್ರಿ ಊರಿಗೆ ಬರ್ತಿರಲ್ಲ ಅಲ್ಲೇ ಎಲ್ಲ ನೋಡಿ ಫಿಕ್ಸ್ ಮಾಡ್ಬಿಡಿ ಏನ್ ಹೇಳ್ತಿದ್ಯೋ ನವರಾತ್ರಿನ ನಮ್ಮ ಊರಲ್ಲಿ ನಿಲ್ಸಿ 26 ವರ್ಷ ಆಯ್ತು ಅಣ್ಣ ಹೋದ್ಮೇಲೆ ಚೆನ್ನ ಹಬ್ಬ ಮಾಡದೆ ಮರ್ತ್ಬಿಟ್ಟಿದ್ದಾರೆ ಗುರುಗಳಿಗೆ ಪ್ರೇರಣೆ ಆಯ್ತಂತೆ ಈ ಸಾರಿ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ಅಪ್ಪ ಫೋನ್ ಮಾಡಿ ಬಾ ಅಂದ್ರು ಇದೇ ಟೈಮಲ್ಲಿ ರುಕ್ಮಿಣಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಊರಿಗೆ ಹೋಗ್ತಾ ಇದೀವಿ ಆಯ್ತು ಪ್ರತಾಪ್ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕವಿತಾ ರುಕ್ಮಿಣಿಗೆ ಮದುವೆ ಫಿಕ್ಸ್ ಆಗಿದೆ ಇನ್ಮೇಲೆ ಅವಳು ಇಲ್ಲಿ ಬರಲ್ಲ ಮದುವೆ ನಿನ್ಗೆ ಯಾರು ಹೇಳಿದ್ದು ಹೌದು ರಾಜ ಕವ್ಯ ದಿಢೀರ್ ಅಂತ ಮದುವೆ ಫಿಕ್ಸ್ ಆಗಿದೆ ನಮ್ಗೊಂದು ಮಾತು ಹೇಳಲಿಲ್ಲ ಮದುವೆ ದಿಢೀರ್ ಅಂತ ಫಿಕ್ಸ್ ಆಗಿಲ್ಲ ಕಮಿಟ್ ಯಾವಾಗ್ಲೂ ಆಗೋಗಿತ್ತು ಹಾಗಾದ್ರೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ಬಿಡು ಯಾಕ ರಾಜ ಅವಳಗ್ ಮದುವೆ ಅಂದ ತಕ್ಷಣನೇ ಡಲ್ ಆಗೋದೆ ಆ ತರ ಏನಿಲ್ಲ ಮಗ ಇಷ್ಟು ದಿನ ಜೊತೆಲಿದ್ದು ಸಡನ್ ಆಗಿ ತರ ನ್ಯೂಸ್ ಕೇಳಿದ್ರೆ ಅದಕ್ಕೆ ಸ್ವಲ್ಪ ಶಾಕ್ ಆಯ್ತು ಅಷ್ಟೇ ಅಷ್ಟೇನಾ ಊನಪ್ಪ ಅಷ್ಟೇ ಈಗ ನನ್ನ ತಲೆ ತಿನ್ಬೇಡ ಕಣೆ ಸುಮ್ನೆ ಹೋಗು ಲೇ ರಾಜ ನೀನ್ ರುಕ್ಮಿಣಿನ ಇಷ್ಟಪಡ್ತಿಲ್ವೇನಾ ಏನ್ ಮಾತಾಡ್ತಿದ್ಯಾ ಪೊಲಿ ಲೈ ಇಷ್ಟು ವರ್ಷ ನಾನು ನಿನ್ ಜೊತೆಗಿದ್ದೀನಿ ನಿನ್ ಮನ್ಸು ನಂಗೆ ಅರ್ಥ ಆಗಲ್ವೇನಾ ಈಗ ಅದ್ರ ಬಗ್ಗೆ ಮಾತಾಡೋದು ವೇಸ್ಟ್ ಒಂದ್ ಹುಡುಗಿ ಮದ್ವೆ ಕಮಿಟ್ ಆಗಿದ್ದಾಳೆ ಅಂತಂದ್ರೆ ಇಷ್ಟಪಡ್ತಾನೆ ಆಗಿರ್ತಾಳೆ ಅವಳು ಮದ್ವೆ ಆಗ್ತಿದ್ದಾಳೆ ನಿಜ ಆದ್ರೆ ಇಷ್ಟಪಟ್ಟಲ್ಲ ಈ ನಿರ್ಧಾರ ಅವ್ರ ಮಾವನ್ ಮಗಂದು ಅವ್ನ ಮಾತಿಗೆ ಅವ್ರ ಫ್ಯಾಮಿಲಿಲಿ ಯಾರು ಎದುರು ಮಾತಾಡಕ್ಕಾಗಲ್ಲ ಅವಳ ಜೀವನದಲ್ಲಿ ಸಂತೋಷವಾಗಿದ್ದ ದಿನಗಳು ಅಂದ್ರೆ ಅದು ನಿಮ್ ಜೊತೆ ಕಳ್ದಿರೋದು ಅದು ಅವ್ರ ಮಾವ ಊರಲ್ಲಿ ಇಲ್ದಿರೋದ್ರಿಂದ ಅವಳು ನಿಮ್ನ ತುಂಬಾ ಪ್ರೀತಿಸ್ತಾಳೆ ರಾಜ ರಾಜ ನೀನು ಅವಳು ಇಲ್ಲಿಗೆ ಬಂದ ಮೇಲೆ ಪ್ರೀತಿಸಕ್ ಶುರು ಮಾಡಿದೆ ಆದ್ರೆ ಅವಳು ನಿನ್ನ ಪ್ರೀತಿಸಿದಕ್ಕೇನೆ ಇಲ್ಲಿಗೆ ಬಂದಿದ್ದು ಈ ಪ್ರೀತಿನ ನಿಮ್ ಹತ್ರ ಹೇಳ್ಕೋಬೇಕು ಅಂತ ಬರ್ತಿರುವಾಗ ಅವ್ರ ಮಾವ ವಾಪಸ್ ಬಂದ್ಬಿಟ್ಟ ಈ ಮದ್ವೆನ ಫಿಕ್ಸ್ ಮಾಡೋದಕ್ಕೆ ಅವಳ ಊರು ಕರ್ಕೊಂಡು ಹೋಗ್ತಿದ್ದಾನೆ ರಾಜ ಅವಳನ್ನ ದಕ್ಕಿಸ್ಕೊಳ್ಳೋದೇ ಆದ್ರೆ ದಯವಿಟ್ಟು ಈಗ್ಲೇ ಹೊರಡಿ ಆದ್ರೆ ಅವಳು ಒಂದ್ಸಲ ಊರಿಗೆ ಕಾಲಿಟ್ಬಿಟ್ರೆ ಮತ್ತೆ ಬರೋದ್ ಕಷ್ಟ ಆಮೇಲೆ ಕೈ ಬಿಟ್ಟ ಹಾಗೆ ನೋಡಿ ನಮ್ಮದವ್ರನ್ನ ಯಾವತ್ತು ಕೈ ಬಿಟ್ಟಿಲ್ಲ ನನ್ನ ಮಗ ಅಂತದ್ರಲ್ಲಿ ಪ್ರೀತಿ ಮಾಡಿದವಳನ್ನ ಕೈ ಬಿಟ್ಬಿಡ್ತಾನ ರಾಜ ಜೀವನದಲ್ಲಿ ಯಾವುದೇ ವಿಚಾರನ ಏರ್ಲಿ ಬಿಡು ಅಂತ ಬಿಟ್ಬಿಡು ಪ್ರೀತಿನ ಬಿಡ್ಬೇಡ ನಾನು ಆಸೆ ಪಟ್ಟಂಗೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿನ್ ಜೀವನದಲ್ಲಿ ಕಾಲಿಕ್ತಾವಳೆ ಆ ತಾಯಿ ನಮ್ಮ ಮನೆ ಕಾಲಿಕ್ಕಿದ ದಿವಸನೇ ಡಿಸೈಡ್ ಮಾಡ್ಬಿಟ್ಟೆ ನಮ್ಮ ಮನೆ ಸೊಸೆ ಇವಳೆ ಅಂತ ಹೋಗಪ್ಪ ನನ್ನ ಸೊಸೆ ಕರ್ಕೊಂಬರ್ಗ
ನನ್ನ ಮೇಲೆ ನೀನು ಕರ್ಕ ಬರಬೇಕು ಹೋಗಪ್ಪ ನೋಡ್ಕೊಳ್ತೀನಿ ಆಯ್ತು ಆಯ್ತು ಮಗ ಅವನಿಗೂ ಸೇರೋ ಋಣ ಇಲ್ಲ ಅನ್ಸುತ್ತೆ ಹಾ
ಮಹೇಶ್ವರಿ, 26 ವರ್ಷದ ನಂತರ ನಿನ್ನ ಪ್ರೇರಣೆಯಂತೆ ಈ ಮಹಾಪೂಜೆಯನ್ನು ಕೈಗೊಳ್ತಾ ಇದ್ದೀನಿ. ಆದರೆ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಿನ್ನ ಅಲಂಕಾರನ ಪೂರ್ಣಗೊಳಿಸದೆ ಪೂಜಾ ವಿಧಿವಿಧಾನ ಪೂರೈಸೋದಕ್ಕೆ ಅಡಿ ಇಡ್ತಾ ಇದ್ದೀನಿ ತಾಯಿ, ಕ್ಷಮೆ ಇರಲಿ. ಅಯ್ಯೋ, ತಾಯಿಗೆ ಸೂರ್ಯಾದ್ಭುತ ಮಾಲ ಇಲ್ಲದೆ ಉತ್ಸವ ಮಾಡೋ ಪರಿಸ್ಥಿತಿ ಬಂತಲ್ಲಪ್ಪ. ಅವ್ರನ್ನ ಎದುರಿಸಿ ಅವ್ರ ಅಹಂಕಾರನ ಮಟ್ಟ ಹಾಕಿ ಸರ ತರ ಗಂಡಸು ಈ ಊರಲ್ಲಿ ಯಾರೂ ಇಲ್ವಾ? ತಾಯೇ ನೀನೇ ದಿಕ್ಕು. ಬ್ರಹ್ಮಾಂತರ ತಗೊಂಡ್ ಬನ್ನಿ. ಸಂಭವಾಮಿ ಯುಗೇ ಯುಗೇ ಇಷ್ಟು ವರ್ಷ ಆದ್ಮೇಲೆ ಹಬ್ಬ ಮಾಡ್ತಾವ್ರೆ, ನೀವು ಬರ್ಲಿಲ್ಲ ಅಂದ್ರೆ ಹಬ್ಬ ಹೆಂಗ್ ಕಳೆಗಟ್ತಾ ಇದ್ರವ್ವ? ನಡೀರಿ ಹೋಗವ. ಇಲ್ಲ ಹನುಮಪ್ಪ, ಆ ತಾಯಿ ಆಶೀರ್ವಾದ ಊರವ್ರ ಮೇಲಿರ್ಲಿ. ಅವಳು ನನ್ನ ಜೀವನದಲ್ಲಿ ಹುಟ್ಟಾಕಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನಾನು ಅವಳ ದರ್ಶನ ಮಾಡಲ್ಲ. ನೀನ್ ಹೋಗು. ರಾಮ್, ನಾವು ದುರ್ಗಾ ಕೋಟೆಗೆ ಬಂದಿದೀವೋ ಇಲ್ಲ ಬೇರೆ ಯಾವ್ದಾನ ಕೋಟೆಗೆ ಬಂದ್ಬಿಟ್ಟಿದೀವಾ? ಊರೆಲ್ಲ ಖಾಲಿ ಖಾಲಿ ಬಿದ್ದೈತೆ. ಓ ಕಣ, ಸಿಟಿ ಮಾರ್ಕೆಟ್ ಅಲ್ಲಿ ಅಮಾಲಿಗೆಲ್ಲ ಸ್ಟ್ರೈಕ್ ಮಾಡಿದಂಗ ಒಬ್ರು ಕಾಣ್ತಾನೆ, ಎಲ್ರು ಗುಳೆ ಹೋಗ್ಬಿಟ್ಟಾರ ಅಂತ. ಅಯ್ಯಯ್ಯಪ್ಪ, 26 ವರ್ಷಗಳ ನಂತರ ನಾವು ಹಮ್ಮಿಕೊಂಡಿರುವ ಈ ನವರಾತ್ರಿ ಹಬ್ಬದಲ್ಲಿ ನೀವೆಲ್ಲ ಊರಿನ ಕಹಿ ಘಟನೆಗಳನ್ನ ಮರೆತು ಖುಷಿಯಿಂದ ಹಬ್ಬದಲ್ಲಿ ಭಾಗವಹಿಸಿ ತಾಯಿ ಆಶೀರ್ವಾದ ಪಡ್ಕೋಬೇಕು. ಜೈ ಚಾಮುಂಡೇಶ್ವರಿ. ಗಡಿಪಾರಾಗಿದ್ರು ಊರೊಳಗೆ ಹೆಂಗೋ ಬಂದ್ರಿ ನೀವು, ಅದು ಇಲ್ಲಿ ತನಕ ಹಬ್ಬ ಕೆಡ್ಸಕ್ ಬಂದಿದ್ರೇನ್ರು? ಏಯ್ ಸಾಕ್, ಸುಮ್ಮನಿರ್ಲ. ಆರಾನೆ ಇಲ್ದೆ ಹಬ್ಬ ಮಡಿಕಳಕ್ ಆಯ್ತದೆ, ನಾವು ಬಂದ್ಬಿಟ್ರೆ ಕುಲುಗೆಟ್ಟೋಯ್ತದ? ಶರಣು ಬುದ್ಧಿ, ನಾವು ಈ ಅಮ್ಮಂಗ್ ಮರ್ವಾದೆ ಕೊಡದೆ ಹೋದ್ರು ನಿಮಗ್ ಕೊಡ್ತೀವಿ. ಆ ದೇವ್ರ ಶಕ್ತಿ ಇರದೆ ಈ ಸರದಾಗಿ, ಆ ಸರ ಇಲ್ದೆ ನೀವು ಹೆಂಗಾನ ಪೂಜೆ ಮಾಡಿದ್ರು ಫಲ ಸಿಗಂಗಿಲ್ಲ. ಅದಕ್ಕೆ ಈ ಸರನ ವಾಪಸ್ ಮಡಿಕಣಕ್ಕೆ ಈ ಊರ್ನವ್ರಿಗೊಂದು ಅವಕಾಶ ಕೊಡೋಣ ಅಂತ ಒಂದು ಸರತ್ ಮಡಿಕೊಂಡು ಬಂದೀವಿ. ಏನದು ಜಂಗಿ ಕುಸ್ತಿ? ಅಕಾಡಕ್ಕಿಳಿದು ನಮ್ಮ ತಮ್ಮ ಜವರನ್ನ ಯಾವನಾರ ಸೋಲಿಸ್ಬಿಟ್ರೆ ಈ ಸರ ಊರ್ದು. ಹಂಗೇನಾರ ನೀವು ಸೋತೋಗ್ಬಿಟ್ರೆ ಈ ಊರೇ ನಮ್ದು. ಗಂಡಸಾದು ಗಂಡಸ್ತನ ಇದ್ರೆ ಅಕಾಡಕ್ಕಿಳಿದು ಕುಸ್ತಿ ಹಿಡಿಬೋದು. ಲೇ ಗೋರ, ಎಷ್ಟು ಧೈರ್ಯದಿಂದ ಈ ಮಾತನ್ನ ನಮ್ ಮುಂದೆ ಹೇಳ್ತೀಯ? ನಾವೇನ್ ಕೈಗ್ ಬಳೆ ತೊಟ್ಕೊಂಡಿದೀವ? ಈ ಊರಲ್ಲಿ ಯಾರು ಗಂಡಸ್ಲಿಲ್ವೇನೋ? ಲೇ ಸೀನಾ ಬುದೇ, ಅದೇನು ಅಂತ ಒಂದ್ ಕೈ ನೋಡೇ ಬಿಡ್ಲ. ಆಯ್ತು ಬುದೇ. ಸಿನಾ
ಶೇಕ್ಸ್‌ಪಿಯರ್ ನೋಡ್ತಾ ಇದ್ರೆ ಮಯೂರ ಸಿನಿಮಾ ನೋಡ್ತಾ ನೋಡ್ತಾ ಹಂಗೆ ಒಳಗಡೆ ಹೋಗ್ಬಿಟ್ಟಿದೀವೇನೋ ಅನಿಸ್ತಾ ಇದೆ. ಮಿಸ್ಟರ್ ರಾಜಾ, ಆದಷ್ಟು ಬೇಗ ನಿಮ್ಮ ರಾಣಿನ ಹುಡ್ಕೊಳ್ಳಿ. ಜಾಸ್ತಿ ಹೊತ್ತಿಲ್ಲೇ ಇದ್ರೆ ಜೋಕರ್ಗಳಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗುದ್ದು ಬಿಡ್ತೀನಿ. ಧೈರ್ಯ ಕೊಡಕ್ಕೆ ಬಂದ್ರೆ ಓಡ್ಸಕ್ ಬಂದಿದ್ದೀರೋ? ನನ್ನ ಮಗ ನೀವು ಮುದ್ದೆ ನಾನು ನೀರಲ್ಲಿ ಹತ್ಕೊಂಡು ತಿನ್ನೋತಾ ಇದ್ದೀರ ದರಿದ್ರದವರು. ಜಯರಾಜ ಹಲೋ ಹಲೋ ರುಕು. ಇನ್ಯಾರಾದ್ರೂ ಇದ್ದೀರಾ? ಈ ಊರ್ ನಮ್ದಯ್ಯ, ಇನ್ ಯಾರಿಗ ಧೈರ್ಯ ಆಯ್ತಾ ಆಟಾಡಕ್ಲೇಕೆ? ಇಲ್ಲ ತಿರುಗಿ ಕೊಡ್ಬೋದ. ರುಕು ಈ ಕಡೆ. ಹಲೋ
ಮಾತ್ರ ಅಲ್ಲ ತಾಯಿ ಸರನು ಕಾಪಾಡಿದೆ ನಿನ್ನಿಂದಾಗಿ ಈ ನವರಾತ್ರಿ ಉತ್ಸವಕ್ಕೆ ಮೇರೆಗೆ ಬಂದಂಗಾಯಿತು ನಮ್ಮ ಲಾಭಕ್ಕೆ ಊರವರನ್ನ ಬಲಿ ಕೊಡೋಣ ಅಂದ್ರೆ ಅವನು ಯಾವನೋ ಬಂದು ಊರವರ ಲಾಭಕ್ಕೆ ನಮ್ಮನ್ನ ಬಲಿ ಕೊಟ್ಟಂಗಾಯಿತು ಊರವರೆಲ್ಲ ಜವರನ ಕೈಯಲ್ಲಿ ಸೋತ ಮೇಲೆ ನಾನು ಅವನನ್ನ ಸೋಲಿಸಿ ನಾಯಕತ್ವಕ್ಕೆ ಲಾಯಕ್ಕಾಗಿದ್ದೀನಿ ಅಂತ ತೋರಿಸೋಣ ಅನ್ಕೊಂಡ್ರೆ ಅವನು ಬಂದು ಜವರನ ಸೋಲಿಸಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟ ಮೊದಲನೇ ಹಾರೆ ಏಟಿಗೆ ಕಲ್ಲು ಸಿಕ್ತು ಅಂತ ಬಾವಿ ತೋಡೋದನ್ನ ನಿಲ್ಲಿಸಕ್ಕಾಗುತ್ತೆ ನಮ್ಮ ಮಗನೇ ಸಲೈ ಮಹೇಶ ಈಗ ತೋಡಾಕಿರೋದು ಬಾವಿ ಅಲ್ಲ ಗೋರಿ ಆ ಪ್ಯಾಟಿಯವನ್ನ ಹೂತ ಹಾಕಕ್ಕೆ ಅವನು ನಮ್ಮ ಗುರಿ ಅಲ್ಲ ಆದ್ರೆ ನಮ್ಮ ಗುರಿ ತಪ್ಪಿಸೋದಲ್ಲ ಇಷ್ಟು ವರ್ಷಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಅದ ಹಾಳಾಗಿ ಹೋಗ್ಲಿ ನಾಯ್ಕ್ರೆ ಗಟ್ನಂತ ನನ್ನ ತಮ್ಮ ಜೌರ ಊರವ್ರದಕ್ಕೆ ಕರಗೋದ್ನಲ್ಲ ಅದ್ನಾರು ಸರಿ ಮಾಡೋದು ಯಾ ಮಾರುದ್ರೆ ಜೀವನ ಪೂರ ಇಡೀ ಸೀಮೆನೆ ಆಳ್ತಾನೆ ಜಾತ್ರೆಗೆ ಬಂದವನು ಜನಗಳ ಕಣ್ಣಿಗೆ ಊರಿಗೊಬ್ಬನೇ ಕನಸಾಗ್ಬಿಟ್ಟ ಇಪ್ಪತ್ತಾರು ವರ್ಷದ ನಮಗೆ ದಕ್ಕದೇ ಇದ್ದು ಈಗ ಒಂದೇ ದಿನದಾಗ ಇಡೀ ಊರೇ ಒಂದು ಅದು ಅಷ್ಟು ಸುಲಭದ ಮಾತಲ್ಲ ಈ ವಂಶದ ರಕ್ತ ಹರಿತಿರೋ ನಮ್ಮ ಕೈಲೆ ಇನ್ನು ಪಾಳೆಗಾರಿಕೆ ಪಟ್ಟ ಕೇರಕ್ ಆಗ್ತಿಲ್ಲ ಇನ್ನು ಬೇರೆಯವನ್ಗೆ ಆ ಸ್ಥಾನಕ್ಕೆ ಬರಕ್ ಬಿಡ್ತೀವ ನಾನು ಪಡ್ಕೊಳ್ಳೋನಲ್ಲ ದಕ್ಕಿಸ್ಕೊಳ್ಳೋನು ಬೇಗ ದಕ್ಕಿಸ್ಕೊಳ್ಳಿದಣಿ ಊರೊಳಿಕೆ ನಾವು ಬರೋದಿರ್ಲಿ ನೀವೇ ಗಡಿಪಾರ ಆಗ್ಬಿಟ್ಟಿರ ಅವ್ವ 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 ಹಾರ ಮತ್ತೆ ಊರಿನ ಪಾರ ಆಯ್ತ್ರವ್ವ ಊರಿನ ಪಾರ ಆಯ್ತು ಹಾರಕ್ಕೋಸ್ಕರ ಇಡೀ ಊರಿನೇ ಪಣಕ್ಕಿಟ್ಟು ಪಂದ್ಯ ಕಟ್ಟಿದ್ರು ಇನ್ನೇನು ಹಾರ ಕೈ ಬಿಡ್ತು ಅನ್ನೋಷ್ಟರಲ್ಲಿ ಒಬ್ಬ ದೇವ್ರ ತರ ಬಂದು ಕಾಪಾಡ್ದ ಆ ಕಾಡ ಜನರ ಅಟ್ಟಹಾಸಕ್ಕೆ ಸರಿಯಾದ ಉತ್ತರ ಕೊಟ್ಟ ಆ ಹುಡುಗ ಯಾರು ರಾಜ ರಾಜ ನಿನಗೆ ಹೇಗ್ ಗೊತ್ತು ಅವರು ಬೆಂಗಳೂರಿನವರು ಆಟೋ ಡ್ರೈವರ್ ಓ ಹುಡುಗನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ಅನ್ಸುತ್ತೆ ಗೊತ್ತಿದೆ ಆಯ್ತು ಆ ವಿಷಯ ಬಿಡಿ ಆಮೇಲೆ ಮಾತಾಡೋಣ ಇವತ್ತು ಹಬ್ಬ ಮೊದಲು ಬಾಯಿ ಸಿಹಿ ಮಾಡ್ಕೊಳ್ಳಿ ಆಯ್ತು ಆದ್ರೆ ಮೊದಲು ಆ ಹುಡುಗನ ಬಗ್ಗೆ ಹೇಳು ಅವನಿಲ್ ಬಂದಿರೋ ಉದ್ದೇಶ ಏನು ನನಗೋಸ್ಕರ ಅಂದ್ರೆ ಅಂದ್ರೆ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅತ್ತೆ ಅಮ್ಮನ ಹತ್ರನೂ ಹೇಳಕ್ ಆಗ್ದಿರೋ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಎಲ್ಲ ಸರಿ ಇದ್ದಿದ್ರೆ ನೀನ್ ಇಷ್ಟೊತ್ತಿಗೆ ನನ್ ಸೊಸೆ ಆಗಿರ್ತಿದ್ದೆ ನಾನ್ ಈಗ್ಲೂ ನಿಮ್ ಸೊಸೆನೇ ಅಲ್ವಾ ಅತ್ತೆ ಆದ್ರೆ ರಾಜನ ನೀವು ನಿಮ್ ಮಗ ಅಂತ ಅನ್ಕೋಬೇಕು ಅಷ್ಟೇ ಖಂಡಿತ ಮಗಳೇ ನೀನ್ ಇಷ್ಟಪಟ್ಟವನ್ನ ಮದುವೆ ಆಗಿ ಸುಖವಾಗಿರು ಅದ್ ಸರಿ ನೀನ್ ಇಲ್ಲಿಂದ ಹೇಗ್ ಹೋಗ್ತೀಯಾ ಅವ್ರು ಬಂದ್ ಕರ್ಕೊಂಡ್ ಹೋಗ್ತಾರೆ ಅವನ್ ಈ ಕೋಟೆ ಒಳಗಡೆ ಬರೋಕಾಗುತ್ತಾ ಪ್ರತಾಪ್ಗೆ ಈ ವಿಷಯ ಗೊತ್ತಾದ್ರೆ ಅಖಾಡದಲ್ಲಿ ಅವ್ರನ್ನ ನೋಡೋ ತನಕ ನನಗೂ ಈ ಭಯ ಆಯ್ತು ಆದ್ರೆ ಈಗಿಲ್ಲ ಸಾವಿರ ಸಲಗದ ಶಕ್ತಿ ಸರದಾರ ಅವನು ನನಗೋಸ್ಕರ ಈ ಊರೊಳಗೆ ಕಾಲಿಟ್ಟವನು ಇನ್ನೀ ಕೋಟೆ ಒಳಗ್ ಬರೋದೆಷ್ಟೊತ್ತು ಫಿನಿಶ್ ತಗ್ಲಾಕೊಂಡ್ರೆ ರಂಜಾನ್ ಬಿರಿಯಾನಿನೇ ದುರ್ಗಾ ಕೋಟೆನೆ ಒಂದ್ ತೂಕ ಆದ್ರೆ ಈ ಕೋಟೆನೆ ಒಂದ್ ತೂಕ ಅನ್ಸುತ್ತೆ ಕಮ್ಮಿ ಅಂದ್ರು 40 ರೂಮ್ ಇರುತ್ತೆ ಮೈನ್ ಡೋರ್ ಎಂಟ್ರಿ ಆಗಲ್ಲ ಬ್ಯಾಕ್ ಡೋರ್ ಇವನ್ಗಿಂತ ಹೈಟ್ ಆಗಿ ಅಡ್ರೆಸ್ ಕಾಂಪೌಂಡ್ ಎಕ್ಸ್ಬಿಟ್ಟವ್ರೆ ಸುರಂಗ ಮರ ತೋರ್ಬಿಟ್ರೆ ಅಂಬಾರಿಗಲ್ಲಪ್ಪ ನಿನ್ ವಯ್ಯಾರಿಗೆ ಅದೇ ಮಣ್ಣಲ್ಲಿ ನಮ್ಮನ್ನ ಮುಚ್ಚಿಬಿಟ್ಟು ನಮ್ಮ ಎದೆ ಮೇಲೆ ಕಾಲಿಟ್ಟು ಬಿಡು ಸ್ವಾಮೀಜಿ ಸೀಡಿ ಬೇಡ ಹೀರೋಯಿನ್ ನೋಣ ಅಂದಂಗಾಯ್ತು ಎರಡು ಒಂದೇ ಅಲ್ವೇನ ಗೂಬೆ ಹೌದಲ್ಲ ಏನ್ ರಾಜ ಕಾಪಾಡಿ ಕಾಪಾಡಿ ಅಂತ ಹೇಳ್ಬೇಕಾಗಿದ್ ನೀನಾ ನಾನಾ ನಾವಿಬ್ರು ಸೇರೋ ಋಣ ಇಲ್ಲ ಅನ್ಕೊಂಡಿದ್ದೆ ತಾಯಿ ದೊಡ್ಡೋಳು ಮತ್ತೆ ಸೇರಿಸಿದ್ಲು ಪ್ರೀತಿ ಪ್ರೀತ್ಸೋಳ್ ಎರಡು ನನ್ ಕಣ್ ಮುಂದೆ ಇದ್ರು ಅದನ್ನ ನಾನು ಗುರ್ಸ್ಕೊಳಕ್ ಆಗ್ಲಿಲ್ಲ ಆ ಪ್ರೀತಿ ನೀನೆ ಅಂತ ಗೊತ್ತಾದ್ಮೇಲೆ ಬಿಟ್ಟಿರೋಕ್ ಮನ್ಸೇ ಆಗ್ಲಿಲ್ಲ ರುಕ್ಮಿಣಿ ರುಕ್ಮಿಣಿ ಅಯ್ಯೋ ಅವನಿಗೆ ಬಂದ್ಬಿಟ್ಟ ಏನ್ ಮಾಡೋದು ಮೊದ್ಲಿಂದ ನಡಿ ರುಕ್ಮಿಣಿ ಕರೆಂಟ್ಗೆ ಏನಾಯ್ತು ನೋಡ್ರು ಏಯ್ ನೋಡ್ರು
ಅಷ್ಟೊತ್ತಿಂದ ರುಕ್ಮಿಣಿ ರುಕ್ಮಿಣಿ ಅಂತ ಕಿರಿಸ್ತಾ ಇದ್ದೀನಿ. ಆ ಹೂ ಏನಾದ್ರೂ ಹೇಳೋದ್ ಬೇಡ. ಕೇಳಿಸ್ಲಿಲ್ಲ. ನಾ ರುಕ್ಮಿಣಿ ಅಂತ ಕಿರ್ಚಿದ್ದು ನಿನಗೆ ಕೇಳಿಸ್ದೇ ಇರ್ಬೋದು, ಆದ್ರೆ ನನಗೆಲ್ಲ ಅರ್ಥ ಆಗುತ್ತೆ. ಈ ಮದುವೆ ನಿಂಗೆ ಇಷ್ಟ ಇಲ್ಲ ಅಂತ ಗೊತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೆಯೋದೇ ಬೇರೆ. ಏಯ್ ಪ್ರತಾಪ್, ಯಾರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದೀಯ? ಪ್ರಜ್ಞೆ ಇದೆಯಾ ನಿನ್ಗೆ? ದೊಡ್ಡಮ್ಮ, ಈ ವಿಷಯದಲ್ಲಿ ನಾನ್ ಯಾರನ್ನೂ ನೋಡಲ್ಲ. ಇವರೇ ರಾಜ. ನಮಸ್ಕಾರ ಅಮ್ಮ. ನಮಸ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ, ಒಂದ್ ಹುಡುಗಿ ಮನೆಗೆ ಈ ತರ ಬರೋದು ಸಂಸ್ಕಾರ ಅಲ್ಲ. ಇವ್ರ ಬಗ್ಗೆ ಗೊತ್ತಿದ್ದು ಈ ಕೋಟೆ ಒಳಗೆ ನುಗ್ಗೋ ಧೈರ್ಯ ಮಾಡಿದ್ಯಾ ಅಂದ್ರೆ ರುಕ್ಮಿಣಿ ಮೇಲೆ ನಿನಗಿರೋ ಪ್ರೀತಿ ಅರ್ಥ ಆಗುತ್ತೆ. ಖಂಡಿತ ಅವಳು ನಿನ್ ಜೊತೆ ಸುಖವಾಗಿ ಬಾಳ್ತಾಳೆ. ನಿಮ್ಮಂತ ದೊಡ್ಡವರ ಆಶೀರ್ವಾದ ಇದ್ಮೇಲೆ ಏನ್ ಬೇಕಾದ್ರೂ ಜಯಿಸ್ತೀನಿ. ಏನ್ರು ಆಯ್ತು ಮೊಟ್ಟು ನೋಡ್ರು, ಹೋಗಿ ಬೇಗ ಹೋಗಿ. ಸರಿ ಬುದ್ಧಿ, ಎಲ್ಲ ಕಡೆ ನೋಡ್ರು. ಏನ್ ಬಾಸ್, ಅಲ್ಲೇ ಒಂದ್ ಸೆಲ್ಯೂಟ್ ಹೊಡೆದ್ನಲ್ಲ, ಇಲ್ಲಿವರೆಗೆ ಯಾಕೆ ಬಂದ್ರಿ? ಯಾಕೆ ಬಾಸ್, ಮುಟ್ಬಾರ್ದಾ? ಸರಿ ಬಿಡಿ. ಯಾಕೆ ಬಾಸ್, ಏನಾದ್ರು ವಿಷಯ ಇದೆಯಾ? ಏನ್ ಹೇಳ್ತಾ ಇದೆ? ಮಲ್ಕೊಂಡೆ ಈ ಕುದುರೆ ಕರ್ಕೊಂಡ್ ಬತ್ತಪ್ಪ. ಕುದುರೆನ ಅಪ್ಪ, ನನ್ ಕನ್ಸಲ್ಲಿ ಆಗಾಗ ಚಾಮುಂಡೇಶ್ವರ ವಿಗ್ರಹ ಬರ್ತಿದೆ ಅಂತ ಹೇಳ್ತಿದ್ನಲ್ಲ, ಅದಿದೇನಪ್ಪ? ಮಲಗಿದ್ದಾಗ ಮತ್ತದೇ ಕನ್ಸು, ಎದ್ಬಿಟ್ಟೆ, ಎದ್ ನೋಡಿದ್ರೆ ಈ ಕುದುರೆ ಅಲ್ಲಿ ನಿಂತಿತ್ತು. ಅದು ನನ್ಗೆ ಇಲ್ಲಿ ಕರ್ಕೊಂಡ್ ಬಂತಪ್ಪ. ಅಮ್ಮ, ತಾಯಿ, ಚಾಮುಂಡೇಶ್ವರಿ ತಾಯಿ, ಏನ್ ನಡೀತೈತೆ ತಾಯಿ? ನನ್ ಮಗನ್ ಬಳಲ್ಲಿ ಅವನಿಗೆ ಈ ಕನಸು ಚಿಕ್ಕ ವಯಸ್ಸಿಂದ ಬೀಳ್ತಾ ಇದೆ, ಅವನಿಗೆ ನಿನ್ ರಕ್ಷಣೆ ಬೇಕಮ್ಮ. ಇದಕ್ಕೆಲ್ಲ ಏನ್ ಕಾರಣ ತಾಯಿ? ಕಾರಣ ಇದೆ. ಸ್ವಾಮಿ, ನನ್ ಮಗ ರಾಜನ್ಗೆ ಏನಾಗಿ ಸ್ವಾಮಿ? ಮೊದಲನೇದಾಗಿ ಅವನು ನಿನ್ನ ಮಗ ಅಲ್ಲ.
ಎರಡನೇದು ಅವನ ಹೆಸರು ರಾಜ ಅಲ್ಲ ಕೃಷ್ಣ ಕೃಷ್ಣನ ಏನು ಹೇಳ್ತಾ ಇದ್ದೀರಾ ಗುರುಗಳೇ ನಾನು ರಾಜ ಇವರೇ ನಮ್ಮ ತಂದೆ ಇಲ್ಲ ನಿನ್ನ ಜೀವನದ ವಾಸ್ತವನೇ ಬೇರೆ ನೀನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ ತಾಳೆಗರಿಲಿದ್ದ ಸಂಭವಾಮಿ ಯುಗೆ ಯುಗೆ ಅನ್ನೋ ಸಂದೇಶದ ಹಿಂದಿರೋ ಉದ್ದೇಶ ನನಗೆ ಈಗ ಅರ್ಥ ಆಗ್ತಾ ಇದೆ ಕೃಷ್ಣ ಇಲ್ಲಿಗೆ ಬರೋದರ ಸುಳಿವು ಈ ತಾಯಿ ನಿನ್ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ ಆ ತಾಯಿ ನನ್ನ್ಯಾಕಿ ಊರು ಕರೆಸ್ಕೊತಾಳೆ ನಿನ್ನ ನಿಜವಾದ ತಂದೆ ಸೂರ್ಯನಾರಾಯಣರ ಜವಾಬ್ದಾರಿಯನ್ನು ಪೂರೈಸೋದಿಕ್ಕೆ ಸೂರ್ಯನಾರಾಯಣನ ಈ ಊರಿನ ಪಾಳ್ಳೆಗಾರ ಜನಗಳ ನೆಚ್ಚಿನ ನಾಯಕ ಊರು ಕಾಯೋಕೆ ಜನ ಕಾಪಾಡೋಕೆ ತನ್ನ ಜೀವನನೇ ಮುಡುಪಾಗಿಟ್ಟೋನು ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತ ನಂಬಿಕೆ ಆಗಿತ್ತು ಅಂತ ನಂಬಿಕೆಗೆ ದ್ರೋಹ ಬಗೆಯುವ ಪ್ರಯತ್ನ ಒಂದು ಅಮಾವಾಸ್ಯ ದಿನ ಆಯಿತು ಈ ಅಮಾವಾಸ್ಯ ದಿನ ಈ ಹಾರ ಕದ್ದು ನಮ್ಮ ಮಹಿಷಾಸುರಂಗ್ ಹಾಕ್ಬಿಟ್ರೆ ಅವನ ಶಕ್ತಿ ಇನ್ನೂ ಹೆಚ್ಚಾಯ್ತದೆ ಈ ಹಾರ ಕದ್ದು ಊರಿಗೆ ಕೇಡ್ಗಾಲ ಬಂದದೆ ಎಂಬುದನ್ನ ತೋರಿಸ್ಬೇಕು ಈ ಹಾರದಿಂದನೇ ಇವಳಿಗೆ ಶಕ್ತಿ ಇದೆ ಎಂಬುದನ್ನ ತಿರ್ಗಾ ಮುರುಗಾ ಮಾಡ್ಬೇಕು ಸೂರ್ಯನಾರಾಯಣ ಈ ಊರ್ನ ಗಡಿನ ಕಾಯ್ತಾನ ಎಂಬ ನಂಬಿಕೆ ಸುಳ್ಳು ಮಾಡ್ಬೇಕು ಆಗಲ್ಲ ಅದು ನಂಬಿಕೆ ಅಲ್ವೋ ನಿಜ ಈ ಸೂರ್ಯನಾರಾಯಣ ಇರೋ ತನಕ ಧರ್ಮಸ್ಥಳದಂತಹ ಈ ಊರಿಂದ ಒಂದು ಕಲ್ಲನ್ನು ಎತ್ತಿಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ನೀನು ಈ ಊರಿಗೆ ಸೂರ ಇರಬೇಕು ಆದ್ರೆ ನಮಗಲ್ಲ ನೀನಿವತ್ತು ಹೆಂಗಾನ ಮಾಡು ಹಾರ ಉಳಿಸ್ಕೊಳ್ಳಕ ಆಯಕ್ಕಿಲ್ಲ ಸಿಂಹಾಸನಕ್ಕೋಸ್ಕರ ಬದುಕ್ತಿರೋ ರಾಜ ಅಲ್ಲ ನಾನು ಜನಗಳಿಗೋಸ್ಕರ ಬದುಕ್ತಾ ಇರೋನು ಸಿಂಹರಾಜ ಸಾಕ್ಷಾತ್ ಪಾರ್ವತಿ ದೇವಿಯ ಇನ್ನೊಂದು ರೂಪ ಈ ತಾಯಿ ಚಾಮುಂಡೇಶ್ವರಿ ದೇವಿ ಕತ್ತಲ್ಲಿರೋ ಸರ ಆ ಶಿವನೇ ಪಾರ್ವತಿ ಕಟ್ಟಿರೋ ತಾಳಿ ತೂಕ ಅಂತ ಸರನೇ ಕದಿಯೋ ಸಾಹಸ ಕೈ ಹಾಕಿದ್ರೆ ನೀವು ಯಾರು ಉಳಿಯಲ್ಲ ಊರವರೆಲ್ಲ ಬೇಡ ಅಂದ್ರು ನಿಮ್ಮನ್ನ ಊರೊಳಗಡೆ ಬಿಟ್ಕೊಂಡಿದ್ದು ನಾನ್ ಮಾಡಿ ದೊಡ್ಡ ತಪ್ಪು ನನ್ನ ಮನೆ ಮಡದಿ ಕಾಪಾಡೋದಕ್ಕೆ ತಾಯಿ ಇದ್ದಾಳೆ ಈ ಊರನ್ನ ಕಾಪಾಡೋದಕ್ಕೆ ನಾನಿದ್ದೀನಿ ನಿಮ್ಮನ್ನ ಕಾಪಾಡೋದಕ್ಕೆ ಈ ಯಾರಿದ್ದಾರೆ ಪಾಪದ ಕೆಲಸ ಮಾಡಿದ ಇವ್ರನ್ನ ನೇಣಿಗಾಕಿ ಧರ್ಮಾಸುಲ್ದು ಬೆಟ್ಟದ ಮೇಲೆ ಬಿಡೋಣ ಹದ್ದುಕ್ಕಾಗೆ ಕುಕ್ಕಿ ಕುಕ್ಕಿ ಸಾಯಿಸ್ಲಿ ಪಾಪಿಗಳ ಎಂತ ಹೇಯ ಕೃತ್ಯ ಮಾಡಿದಿರೋ ಕ್ಷಮಿಸ್ ಬಿಡಿ ಬುದ್ಧಿ ಪಾಪಿ ಮನಸ್ಸು ಕೆಟ್ಟದ್ ಮಾಡಿಸ್ಬಿಡ್ತು ಈ ಅಟ್ಟಹಾಸಕ್ಕೆ ಕ್ಷಮೆನೇ ಇಲ್ಲ ನಿನ್ನೆ ರಾತ್ರಿನೇ ನಿಮ್ಮ ತಲೆ ಕಡಿದು ತಾಯಿ ಚಾಮುಂಡೇಶ್ವರಿಗೆ ಬಲಿ ಕೊಟ್ಬಿಡ್ತಿದೆ ನಿಮ್ಮ ರಕ್ತ ಈ ನೆಲದ ಮೇಲೆ ಬಿದ್ದು ಅಪವಿತ್ರವಾಗಿ ರಕ್ತ ಬೀಜಾಸುರಂತರ ಪಾಪ ಹರಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಧೆ ಮಾಡದೆ ಬಿಟ್ಟೆ ಈ ಪಂಚಾಯತಿಲಿ ನಾನು ನಿಮಗೆ ಕೊಡ್ತಾ ಇರೋ ಶಿಕ್ಷೆ ಶಾಶ್ವತ ಗಡಿಪಾರು ಇನ್ಮುಂದೆ ಯಾವುದೇ ಕಾರಣಕ್ಕೂ ಈ ಊರೊಳಗಡೆ ಕಾಲಿಡೋ ಹಾಗಿಲ್ಲ
ಕಾಲಿಟ್ರೆ ನಿಮ್ಮನ್ನ ಕಾಡಲಿರಕ್ಕೆ ಬಿಡಲ್ಲ. ಎಳ್ಕೊಂಡು ಹೋಗಿ. ಯಜಮಾನ್ರೆ, ಅಮ್ಮ ಅವರಿಗೆ ಹೆರಿಗೆನೂ ಶುಭ ಆಗಿದೆ. ಆಯುಷ್ಮಾನ್ ಭವ. ಶಾಂತಿ, ಅಂತೂ ಒಬ್ಬ ವಾರಸ್ದಾರನ್ನ ಕೊಟ್ಬಿಟ್ಟೆ. ನನ್ನ ನಂತರ ಈ ಮಣ್ಣು ಈ ಊರಿನ ಸೇವೆ ಮಾಡೋ ಸೌಭಾಗ್ಯ ನನ್ನ ರಕ್ತಕ್ಕೆ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಪುಣ್ಯ ರೀ, ನಿಮ್ ಹೆಸರು ಉಳಿಸೋಕೆ ಮಗ ಹುಟ್ಟಿದಾನೆ. ಹೋಗಿ ಬ್ಯಾಗ್ ನ ಬೆಲ್ಲ ತಗೊ ಬಂದಿ ಪಾಯಸ ಮಾಡೋಣ. ನಾಯಕರಿಗೆ ಗಂಡ ಮಗ ಆಗದೆ. ಗುರುಗಳೇ, ನೀವೇ ಮಗುಗೆ ನಾಮಕರಣ ಮಾಡಿ. ಈ ದುರ್ಗಾ ಕೋಟೆಯನ್ನು ನಂದಗೋಕುಲದಲ್ಲಿ ಹುಟ್ಟಿರೋ ಮಗು ಇದು. ಇವನಿಗೆ ಕೃಷ್ಣ ಅಂತ ಹೆಸರಿಡಿ. ಕೃಷ್ಣ ಕೃಷ್ಣ ಕೃಷ್ಣ. ನಿಮಗೆ ಅಂತ ಯಜಮಾನರು ತಂದಿದ್ದು. ಚೆನ್ನಾಗಿದೆ ಕೃಷ್ಣ. ಅಪ್ಪ ಕುದುರೆ ಮರಿ ಚೆನ್ನಾಗಿದೆಯಾ? ಚೆನ್ನಾಗಿದೆ, ನಿಮ್ ತಂದಿದ್ದೆ ಇರ್ಲಿಲ್ಲ. ನೀನೆ ನೋಡ್ಲಿ ಅಂತ ನಾನು ನಿನ್ ಹೇಳಿಲ್ಲ. ಅಪ್ಪ ಅಪ್ಪ ಅಪ್ಪ, ಹೆಸರು ನೀನೆ ಯೋಚನೆ ಮಾಡು. ರಾಮು ಒಳ್ಳೆ ಹೆಸರು. ಯಾರ್ದು ನಾಮಕರಣ ನಡೀತಿರೋದು? ಅಮ್ಮ ಕುದುರೆ ಮರಿ. ಸರಿ ಹೋಯ್ತು, ಈಗಲೇ ಯಾಕೆ ಅವನಿಗೆ ಕುದುರೆ ತಂದ್ಕೊಟ್ರಿ? ಅದು ಯಾಕೆಂದ್ರೆ ನಾನು ಅಪ್ಪನ ತರ ಕುದುರೆ ಮೇಲೆ ಕುತ್ಕೊಂಡು ಕೂತ್ಕೈತೀನಿ. ನೋಡಿದ್ಯಾ ನನ್ ಮಗ ಹೇಗ್ ತಯಾರಾಗಿದ್ದಾನೆ ಅಂತ. ಸರಿ ಹಾಲು ಕುಡಿ ಕೃಷ್ಣ. ನಾನು ಒಂದ್ಸಲ ಸವಾರಿ ಮಾಡಿ ಆಮೇಲೆ ಕುಡಿತೀನಿ. ಇಲ್ಲ ಪುಟ್ಟ, ನೀನೊಬ್ನೇ ಸವಾರಿ ಮಾಡೋಕ್ಕಾಗಲ್ಲ. ನಾನ್ ನೋಡ್ಕೋತೀನಿ ಬಿಡಿ ಅಮ್ಮ ಅವ್ರೆ. ಹುಷಾರು ಹುಷಾರು ಹನುಮಪ್ಪ, ಜೋಪಾನ. ನೀನ್ ಹೇಗಿದ್ಯಾ ಅಣ್ಣ? ಓ ನಾನ್ ಚೆನ್ನಾಗಿದ್ದೀನಮ್ಮ, ಬಾ ಒಳಗೆ. ಏನಂತಾನೆ ನಿನ್ ಹೊಟ್ಟೆ ಒಳಗಿರೋ ಕಳ್ಳ? ಕಳ್ಳ ನಿನ್ ಮಗ ಕೃಷ್ಣ, ನನ್ ಹೊಟ್ಟೆಲಿರೋದು ಕಳ್ಳಿ. ನಿನ್ ಮುಖದಲ್ಲಿರೋ ಕಳೆ ನೋಡಿದ್ರೆ ನಿನಗೆ ಗಂಡು ಮಗುನೇ ಆಗೋದು. ಅಯ್ಯೋ ಇಲ್ಲ ಅಣ್ಣ, ನಾನು ಆ ಚಾಮುಂಡೇಶ್ವರಿನ ಕೇಳ್ಕೊಂಡಿದ್ದೀನಿ. ನನಗೆ ಹೆಣ್ಮಗುನೇ ಬೇಕು ಅಂತ. ಅವಳಿಗೆ ರುಕ್ಮಿಣಿ ಅಂತಾನೆ ಹೆಸರು ಇಡ್ತೇನೆ. ಅವಳೇ ನಿನ್ ಸೊಸೆ ಆಗ್ಬೇಕು. ಸರಿ ನಮ್ಮ, ನೀನ್ ಆಸೆ ಪಟ್ಟ ಹಾಗೆ ಆಗ್ಲಿ. ಈಗ ಒಳಗ್ ನಡಿ. ನಡಿ ಬಮ್ಮ. ನಡಿ ರಾಮು, ನಡಿ ನಡಿ. ಏ ನಿಲ್ಸೋ, ನೀನ್ ಈ ಕಡೆ ಬಾ, ನಾನ್ ಸವಾರಿ ಮಾಡ್ತೀನಿ. ಹ್ಮ್ ಇಡಿ. ಸವಾರಿ ಮಾಡಕ್ಕೆ ರಾಮ ಬಿಡಲ್ಲ, ಬನ್ನಿ ಹನುಮಪ್ಪ ಹೋಗೋಣ. ಬಿಡ ಮಗನೇ, ನಾನ್ ನಿನಗೆ ಇನ್ನೊಂದು ಕುದುರೆ ಕೊಡಿಸ್ತೀನಿ. ಇಲ್ಲ, ನಂಗ ಅದೇ ಕುದುರೆ ಬೇಕು. ಅವನ್ದು ಅಂತ ಏನೇನಿದ್ಯೋ ಅದೆಲ್ಲ ನಂದಾಗ್ಬೇಕು. ನಮಸ್ಕಾರ ಗುರುಗಳೇ. ಏನ್ ವಿಷಯ ಗುರುಗಳೇ, ಬರಕ್ ಹೇಳಿದ್ರಂತೆ?
ಬ್ರಹ್ಮಾಂತ್ರದ ಪ್ರಕಾರ 4 ವರ್ಷ ತುಂಬಿರೋ ನಿನ್ನ ಮಗನಿಗೆ ಈಗ ಗಂಡಾಂತರ ಇದೆ. ಗಂಡಾಂತರನ? ಹೌದು. ಇದು ಅವನ ನಾಮಕರಣ ದಿವಸನೇ ನನ್ನ ಗಮನಕ್ಕೆ ಬಂತು. ಆದರೆ ಆಗಲೇ ಅದನ್ನ ನಿನಗೆ ಹೇಳಿದಿದ್ರೆ ಈ 3 ವರ್ಷಗಳ ಕಾಲ ನೀನು ಆತಕದಲ್ಲೇ ಕಾಲ ಕಳೆತಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟಿದ್ದೆ. ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕೆ ಅಪಾಯ ಇರೋದೇ ಆಗಿದ್ದಿದ್ರೆ ಆ ತಾಯಿ ಈ ಮಗುವನ್ನು ನಿನಗೆ ದಯಪಾಲಿಸುತ್ತಲೇ ಇರಲಿಲ್ಲ. ಅಂದ್ರೆ ಅವನ ಭವಿಷ್ಯ ಆ ತಾಯಿ ನೋಡ್ಕೊತಾಳೆ. ಇದೇ ವಿಜಯದಶಮಿಗೆ ನಮ್ಮ ಕೃಷ್ಣನ ಹೆಸರಲ್ಲಿ ಒಂದು ವಿಶೇಷ ಪೂಜೆ ಏರ್ಪಾಡು ಮಾಡೋಣ. ಓಂ ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಣಮಾಮೃತಾತ್. ಓಂ ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹನುಮಂತಪ್ಪ ನೀನ್ ಇಲ್ಲಿದ್ಯಾ? ಪೂಜೆ ಹತ್ರ ತುಂಬಾ ಕೆಲಸ ಇದೆ ನಡಿ. ಸರಿ ಬಿಡಿ. ಕೃಷ್ಣ ಆಟ ಆಡ್ತಿದ್ಯಾ? ಚಿಕ್ಕಪ್ಪ ನಿಮ್ಗೇನ್ ಬುದ್ಧಿ ಇಲ್ವಾ? ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಕೃಷ್ಣ, ಆದ್ರೆ ನೀನ್ ಬರೀ ಮಗು ಅಲ್ವಲ್ಲ. ನೀನು ಈ ಊರಿನ ವಾರಸ್ದಾರ, ಯುವ ಪಾಳೆಗಾರ. ಅಲ್ ನೋಡು, ಊರಿನ ಜನ ಎಲ್ಲ ಪೂಜೆಗೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಯುವ ಪಾಳೆಗಾರನಾಗಿ ನೀನು ಈ ಸಮಯದಲ್ಲಿ ಏನ್ ಮಾಡ್ಬೇಕು? ಇದು ಗಂಡ ಮಗನ ಮಾತು. ನಿಮ್ಮ ಅಪ್ಪನಿಗೆ ತಕ್ಕ ಮಗ ನೀನು ಕೃಷ್ಣ. ನೀನು ಊರ್ನ ಕಾಯ್ತಿದ್ದೆ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹೌದಾ? ಈಗಲೇ ಹೋಗ್ತೀನಿ ಚಿಕ್ಕಪ್ಪ. ಬಾರ ಮೋಗಣ. ಕೃಷ್ಣನ ಕರೀರಿ. ಮೃತ್ಯೋರ್ಮುಕ್ಷೀಣಮಾಮೃತ. ಕೃಷ್ಣ ಕರ್ಕೊಂಡು ಬಾ. ಸರಿ ಬುದ್ಧಿ. ಬುದ್ಧಿ ಚಿಕ್ಕರಿ ಮನೆಯಲ್ಲಿ ದೇವರ ಹತ್ರ ಕರ್ಕೊಂಡು ಬರ್ಬೇಕಂತೆ. ಕೃಷ್ಣ ದೇವರ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲೇ ಬಂದಲ್ಲ ಹನುಮಂತಪ್ಪ, ಒಂದ್ ಕೆಲಸ ಮಾಡು, ನೀನ್ ಈ ಕಡೆ ನೋಡು, ನಾನು ಆ ಕಡೆ ನೋಡ್ತೀನಿ. ಆಯ್ತು. ಅವತ್ತು ಪೂಜೆ ಮಧ್ಯದಲ್ಲಿ ಎದ್ದು ಹೋದ ನಿನ್ನ ತಂದೆ ಮತ್ತೆ ಸಿಕ್ಕಿದ್ದು ಹೆಣವಾಗಿ. ಇದು ಸಂಭವಿಸಿದ್ದು ವಿಜಯದಶಮಿ ದಿವಸ. ಇಡೀ ಊರಿಗೆ ದಿಗ್ಭ್ರಮೆಯಾಗಿತ್ತು. ಸಾಲದ್ದಕ್ಕೆ ನೀನು ಬೆಟ್ಟದಿಂದ ಬಿದ್ದು ಕಾಡು ಪ್ರಾಣಿಗಳಿಗೆ ಬಲಿಯಾದೆ ಅನ್ನೋ ಸುದ್ದಿ. ವಿಧಿ ಯಾಕಿಷ್ಟು ಘೋರ ಅಂತ ನನಗೀಗಲೂ ಗೊತ್ತಾಗಿಲ್ಲ. ಇದೊಂದು ಅನ್ಯಾಯದ ಸಾವು. ಆ ಸಾವಿಗೆ ನಾನೇ ಕಾರಣ ಗುರುಗಳೇ. ಏನು ಹೇಳ್ತಾ ಇದೀಯ ನೀನು ರಾಜ? ನೀನಂಗಪ್ಪ ಕಾರಣ ಆಗ್ತೀಯ? ಹೌದಪ್ಪ, ನನಗೆ ಇಲ್ಲಿವರೆಗೂ ಕಾಡ್ತಾ ಇದ್ದಿದ್ದ ಕನಸು ಅದೇನಪ್ಪ ಅದೇ.
ಅಣ್ಣ ಕೃಷ್ಣ ಏನಾಯ್ತಾ ಪಾಂಡನಿಗೆ ಹಸುಗಳು ತುಳಿದು ಬಿಟ್ಟುವ ಹೇಗೆ ಅಯ್ಯೋ ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲ ಕೃಷ್ಣ ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲ ಕೃಷ್ಣ ಊಕಣಪ್ಪ ಕೃಷ್ಣ ಇದನ್ನ ನಾನು ನಂಬ್ತೀನಿ ಕಣೋ ಆದ್ರೆ ಊರವರೆಲ್ಲ ನಂಬಬೇಕಲ್ಲ ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಪುತ್ರ ವ್ಯಾಮೋಹನೇ ಅವರನ್ನ ಬಲಿ ತಗೊಂಡ್ಬಿಡ್ತು ಕೃಷ್ಣ ಎಲ್ಲಿಗೆ ಹೋಗ್ತಿದ್ಯೋ ಅಮ್ಮನ ಏ ಕೃಷ್ಣ ಯಾವ ಮುಖ ಇಟ್ಕೊಂಡು ಅಮ್ಮನ ಹತ್ರ ಹೋಗ್ತೀನಿ ಅಂತೀಯಪ್ಪ ಕೃಷ್ಣ ಗಂಡನೇ ದೇವರು ಅಂದ್ಕೊಂಡು ಪೂಜೆ ಮಾಡ್ತಿದ್ದ ಅತ್ತಿಗೆಗೆ ಏನಾದರೂ ಅವಳು ಮಗನೇ ತನ್ನ ತಾಳಿನ ಕಿತ್ಕೊಂಡು ಬಿಟ್ಟ ಅಂತ ಗೊತ್ತಾದ್ರೆ ಅವಳು ಸಹಿಸ್ಕೋತಾಳೇನಪ್ಪ ಕೃಷ್ಣ ಯದೆ ಹೊಡ್ಕೊಂಡು ಸತ್ತೇ ಹೋಗ್ಬಿಡ್ತಾಳೆ ಅವಳು ನಿನ್ನನ್ನ ಕ್ಷಮಿಸೋದಿಲ್ಲ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ಅಮ್ಮ ಅದು ಅಲ್ದೆ ಅಣ್ಣನ ಮನೆ ದೇವರ ತರ ನೋಡೋ ಊರಿನ ಜನಕ್ಕೆ ಏನಾದರೂ ಅವರ ಸಾವಿಗೆ ನೀನೇ ಕಾರಣ ಅಂತ ಗೊತ್ತಾಗ್ಬಿಟ್ರೆ ಅವ್ರ ಮನಸ್ಸಲ್ಲಿ ನಿನಗೆ ಯಾವ ಜಾಗನೂ ಉಳಿದಿರಲ್ಲಪ್ಪ ಕೃಷ್ಣ ಓಡೋಗು ಓಡ್ ಹೋಗು ಕೃಷ್ಣ ಸುದ್ದಿ ಊರಿಗೆಲ್ಲ ಹರಡಿ ಅವರೆಲ್ಲ ಜಮಾಯಿಸೋದಕ್ಕೆ ಮುಂಚೆ ಓಡೋಗು 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 ಕೃಷ್ಣ ಓಡೋಗು ಅವತ್ತು ಗಾಬರಿಯಿಂದ ಬೈದಿಂದ ನಾನು ಕಾಡೋಳ್ಗೋಡೋದೆ ಕಾಲ್ ಜಾರಿ ಬೆಡ್ದಿಂದ ಬಿದ್ದೆ ಕಣ್ತಗದ್ ನೋಡಿದಾಗ ತರಕಾರಿ ಲಾರಿಲಿ ಬಿದ್ದಿದ್ದ ಅವಾಗ ನಾನು ಮಂಡಿಲಿ ಆಟ ಓಡಿಸ್ತಾ ಇದ್ದೆ ಅವನ್ ತಲೆಗೆ ಬಿದ್ದ ಏಟ್ಗೆ ಸೋರೋಗಿದ್ ರಕ್ತ ನೋಡಿದ್ರೆ ಈ ಮಗು ಬದುಕಲ್ಲ ಅನ್ಕೊಂಡಿದ್ದೆ ಬದುಕ್ಬಿಟ್ಟ ಗಟ್ಟಿಪಿಂಡ ಆ ತಾಯಿ ಆಶೀರ್ವಾದ ಅವಾಗವಾಗ ಈ ಕನಸು ಬಿಡೋದು ಅವಾಗ ತುಂಬಾ ತೊಂದರೆ ಅನುಭವಿಸ್ಬಿಡ್ತಿದ್ದೆ ಸ್ವಾಮಿ ಅದು ಬಿಟ್ರೆ ಇನ್ನ ಯಾವ ತೊಂದರೆನೂ ಇಲ್ಲ ಆ ಕನಸಿನಿಂದ ಇಂಥದೊಂದು ಸತ್ಯ ಇದೆ ಅಂತ ನನಗೆ ಗೊತ್ತಿರಲ್ಲ ಸ್ವಾಮಿ ಶ್ರೀಕೃಷ್ಣ ಹುಟ್ಟಿದ್ದು ಮಥುರಾದಲ್ಲೇ ಆದರೂ ಬೆಳೆದದ್ದು ಗೋಕುಲದಲ್ಲಿ ಏನೋ ಸ್ವಾಮಿ ಎಲ್ಲ ಒಗಟು ಒಗಟಾಗಿದೆ ಜೀವನಾನೇ ಹಾಗೆ ಒಂದು ದೊಡ್ಡ ಗುಟ್ಟು ಒಗಟು ಈಗ ನೋಡು ನೀನು ಋಣ ಇದ್ದಿದ್ದರಿಂದಲೇ ಕಾಡಿನೊಳಕ್ಕೆ ಹೋಗಿ ಯಾವುದೋ ಕ್ರೂರ ಪ್ರಾಣಿಗೆ ಬಲಿಯಾಗಿದ್ದೀಯಾ ಅಂದ್ಕೊಂಡಿದ್ವಿ ಇಲ್ಲಿಗೆ ಬದುಕಿ ಬಂದಿದ್ದೀಯಾ ಈ ವಿಷಯ ಗೊತ್ತಾದರೆ ನಿನ್ನ ಹೆತ್ತ ತಾಯಿ ಅದೆಷ್ಟು ಸಂತೋಷ ಪಡ್ತಾಳೋ ತಾಯಿನ ಇಡೀ ಊರೇ ನೀನು ಸತ್ತಿದೀಯ ಅಂತ ನಂಬಿದ್ರು ನೀನು ಸತ್ತಿಲ್ಲ ಇವತ್ತಲ್ಲ ನಾಳೆ ನನ್ನ ಮಗ ಬಂದೇ ಬರ್ತಾನೆ ಅಂತ ನಂಬಿಕೊಂಡು ನಿನ್ನ ನಿರೀಕ್ಷೆನಲ್ಲಿ ಕಾಯ್ತಾ ಇರೋಳು ನಿನ್ನ ತಾಯಿ ಒಬ್ಬಳೆ ಕೊನೆಗೂ ಈ ತಾಯಿ ಅವಳ ನಂಬಿಕೆನ ಸುಳ್ಳು ಮಾಡಲಿಲ್ಲ ಆದ್ರೆ ಈ ಸತ್ಯ ನನ್ನ ತಾಯಿ ಗೊತ್ತಾಗದ್ ಬೇಡ ಬರೀ ನನ್ನ ತಾಯಿಗೆ ಮಾತ್ರ ಅಲ್ಲ ಈ ಊರಲ್ಲಿ ಯಾರಿಗೂ ಗೊತ್ತಾಗದ್ ಬೇಡ ಗುರುಗಳೇ ತಮ್ಮ ನಾಯಕರ ಸಾವಿನಿಂದ ನೊಂದಿರೋ ಜನಕ್ಕೆ ನೀನು ಬಂದಿರೋ ವಿಷಯ ಕೇಳಿ ಎಷ್ಟೊಂದು ಸಂತೋಷ ಆಗುತ್ತೆ ಗೊತ್ತಾ ಆ ಕ್ಷಣಕ್ಕೆ ಪಡ್ತಾರೆ ಮರುಕ್ಷಣ ಅಪ್ಪನ ಸಾವಿಗೆ ನಾನೇ ಕಾರಣ ಅಂತ ಗೊತ್ತಾದಾಗ ಆ ಖುಷಿ ಹೊಡೆದೋಗುತ್ತೆ ಗಂಡನೇ ದೇವ್ರು ಅಂತ ತಿಳ್ಕೊಂಡಿದ್ ನನ್ನ ತಾಯಿ ತಾಳಿನ ಕಿತ್ಕೊಂಡಿದ್ ಪಾಪಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಅಮ್ಮನ ಎದುರುಗಡೆ ನಿಂತ್ಕೊಳ್ಳಿ ಹೇಳಿ ಮಗ ಬರ್ತಾನೆ ಅಂತ ಕಾಯ್ತಾ ಇರೋ ನನ್ನ ತಾಯಿ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯ ನನ್ಗಿಲ್ಲ ಗುರುಗಳೇ ಬೇಡ ಗುರುಗಳೇ ಬೇಡ ಅಪ್ಪ ನಾವು ಮೊದ್ಲು ಈ ಊರು ಬಿಟ್ಟು ಹೋಗ್ಬೇಡಣ ಕೃಷ್ಣ ನೀನು ಬಂದಿರೋದು ಹೋಗೋಕಲ್ಲ ಈ ತಾಯಿ ಯಾವುದೋ ಮಹತ್ತರವಾದ ಕಾರ್ಯ ಸಾಧನೆಗಾಗಿ ನಿನ್ನನ್ನು ಕರೆಸ್ಕೊಂಡಿದ್ದಾಳೆ ಅನ್ಸುತ್ತೆ ಈ 26 ವರ್ಷಗಳ ನಂತರ ಅವಳ ಉತ್ಸವ ಮಾಡೋದಕ್ಕೆ ನನಗೆ ಪ್ರೇರಣೆ ಯಾಕೆ ನೀಡಿದ್ಲು ಅಂತ ಈಗ ಗೊತ್ತಾಗ್ತಿದೆ ನೀವು ದೊಡ್ಡವರು ಜ್ಞಾನಿಗಳು ನಿಮ್ಮನ್ನ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ನಾನು ಬದುಕಿದ್ದೀನಿ ಅನ್ನೋ ವಿಷಯನ ದಯವಿಟ್ಟು ಯಾರತ್ರ ಹೇಳಕ್ ಹೋಗ್ಬೇಡಿ ನಾನು ಬರ್ತೀನಿ ರಾಜಾ ಸ್ವಲ್ಪ ಅವ್ರ ಮಾತು ಕೇಳಪ್ಪ ಅಪ್ಪ ಮೊದ್ಲು ಇಲ್ಲಿಂದ ಹೊರಡೋಣ ಹೇ ಕಾಲಾಯ ತಸ್ಮೈ ನಮಃ ಅಪ್ಪ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ ನಾನು ನಿಮ್ ತಕ್ಕನಾದ ಮಗ ಆಗ್ಲಿಲ್ಲ ಕೃಷ್ಣ ರಾಜ ಅನ್ಸ್ಕೊಂಡವನಿಗೆ ವನವಾಸ ಹೊಸ್ತಲ್ಲ ಹಾಗೆ
ನಿನ್ನ ಪಾಲಿನ ವನವಾಸ ಮುಗಿತು ಆ ತಾಯಿಯ ದಯೆಯಿಂದ ಮತ್ತೆ ನಿನ್ನ ಊರಿಗೆ ಬಂದಿದ್ದೀಯ ಕೃಷ್ಣ ಈ ಊರು ಗಡಿನ ಕಾಪಾಡೋದು ನಿನ್ನ ಕರ್ತವ್ಯ ನೀನು ಇಲ್ಲೇ ಉಳಿಬೇಕು ಈ ಮಣ್ಣಿನ ಶತ್ರುಗಳಿಗೆ ನೀನು ಸಿಡಿಲಾಗಬೇಕು ಯುದ್ಧ ಅಂತ ಬಂದಾಗ ನಿಜವಾದ ಪರಾಕ್ರಮಿಯಾದವನು ಎಲ್ಲರಿಗಿಂತ ಮೊದಲು ಬಾಣಕ್ಕೆ ಎದೆ ಕೊಟ್ಟು ಶತ್ರು ತಲೆನ ಕೈಯಲ್ಲಿ ಹಿಡಿದು ನೆಲುಕೊಳ್ಳುತ್ತಾನೆ ಇಲ್ಲ ಎಲ್ಲರಿಗಿಂತ ಕೊನೆಯಲ್ಲಿ ರಕ್ತದ ಮಡಿಲಿನಲ್ಲಿ ಹೆಜ್ಜೆ ಇಡುತ್ತಾ ವಿಜಯ ಪತಾಕೆಯನ್ನು ಹಾರಿಸಿ ಕುರುಕ್ಷೇತ್ರದಿಂದ ಆಚೆ ಬರ್ತಾನೆ ನೀನು ಪರಾಕ್ರಮಿಯಾಗು ತಾಯಿ ತಾಯಿನಾಡಿನ ಋಣ ತೀರಿಸು ಇಂಥ ಅವಕಾಶನ ಮನುಷ್ಯ ಬಿಡಬಾರದು ಜನಗಳ ಸೇವೆ ಮಾಡೋದು ನಮ್ಮ ಪುಣ್ಯ ಈ ಭೂಮಿ ಮೇಲಿರೋದಕ್ಕೆ ಆ ದೇವರು ನಮಗೆ ಜಾಗ ಮಾಡಿಕೊಟ್ಟಿದ್ದಾರೆ ಹಾಗೆ ಜನಗಳ ಮನಸ್ಸಿನಲ್ಲಿ ನೀನ್ ಜಾಗ ಮಾಡ್ಕೋಬೇಕು ಮಾಡ್ಕೋತೀಯ ಆ ನಂಬಿಕೆ ನನಗಿದೆ ಖಂಡಿತ ಉಳಿಸ್ಕೋತೀರಪ್ಪ ಅಮ್ಮ ತಾಯಿ ಪ್ರೀತಿ ತುಂಬಾ ದೊಡ್ಡದು ನೀ ನಂಬಿಕೆ ಸುಳ್ಳಲ್ಲ ಆದ್ರೆ ಅದು ನಿಜ ಅಂತ ನಿನ್ನ ಮುಂದೆ ನಿಂತು ಹೇಳೋ ಯೋಗ್ಯತೆನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಮ್ಮ ಕಳ್ಕೊಂಡ್ಬಿಟ್ಟಿದ್ದೀನಿ ಯಾಕತ್ಗೆ ಗಾಬರಿ ಆಗಿದ್ದೀರಾ ಮಗನ್ ನೆನಪಾಯ್ತಾ ದೊಡ್ಡಮ್ಮ ನೆನಪಲ್ಲ ನಿಜ ಅವನು ಬಂದಿದ್ದಾನೆ ಇಲ್ಲೇ ಎಲ್ಲೋ ಇದ್ದಾನೆ ಇಪ್ಪತ್ತಾರು ವರ್ಷದಿಂದ ಅವನು ಬರ್ತಾನೆ ಇದ್ದಾನೆ ನಾವು ನೋಡ್ತಾನೆ ಇದೀವಿ ನನ್ನ ಮಗನ ವಿಷಯ ಅಂದ್ರೆ ತಾತ್ಸಾರ ನಿಮಗೆಲ್ಲ ತಾತ್ಸಾರ ಅಲ್ಲ ಹುಚ್ಚುತನ ನೋಡಿ ಭ್ರಮೆಯಲ್ಲಿ ಬದುಕೋದಕ್ಕೆ ನಮಗೆ ಇಷ್ಟ ಇಲ್ಲ ಈಗ ಏನ್ ಚರ್ಚೆ ಮಾಡ್ಬೇಕು ಏನಿಲ್ಲ ಯಾರ ಕೆಟ್ಟ ದೃಷ್ಟಿನೋ ಕೆಟ್ಟ ಕಾಲಗುಣದ ಅದೃಷ್ಟನೋ ಈ ಮನೆ ಬೆಳಕು ಇಡೀ ಊರಿಗೆ ಊರೇ ದೇವರು ಅಂತ ನಂಬಿದ್ದ ನಮ್ಮ ಅಣ್ಣನ ಕಳ್ಕೊಂಡ್ವಿ ತಂದೆ ಹೆಸರನ್ನ ಉಳಿಸೋದಕ್ಕೆ ಕೃಷ್ಣನಿಗೆ ಶಕ್ತಿ ಇರಲಿಲ್ಲ ಅಂತ ಕಾಣುತ್ತೆ ಇದ್ದಿದ್ರೆ ಆ ತಾಯಿ ಅವನನ್ನು ಅಷ್ಟು ಬೇಗ ಕರ್ಕೊತಿರ್ಲಿಲ್ಲ ಮುಂದಕ್ಕೆ ನಮ್ಮ ಅಣ್ಣನ ರಕ್ತ ಹರಿಲೇ ಇಲ್ಲ ಹಾಗಂತ ಯಾರ್ಯಾರನ್ನೋ ಕರ್ಕೊಂಡು ಆ ಸ್ಥಾನದಲ್ಲಿ ಕೂರಿಸೋದಕ್ಕಾಗಲ್ಲ ನಮ್ಮ ವಂಶದ ರಕ್ತನೇ ಆಗಬೇಕು ಈಗ ಉಳಿದಿರೋದು ನನ್ನ ರಕ್ತ ಅಷ್ಟೇ ಇವನನ್ನೇ ಕೂರಿಸಬೇಕು ನೋಡು ಆ ಸ್ಥಾನದಲ್ಲಿ ಅವನನ್ನು ಬಿಟ್ಟು ಬೇರೆ ಯಾರು ಕೂತ್ಕೋಬಾರ್ದು ಅನ್ನೋ ಸ್ವಾರ್ಥಿ ನಾನಲ್ಲ ಆದ್ರೆ ನನ್ನ ಗಂಡನ ಸ್ಥಾನದಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಅವರ ರಕ್ತಕ್ಕೆ ಬಿಟ್ಟು ಈ ಊರಿನಲ್ಲಿ ಬೇರೆ ಯಾರಿಗೂ ಇಲ್ಲ ಪಟ್ಟಾಭಿಷೇಕ ಮಾಡಿಸ್ಕೊಂಡು ನನ್ನ ಮಗ ಪಾಳೆಗಾರ ಅನ್ನಿಸ್ಕೋಬೇಕಾಗಿಲ್ಲ ಅವನು ಹುಟ್ಟತಾನೆ ಪಾಳೆಗಾರ ಅವರ ಅಪ್ಪನ ಹೆಸರೇ ಅವನ ಆಸ್ತಿ ನನ್ನ ಗಂಡನ ರಕ್ತದ ಬಗ್ಗೆ ಹಗುರವಾಗಿ ಮಾತಾಡಬೇಡ ಅವರ ರಕ್ತ ಅಷ್ಟು ಸುಲಭವಾಗಿ ಹೆಪ್ಪು ಕಟ್ಟಲ್ಲ ಎಲ್ಲೋ ಒಂದು ಕಡೆ ಹರಿತಾ ಇದೆ ಅದು ಇವತ್ತಲ್ಲ ನಾಳೆ ಹರ್ಕೊಂಡು ಅದರ ಮೂಲಕ್ಕೆ ಬಂದೇ ಬರುತ್ತೆ ಇದು ಈ ತಾಯಿ ನಂಬಿಕೆ ತಾಯಿ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ನೀವಿನ್ನು ಹೊರಡಬಹುದು ಅಲ್ಲಿದ ನೋಡಮ್ಮ ಸರಿ ಅಂಕಲ್ ನೀವು ಯೋಚನೆ ಮಾಡಬೇಡಿ ನಾನು ನೋಡ್ಕೋತೀನಿ ಸರಿ ಅಮ್ಮ ಬರ್ತೀನಿ ಹುಷಾರು ಕೃಷ್ಣ ಕೃಷ್ಣ ನಾನು ಕೇಳಿದ್ದೆಲ್ಲ ನಿಜಾನ ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ ಅಂತೂ ಅತ್ತೆ ನಂಬಿಕೆ ಸುಳ್ಳಾಗ್ಲಿಲ್ಲ ಆ ನಂಬಿಕೆ ಸುಳ್ಳಾಗಿದ್ರೆ ಚೆನ್ನಾಗಿರ್ತಾಯ್ತಾನ ನಾನು ನಿನ್ನ ಪ್ರೀತಿಯಿಂದ ಬಂದೆ ಆದ್ರೆ ಇಲ್ಲಿ ನೋಡಿದ್ರೆ ನನ್ನ ಜೀವನದ ಸತ್ಯನೇ ಬಿಚ್ಕೊಂಡ್ಬಿಡ್ತು ಅಮ್ಮನ ಎದುರುಗಡೆ ನಿಂತು ನಾನು ನಿನ್ನ ಮಗ ಅಂತ ಹೇಳೋ ಯೋಗ್ಯತೆನೂ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ
ನಿನಗೋಸ್ಕರ ಇಲ್ಲಿವರೆಗೂ ಬಂದೆ. ಆದರೆ ಇಲ್ಲಿ ನಾನು ಮಾಡಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಅಲ್ಲಿವರೆಗೆ ನಮ್ಮ ಪ್ರೀತಿ ಬಗ್ಗೆ ನೀನು ಯೋಚನೆನೇ ಬೇಡ. ನಂಗೂ ಭಯ ಇಲ್ಲ. ನಮ್ಮ ಪ್ರೀತಿಗಿಂತ ನಿಮ್ಮ ಅಪ್ಪನ ಕರ್ತವ್ಯ ನೆರವೇರಿಸೋದು ದೊಡ್ಡದು. ನನ್ನ ಪ್ರೀತಿ ಬಗ್ಗೆ ನಂಗೆ ಚಿಂತೆ ಇಲ್ಲ. ನಾನು ನಿಂಗೋಸ್ಕರ ಕಾಯ್ತೀನಿ. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಇಲ್ಲಿ ಭೂಮಿ ಪೂಜೆ ನಡೀತಾ ಇದೆ ಅಂತ. ಯಾವ್ದ್ರದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗಣಿ, ಗಣಿಗಾರಿಕೆ ಶುರು ಮಾಡ್ತಾ ಇದ್ದೀವಿ. ಅದು ನಮ್ಮ ಜಾಗದಲ್ಲಿ ನಿಮಗೋಸ್ಕರ. ಬೇಡ ಬುದ್ಧಿ, ಈಗಲೇ ಚೆನ್ನಾಗಿದ್ದೀವಿ, ಭೂಮಿ ಅಗ್ಯೋ ಕೆಲಸ ಮಾಡಬೇಡಿ. ಬುದ್ಧಿ, ನಮ್ಮ ನಾಯಕರ ಸಮಾಧಾನ ಇಲ್ಲ ಆಯ್ತಾ ಬುದ್ಧಿ? ಅವ್ರ ಆತ್ಮ ನಮ್ಮನ್ನೆಲ್ಲ ಕಾಯ್ತಾ ಇದೆ ಅನ್ನೋ ನಂಬಿಕೆ ನಮ್ಗದೆ ಬುದ್ಧಿ. ಅದಕ್ಕೆ ಜಾಗನ ಅಗಿಯೋದು ಬೇಡ ಬುದ್ಧಿ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದಿದ್ಯಾ ಅಂಜೆ? ಹಾ, ಇನ್ನೊಂದ್ ವಾರದಲ್ಲಿ ಜಾಗ ಹಿಂಗಿತ್ತ ಅಂತ ಅನ್ನಿಸ್ಬಿಡ್ತೀನಿ. ಏಯ್, ಎಲ್ರು ಹಿಂದೆ ಕಳ್ಸ್ರು. ಅಂಜೆ, ಅಲ್ಲಿ ಪೊಸಿಷನ್ ಮಾರ್ಕ್ ಮಾಡಿದೀವಲ್ಲ, ಅಲ್ಲಿಂದ ಹಾಕ್ಸು. ಸರಿ ಅಣ್ಣ. ಏಯ್, ಬರ್ರ. ಏಯ್, ಏನಾಯ್ತು ನೋಡ್ರು? ಅಯ್ಯ, ನಮೋ ರಕ್ಷತಿ ರಕ್ಷಿತ ಜ್ಞಾನಿರ್ಭವತಿ ಭಾರತ ವಿಶ್ವ ವಿರಾಡಿ ವಿಷ್ಣು ಸಂಭವಾಮಿ. ಏನಾಯ್ತು? ಮಣ್ಣಿನ ಗರ್ಭಕ್ ಕೈ ಹಾಕಿದ್ರೆ ಏನಾಗುತ್ತೆ ಅಂತ ಒಂದ್ ಚಿಕ್ಕ ಸ್ಯಾಂಪಲ್ ತೋರಿಸ್ತೆ ಅಷ್ಟೇ. ಇದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವನು? ಯಾರು ಅಂತ ಗೊತ್ತಾದ್ರೆ ಅರ್ಗುಸ್ಕೊಳಕ್ ಆಗಲ್ಲ. ಅದ್ರೋಗ್ತಿಯ ನೋಡು, ಇದು ಈ ಊರು ಈ ಮಣ್ಣಿಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ತಲೆ ಹಾಕ್ಬೇಡ. ಜಾಗದ ಮೇಲೆ ಹೆಸರು ಬರ್ಕೊಂಡಿರೋದು ನಿನ್ನಂತವ್ರು, ಆದ್ರೆ ಪ್ರಕೃತಿ ಇದನ್ನ ಯಾವತ್ತೋ ಮನುಷ್ಯರ ಹೆಸರು ಬರ್ದಾಯ್ತು. ಈ ಮಣ್ಣು ನನಗ್ ಸೇರ್ದೇ ಇರ್ಬೋದು, ಆದ್ರೆ ನಾನ್ ಈ ಮಣ್ಣಗ್ ಸೇರ್ದವನು. ತಾಯಿ ತಾಯ್ನಾಡ್ ವಿಷಯಕ್ ಬಂದ್ರೆ ಜಾಗ ಯಾವ್ದೇ ಇರ್ಲಿ, ಜನ ಯಾರೇ ಇರ್ಲಿ, ನುಗ್ಗೊಡಿತೀನಿ. ದಮ್ ಇದ್ದವ್ರ ಮುಂದೆ ಬರ್ಬೋದು. ನೀನ್ ಈ ಊರಿಗೆ ಯಾರು ಅಲ್ಲ, ನಿನಗೆ ಈ ಊರ್ ಏನು ಅಲ್ಲ. ಅವತ್ತು ಊರ್ನ ಕುಸ್ತಿಲ್ ಪಣಕ್ಕಿಟ್ಟಾಗ ಊರ್ನವ್ರದು ದ್ರೌಪದಿ ಪರಿಸ್ಥಿತಿ ಆಗಿತ್ತು. ಆಗ ಶ್ರೀ ಕೃಷ್ಣ ತರ ಬಂದು ಕಾಪಾಡ್ದು ಈ ಹುಡುಗ. ಇವನ್ಗೆ ಈ ಊರ್ ಮೇಲೆ ಹಕ್ಕಿದೆ. ಈ ಊರಿಗೆ ಮುಂದೆ ನಾಯಕ ಆಗವ್ ನಾನು, ಎದ್ರ ಹಾಕೋಬೇಡ. ಆಳೋ ನಾಯಕನ್ಗೆ ನೆಲದ ಧರ್ಮ ಗೊತ್ತಿರ್ಬೇಕು, ಜನಗಳ ಮಿಡಿತ ಗೊತ್ತಿರ್ಬೇಕು, ಈ ಮಣ್ಣಿನ ಸತ್ವ ಗೊತ್ತಿರ್ಬೇಕು. ಅದು ನಿನಗ್ ಗೊತ್ತಿಲ್ಲ, ಆ ದೇಶದವ್ರ ಗೊತ್ತು. ಅದಕ್ಕೆ ಒಂದಕ್ ನಾಲ್ಕಷ್ಟು ಕೊಟ್ಟು ನಿನ್ನಂತವ್ರ ಹತ್ರ ಖರೀದಿ ಮಾಡ್ತಾರದು. ನೀನು ಗಣಿ ದಣಿಯಾಗ ಕೊರ್ಟಿದ್ಯಾ? ನಾನ್ ಜನಗಳ ಧ್ವನಿ ಆಗಿದ್ದೀನಿ. ಇಲ್ಲಿಗಲ್ ಮೈನಿಂಗ್ ಇಸ್ ಅಗೇನ್ಸ್ಟ್ ದ ರೂಲ್ಸ್. ರೂಲ್ಸ್ ಮುರಿಬೇಡ, ಮುರ್ದೋಗ್ತ್ಯಾ. ನಾನ್ ಬಡಿಯ ಸಿಡಿಲು ಸಿಕ್ಕಾಕೋಬೇಡ, ಕತ್ತರ್ಸೋಗ್ತ್ಯಾಮೋ ರಕ್ಷತಿ ರಕ್ಷಿತ ಜ್ಞಾನಿರ್ಭವತಿ ಭಾರತ ವಿಶ್ವ ವಿರಾಡಿ ವಿಷ್ಣು ಸಂಭವಾಮಿ. ಮೈನಿಂಗ್ ಹಾಳಾಗೋಗ್ಲಿ, ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಹೇಳಿ ಕಳಿಸಿದೀವಲ್ಲ, ಬರ್ಲಿ. ಅವನ ಉದ್ದೇಶ ಏನು ಅಂತ ತಿಳ್ಕೊಂಡು ಆಮೇಲೆ ಬಾಯಿಸೋಣ. ಉದ್ದೇಶ ಏನು ಇಲ್ಲ, ಓಪನ್ ಇಶ್ಯೂ. ಏಕ್ ಮಾರ್ ದೋ ತುಕ್ಕಡ, ನಿಮ್ಮಿಂದ ಊರ್ ಜನಗಳಿಗೆ ಕಷ್ಟ ಆಗ್ಬಾರ್ದು ಅಷ್ಟೇ. ಲಾಭ ನಷ್ಟ ನಮ್ಮ ಮಧ್ಯದಲ್ಲೇ ಇರ್ಲಿ. ಊರವ್ರು ಯಾಕೆ? ನನ್ನ ಕರ್ದಾಗ್ಲಿ ಅನ್ಕೊಂಡೆ, ಏನೋ ಶಕುನಿ ಮಸ್ಲತ್ ನಡೀತಾ ಇದೆ ಅಂತ. ಬುದ್ಧಿ ಇಲ್ಲ ಅಷ್ಟೇ ಅಲ್ಲ, ಆಟದಲ್ಲೂ ನಮ್ಮಪ್ಪ ಶಕುನಿಗಿಂತ ಒಂದ್ ಕೈ ಮೇಲು. ಒಂದು ಪಕ್ಷ ಶಕುನಿ ಸೋತ್ರು ನಮ್ಮಪ್ಪ ಸೋಲಲ್ಲ. ಆಟಕ್ ಕರೆದು ಪಂದ್ಯ ಕಟ್ಸಿದ್ ದುರ್ಯೋಧನ ನನ್ ಬದ್ಲು ಶಕುನಿ ಆಡ್ತೇನೆ ಅಂತ ಕೊನೆ ಕ್ಷಣದಲ್ಲಿ ಹೇಳ್ದ. ಧರ್ಮರಾಯ ಸ್ವಲ್ಪ ತಲೆ ಓಡಿಸಿ ನನ್ ಬದ್ಲು ಕೃಷ್ಣ ಆಡ್ತೇನೆ ಅಂತಂದಿದ್ರೆ? ಕೌರವ್ರ ಪಾಂಡವ್ರ ಯುದ್ಧನೇ ನಡೀತಾ ಇರ್ಲಿಲ್ವಾ? ಮಹಾಭಾರತ ಎಪಿಸೋಡ್ ತುಂಬಾ ಸ್ಮೂತ್ ಆಗಿ ಹೋಗಿರೋದಾ? ಏನ್ ಮಾಡತ್ ಸರ್,
ಎಲ್ಲ ಈಗೋ ಪ್ರಾಬ್ಲಮ್ಸ್, ನೀವು ಹುಷಾರಾಗಡಿ. ಈ ನಾಗಪ್ಪ ದಾಳ ಉರುಳಿಸಿ ಕಾಯಿ ನಡೆಸಲ್ಲ, ಕಾಯಿ ನಡೆಸಿ ದಾಳ ಹಾಕ್ತಾನೆ. ಎಷ್ಟು ಮನೆ ದಾಟಿರ್ತೀನೋ ಅಷ್ಟೇ ಅಂಕಿ ಬಿದ್ದಿರುತ್ತೆ. ಇಲ್ಲಿವರೆಗೂ ನಿಮ್ಮ ಅದೃಷ್ಟ ದಾಳ ನಡೀತಾ ಆಯ್ತು, ಆದ್ರೆ ಈಗ ಕಾಲ ಉರುಳ್ತಾ ಇದೆ. ನಿಮ್ ಟೈಮ್ ಬಂತು. ಯಾಕೆ ಅಂದ್ರೆ ಶಕುನಿ ಯಾವತ್ತೂ ಕೃಷ್ಣನ್ ಜೊತೆ ಪಗಡೆ ಆಡಿಲ್ಲ, ಶ್ರೀ ಕೃಷ್ಣನ್ಗೆಲ್ಲೋ ಶಕ್ತಿ ಯಾರಿಗೂ ಇಲ್ಲ. ನೋಡೋ, ಹೇಳ್ತಾ ಇರೋ ಅಲೆಗೆ ತಕ್ಕಂತೆ ರೆಕ್ಕೆ ಬಡಿಯೋದು ಮೀನಿನ ಜಾಣತನ. ಜಾಸ್ತಿ ಮಾಡ್ಬೇಡ, ನಿನಗೇನು ಬೇಕೋ ಅದನ್ನ ಕೇಳು, ತಗೊಂಡು ಸುಮ್ಮನೆ ಜಾಗ ಖಾಲಿ ಮಾಡ್ಬಿಡು. ನಾನಿರೋವರೆಗೂ ಮೈನಿಂಗ್ ಅಲ್ಲ, ಈ ಊರಿಂದ ಅವ್ನ ಕಲ್ಲು ಎತ್ಕೊಂಡು ಹೋಗೋಕು ಬಿಡಲ್ಲ. ನಾಯಕ ಅಲ್ಲ ನೀನಂತೂ, ಆಗಲ್ಲ. ಚಾಲೆಂಜ್ ಆಗ್ತಾ ಇದ್ಯಾ? ಚಾಲೆಂಜ್ ತಗೊಳ್ತಾ ಇದೀನಿ. ಹಬ್ಬದ ಕೊನೆ ದಿನ ಪಡ್ದಲ್ ಕೂರೋದಕ್ಕೆ ಪ್ಲಾನ್ ನ ನೀನ್ ಮಾಡು, ಹೊಳಿಲಿಲ್ಲ ಅಂದ್ರೆ ಬಂದ್ ನನ್ ಮೀಟ್ ಮಾಡು, ಐಡಿಯಾನ ನಾನ್ ಕೊಡ್ತೀನಿ. ಜನ ಒಂದ್ ಎರಡ್ ಸಲ ಜೈಕಾರ ಹಾಕಿದ್ರಲ್ಲ, ಒಂದ್ ಕೈ ಪಟ್ಟಕ್ ನೋಡೇ ಬಿಡೋಣ ಅಂತ. ಅವನ ಉದ್ದೇಶ ಪಟ್ಟ ಅಲ್ಲ, ನಿಮ್ ಪಟ್ಟದ ರಾಣಿ. ಏನು ಬಗಳ್ತೆ ನೀನು? ಸಂಬಂಧ ಇರೋ ವಿಷಯಕ್ಕೆ ನೀವ್ ಹೊಡಿತೀರಾ, ಸಂಬಂಧ ಇಲ್ದಿರೋ ವಿಷಯಕ್ಕೆ ಅವ್ನು ಹೊಡಿತಾನೆ. ಅಂದ್ರೆ ಪಬ್ಲಿಕ್ ಅಲ್ಲಿ ಹೊಡೆದ, ನನಗ್ ಮರ್ಯಾದೆ ಹೋಯ್ತು. ಇವನ್ ಅಡ್ಡಕ್ ಬಂದು ಇವನ್ಗೆ ಹೊಡೆದ, ಇವನಿಗೆ ಮರ್ಯಾದೆ ಹೋಯ್ತು. ಈಗ ಮನೆ ಒಳಗೆ ನುಗ್ಗಿ ಬಂದು ನಿಮ್ಗೆ ಇನ್ನು ಹೊಡೆದಿಲ್ಲ, ಆದ್ರೆ ಗ್ಯಾರಂಟಿ ಹೊಡಿತಾನೆ. ಬಾಸ್, ನೀವು ಚೈನಾಗ್ ಹೋಗಿದ್ದಾಗ ನಿಮ್ ಹುಡುಗಿ ಜೊತೆ ಓಡಾಡ್ಕೊಂಡಿದ್ದ, ಇವಾಗ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾನೆ. ಏಯ್, ಎಷ್ಟ್ ದಿನದಿಂದ ನಡೀತಿದೆ ವ್ಯವಹಾರ? ಅವತ್ ಕರೆಂಟ್ ಹೋದಾಗ ಮಳ್ಳಿ ತರ ರೂಮಲ್ಲಿ ಕೂತಿದ್ಯಲ್ಲ, ಅವತ್ತೇ ಏನು ನಡೀತಿದೆ ಅಂತ ನನಗ್ ಗೊತ್ತಿತ್ತೆ. ನನ್ನ ಜೊತೆ ಮದುವೆ, ಅವನ ಜೊತೆ ಶೋಭ, ನನ್ನನ್ನ ಯಾಮಾರಿಸಿ ಅವನ ಜೊತೆ ಓಡೋಗ್ಬೇಕು ಅಂತ ಸ್ಕೀಮ್ ಹಾಕಿದ್ಯಾ? ಹೂ ತಾಕ್ಬಿಡ್ತೀನಿ. ನನ್ನ ಬಗ್ಗೆ ತಿಳ್ಕೊಳ್ದೆ ನಿನ್ನ ಪ್ರೀತಿಸೋ ಧೈರ್ಯ ಮಾಡಿದ್ದಕ್ಕೆ ಅವನು ತಲೆ ತೆಗೆದೆ ಬಿಡಲ್ಲ. ಮೊದ್ಲು ನಿನ್ ತಲೆ ಉಳಿಸ್ಕೊಳ್ಳೋದ್ ನೋಡು, ಅವ್ನ್ ಯಾರು ಅಂತ ನಿನ್ ಗೊತ್ತಿಲ್ಲ, ಗೊತ್ತಾದ್ರೆ ಅದ್ರ ಹೋಗ್ತ್ಯಾ? ಏಯ್, ದೊಡ್ಡ ಪಾಳೆಗಾರ ಅವನು ಅಲ್ಲ, ಅವ್ರ ಮಗ ಕೃಷ್ಣ. ಕೃಷ್ಣನ? ಕೃಷ್ಣ ಸೂರ್ಯಂತರ, ಅವ್ನ ಬೆಂಕಿಗೆ ನೀವೆಲ್ಲ ಸುಟ್ಟು ಹೋಗ್ತೀರಾ. ಮುಂದೆ ನೋಡ್ತಾ ಇರೋ, ಯಾರ ಬೆಂಕಿಗೆ ಯಾರ ಭಸ್ಮ ಆಗ್ತಾರೆ ಅಂತ. ನನ್ನ ಹಠ ಸೋತ್ರೆ ನಿನ್ನ ನಕ್ಕತ್ತ ಸಾಕ್ಬಿಡ್ತೀನಿ. ನಿನ್ ಗಂಡ್ಸೆ ಆಗಿದ್ರೆ ಅವನನ್ನ ಎದುರಿಸಿ ಗೆದ್ದು ನನ್ನ ಪಡ್ಕೋ, ನನ್ನ ಪ್ರೀತಿ ಗೆಲ್ಲತಾ ಅಥವಾ ನಿನ್ ಹಠ ಗೆಲ್ಲತಾ ನೋಡೇ ಬಿಡೋಣ. ಕೃಷ್ಣ, ಕೃಷ್ಣ ಬದುಕಿದಾನ? ನೋಡಿದ್ರ, ಅವನು ಸತ್ ಹೋಗಿದ್ದಾನೆ. ಯಾವುದೇ ಕಾರಣಕ್ಕೂ ಬರಲ್ಲ ಅಂದ್ರೆ ಮೂಲ ಕೆದಕೊಂಡು ಹೋಗಿದ್ದಕ್ಕೆ ವಿಷಯ ನಂಬುಡಕ್ಕೆ ಬಂತು. ಆದ್ರೆ ಇವನೇ ಕೃಷ್ಣ ಅಂತ ರುಕ್ಮಿಣಿಗೆ ಹೇಗ್ ಗೊತ್ತಾಯ್ತು? ಇವನೇ ಕೃಷ್ಣ ಅಂತ ಊರ್ಗ್ ಗೊತ್ತಾದ್ರೆ ಪಟ್ಟಾನೂ ಇಲ್ಲ, ಮದುವೆನೂ ಇಲ್ಲ, ನಾವು ಕಂಡ ಕನಸೆಲ್ಲ ಮಣ್ಪಾಲಾಗತ್ತೆ. ಯೋಚನೆ ಮಾಡ್ಬೇಡ, ಊರವ್ರಿಗೆ ಅವನೇ ಕೃಷ್ಣ ಅಂತ ಅರ್ಥ ಮಾಡ್ಸೋಕೆ ಹೋಗಲ್ಲ. ಅಂತ ವಿಷಯ ಏನಿದೆ? ಅವರ ಅಪ್ಪನ ಸಾವು, ಅದೇ ಅವನ ದೌರ್ಬಲ್ಯ. ಮುಂದಿನ ಆಟ ನಡೆಸೋದಕ್ಕೆ ನಮಗ್ ಬಲ, ಇನ್ನು ಅವನು ಇಲ್ಲಿ ಉಳಿಯೋದಕ್ಕೆ ಟೈಮ್ ಕೊಡಬಾರ್ದು. ಅಷ್ಟು ಸುಲಭಕ್ಕೆ ನಿನ್ನ ಅವನ್ ಪಾಲಾಗಕ್ ಬಿಡ್ತೀನ? ನಿನ್ನೆ ಅಲ್ಲ, ರುಕ್ಮಿಣಿ ನಾಯಕನ ಪಟ್ಟ ಯಾವುದೋ ಅವನಕ್ ಬಿಡಲ್ಲ. ನಿನ್ ಗಂಡ ಸ್ಥಾನ ಏನಿದ್ರು ನನ್ನ ಹತ್ರ ತೋರ್ಸು. ನನ್ ಮೇಲಿರೋ ಕೋಪನ ಆ ಮೂಕ್ ಪ್ರಾಣಿ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಯಾಕೆ ಅಂದ್ರೆ ನಮ್ಮಿಬ್ಬರ ಮಧ್ಯ ದುಶ್ಮಣಿ ಹುಟ್ಟಕ್ಕೆ ಇದೇ ಕಾರಣ ಅಲ್ವಾ ಕೃಷ್ಣ? ಶತ್ರುತ್ವ ಉಳಿತು, ಶತ್ರು ಉಳಿಲಿಲ್ವಲ್ಲ ನಾನ್ ಮೆರೆಯೋದನ್ನ ನೋಡೋದಕ್ಕೆ ಅನ್ನೋ ಕೊರಗಿತ್ತು. ನೀನು ಬದುಕಿರೋದನ್ನ ಕೇಳಿ ಅದ್ರಲ್ಲೂ ಊರಿಗ್ ಬಂದಿದ್ದನ್ನ ನೋಡಿ ಖುಷಿ ಆಯ್ತು. ರುಕ್ಮಿಣಿ ಹುಟ್ಟಕ್ ಮುಂಚೆ ನಿನ್ ಕಮಿಟ್ಮೆಂಟ್, ಈಗ ನನ್ನ ಕಮಿಟ್ಮೆಂಟ್. ಅವಳು ಇಷ್ಟು ದಿನ ನಿನ್ನ ಬೈದ ನೆರಳಲ್ಲಿದ್ಲು, ಆದ್ರೆ ಈಗ ನನ್ನ ಪ್ರೀತಿ ಬಲದಲ್ಲಿದ್ದಾಳೆ. ಅವಳು ನನ್ನ ಹುಡುಗಿ, ನನ್ನ ಪ್ರೀತಿ ಯಾವುದೇ ಕಾರಣಕ್ಕೂ ನಿನಗ್ ಸಿಗಲ್ಲ. ಹಂಗ ಬಿಡೋದೇ ಆದ್ರೆ ಅವಳನ್ನ ಅನುಭವಿಸೇ ಬಿಡ್ತೀನಿ, ಅದಕ್ಕ ಮುಂಚೆ ನಿನ್ನ ಮುಗಿಸ್ತೀನಿ.
ஏய் பரா போடியா 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 போடி 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 ஏய் நில்சோ நோட்ரப்பா நோட்ரையா ಹುಡುಗಿ ಮೇಲೆ ಕಣ್ಣಾಕಿದ್ದು ಅಲ್ಲದೆ ಕೇಳಕ್ ಬಂದ ನನ್ನ ಮಗನ ಹೆಂಗ್ ಬಡಿತಾವ್ ನೋಡ್ರಯ್ಯ ಇವನು ರುಕ್ಮಿಣಿ ಬಗ್ಗೆ ಬಹಳ ಕೆಟ್ಟದಾಗ ಮಾತಾಡ್ತಾ ಅದನ್ನ ಕೇಳೋ ಹಕ್ಕು ನಿಂಗೇನಿದೆ ಇದೆ ಇವನಿಗೆ ಎಲ್ಲ ಹಕ್ಕು ಇದೆ ಯಾಕಂದ್ರೆ ಇವನು ಈ ಊರಿನ ಪಾಳ್ಳೆಗಾರ ಸೂರ್ಯನಾರಾಯಣನ ಏಕೈಕ ಪುತ್ರ ಕೃಷ್ಣ ಕೃಷ್ಣ ನಮ್ಮ ಕೃಷ್ಣನ ನಮ್ಮ ಅಣ್ಣನ ಮಗ ಕೃಷ್ಣನ ಗುರುಗಳೇ ಇದು ಇಡೀ ಊರು ಊರೇ ಖುಷಿ ಪಡಬೇಕಾದ ವಿಷಯ ಗುರುಗಳೇ ಅಲ್ಲ ನೀವು ಹೇಳೋದು ಸತ್ಯನೇ ಆಗಿದ್ರೆ ಇದರಲ್ಲಿ ಖುಷಿ ಪಡೋದಕ್ಕಿಂತ ಅನುಮಾನ ಪಡೋದೇ ಜಾಸ್ತಿ ಇದೆ ಎಂಥ ಅನುಮಾನ 26 ವರ್ಷದ ಹಿಂದೆ ಸತ್ತು ಹೋಗಿದ್ದ ಕೃಷ್ಣ ಈಗ ಹೇಗೆ ಬದುಕು ಬಂದ ಇಷ್ಟು ವರ್ಷ ಎಲ್ಲಿದ್ದ ಮತ್ತೆ ಇಲ್ಲಿವರೆಗೂ ಇಲ್ಲಿಗೆ ಯಾಕೆ ಬರಲಿಲ್ಲ ಹೋಗ್ಲಿ ಬಂದ ಮೇಲಾದರೂ ಊರಿನ ಜನಗಳನ್ನೆಲ್ಲ ಕರೆದು ಹೇಳ್ಬೋದಾಗಿತ್ತು ಅದು ಹಾಳಾಗೋಗ್ಲಿ ನನ್ನ ಮಗ ಬರ್ತಾನೆ ಒಂದಲ್ಲ ಒಂದು ದಿವಸ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ 26 ವರ್ಷ ಕಳೆದ್ಲಲ್ಲ ನಮ್ಮ ಅತ್ತಿಗೆ ಅವಳ ಹತ್ರ ಹೋಗಿ ಯಾಕೆ ಹೇಳಲಿಲ್ಲ ಮತ್ತೆ ಈಗ ಯಾಕೆ ಮೌನವಾಗಿದ್ದಾನೆ ಸ್ವಾಮಿ ಅವನು ಇಷ್ಟು ವರ್ಷ ಯಾಕೆ ಬರಲಿಲ್ಲ ಅಂತಂದ್ರೆ ನೀನು ಮಧ್ಯ ಬಾಯಿ ಹಾಕ್ಬೇಡ ಈವರೆಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಇದು ನಮ್ಮನೇದು ಊರಿಂದು ವ್ಯಾಜ್ಯ ಜಾಗ ಖಾಲಿ ಮಾಡೋ ಇಲ್ಲಿಂದ ಹೋಗ ಇಲ್ಲಿಂದ ಅಲ್ಲ ಅತ್ತಿಗೆ ನಿಧಾನ ನಿಧಾನವಾಗಿ ಬನ್ನಿ ನಿಮ್ಮ ನಂಬಿಕೆ ನಿಜ ಆದ್ರೂ ಯಾವ ಪ್ರಯೋಜನನೂ ಇಲ್ಲ ಅಂದ್ರೆ ಅಣ್ಣನ ಸಾವಿಗೆ ಯಾರ ಕಾರಣ ಅಂತ ಕೃಷ್ಣ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ಕೇಳಿ ಕೃಷ್ಣ ಏನ್ ಇವ್ರು ಹೇಳ್ತಾ ಇರೋದು ಅವ್ರ ಸಾವಿಗೆ ಯಾರ ಕಾರಣ ನಾನೇ ಆದ್ರೆ ಕೇಳಿದ್ರೇನಪ್ಪ ರಹಸ್ಯನ ಆ ಭಯ ಇದ್ದಿದ್ದಕ್ಕೆ ಇವನು ಇಷ್ಟು ವರ್ಷ ಇಲ್ಲಿಗೆ ತಲೆ ಹಾಕಿರ್ಲಿಲ್ಲ ಈಗ ಹೇಗಾದ್ರೂ ಮಾಡಿ ಪಟ್ಟದಲ್ಲಿ ಕೂತು ಊರನ್ನಾಳೋ ಮಸಲತ್ತು ಮಾಡ್ಕೊಂಡು ಬಂದಿದ್ದಾನೆ ಪಾಪಿ ನಿನಗೋಸ್ಕರ ಇಷ್ಟು ವರ್ಷ ಕಾದ್ನಲ್ಲೋ ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ತಿ ಅಂತ ಗೊತ್ತಿದ್ರೆ ಹುಟ್ಟುತ್ತಾನೆ ನಿನ್ನ ಕೊಂದು ಬಿಡ್ತಿದ್ದೆ ಕಣೋ ಈ ಸತ್ಯ ನನಗೆ ಮೊದ್ಲೇ ಗೊತ್ತಿದ್ರೆ ಅವ್ರ ಹಿಂದೆನೆ ನಾನು ಹೊರಟೋಗ್ತೇನೆ ನನ್ನನ್ನು ಅಮ್ಮ ಅಂತ ಕರೆಯೋ ಯೋಗ್ಯತೆ ನಿನಗಿಲ್ಲ ಇನ್ಯಾವತ್ತು ನಿನ್ ಮುಖ ನಂಗೆ ತೋರಿಸ್ಬೇಡ ಪಟ್ಟದ ಹುಣ್ಣಾರ ನಿನ್ ಮನಸ್ಸಲ್ಲಿದ್ರೆ ಕಿತ್ತಾಕ್ಬಿಡು ಆ ಯೋಗ್ಯತೆ ನಿನಗಿಲ್ಲ ಇವನನ್ನ ಊರಿನಿಂದ ಬಹಿಷ್ಕಾರ ಮಾಡೋದೇ ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ ಪಟ್ಟ ಖಾಲಿ ಇದ್ರೆ ಕೆಟ್ಟ ಕಣ್ಣುಗಳು ಅದರ ಮೇಲೆ ಬೀಳ್ತಾನೆ ಇರುತ್ತವೆ ಅತ್ತಿಗೆ ಅವರೇ ನೋಡ್ರಪ್ಪ ನಮ್ಮ ಅತ್ತಿಗೆ ಅವರ ಸಮ್ಮುಖದಲ್ಲೇ ನನ್ನ ಮಗ ಪ್ರತಾಪ್ ಆ ಸ್ಥಾನಕ್ಕೆ ಏರ್ಬೇಕು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು ಇದು ನನ್ನ ಮನವಿ ಅತ್ತಿಗೆ ಅವರೇ
ಈ ಊರಿಗೋಸ್ಕರ ನನ್ನ ತಮ್ಮನ ಬಲಿ ಕೊಟ್ಟೆಲ್ಲೇ ಅದ್ರ ಲೆಕ್ಕ ಚುಕ್ತಾ ಮಾಡು ಬಾ ಏನ್ ನೋಡ್ತಾ ಇದೀಯಾ ದೊಡ್ಡ ಗಂಡಸ್ತರ ಸವಾಲ್ ಹಾಕ್ದೆ ಏನಾಯ್ತು ಕರೆಕ್ಟ್ ಆಗಿದೆ ನೀನ್ ಕೂತಿರೋ ಜಾಗ ನಾನು ಮನ್ಸು ಮಾಡಿದ್ರೆ ಮಿನಿಸ್ಟ್ರೇ ಆಗ್ಬಹುದು ಆದ್ರೂ ಈ ಜಿಜುಬಿ ಪಾಳೆಗಾರನ ಪಟ್ಟಕ್ಕೆ ಯಾಕೆ ಆಸೆ ಪಡ್ತಿದ್ದೀನಿ ಗೊತ್ತಾ ಅದು ನಿನಗೆ ಸೇರಿತ್ತು ಅಂತ ನೀನು ನಮ್ಮ ಮುಂದೆ ಪಚ್ಚಾಕಣ ನಮ್ಮಂತ ಬಲ ಪ್ರಬಲರನ್ನ ನೀನ್ ಹೇಗ ಮಟ್ಟ ಹಾಕ್ತೀಯ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಪ್ಪನೆ ಬುದ್ಧವಂತ ಆಗಿರಲಿಲ್ಲ ಶಕುನೀನು ಬುದ್ಧವಂತಾನೆ ಊರೋರ್ ಲೆಕ್ಕಕ್ಕೆ ನೀನ್ ಗಡಿಪಾರು ನಮ್ಮ ಲೆಕ್ಕದಲ್ಲಿ ಈಗ ನಿನ್ನ ಪಾಲಿಗೆ ಉಳಿದಿರೋ ಆಸ್ತಿ ಅಂದ್ರೆ ಈ ಕಟು ಸತ್ಯ ಒಂದೇ ಸಾಯೋದಕ್ಕೂ ಮುಂಚೆ ಸರಿಯಾಗಿ ತಿಳ್ಕೊಂಡು ಸಾಯಿ ನಿನ್ನ ಆತ್ಮಕ್ಕೂ ಶಾಂತಿ ಸಿಗಲಿ ಈಡೇರ್ಬೇಕಂದ್ರೆ ಆ ಸೂರ್ಯನಾರಾಯಣನ ಮುಗಿಸ್ಬಿಡ್ಬೇಕು ಅಂದ್ಕೊಂಡ್ರೆ ಆಗಲ್ಲ ಮಾಡಬೇಕು ನೀವು ನನಗೆ ಕೈ ಜೋಡಿಸಿದ್ರೆ ಇನ್ನು ಕೆಲವೇ ದಿವಸದಲ್ಲಿ ಈ ಸಾಮ್ರಾಜ್ಯ ನಂದು ಸಮಯ ಸಂದರ್ಭ ನೋಡಿ ನಿಮ್ಮನ್ನ ಊರೊಳಗೆ ಬರೋ ಹಾಗೆ ಮಾಡ್ತೀನಿ ನಾವೇ ಅವನ್ನ ಸಾಯಿಸಿದ್ದು ಅಂತ ಊರ್ನವ್ರಿಗೆ ಗೊತ್ತಾಗ್ಬಿಟ್ರೆ ಅವನು ಸಾಯ್ಬೇಕು ಆದ್ರೆ ಕೊಲೆಯಾದಂಗಿರಬಾರ್ದು ಅದಂಗೆ ನಾಯ್ಕರೇ ಇಷ್ಟೊಂದು ಹೊಡೆದು ಕೆಳಗೆ ಹಾಕಿದ್ರು ಕೊಸರಾಡ್ತಾವನೆ ಅಪ್ಪನ ಸತ್ಯ ಕೇಳಿ ರಕ್ತ ಕುದಿತಾ ಇರುತ್ತಲ್ಲ ಏಯ್ ಆ ನನ್ ಮಗ ಸಾಯವರೆಗೂ ಇದ್ದು ಆಮೇಲೆ ಹೊರಡಿ Thank you.
ಬದುಕ್ ಬಂದೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಪ್ರತಿ ಸಲ ನರಿ ಮಾಡೋ ಮಸ್ಲತ್ಗೆ ಸಿಂಹ ಬಲಿ ಆಗಲ್ಲ. ನಮ್ಮಪ್ಪನ ಸಾವಿಗೆ ನ್ಯಾಯ ಕೊಡ್ಸೋರ್ಗು ನಾನ್ ಮನ್ಸಿರಲ್ಲ. ಕೃಷ್ಣ, ಏನ್ ಹೇಳ್ತಾ ಇದೀಯಾ ನೀನು? ನಮ್ಮಪ್ಪನ ಸಾವು ಆಕಸ್ಮಿಕ ಅಲ್ಲ, ಕೊಲೆ. ಆದ್ರೆ ಹೊಣೆನೆಲ್ಲ ನನ್ ತಲೆ ಕಟ್ಟಿದ್ರು, ಅದಕ್ಕೆಲ್ಲ ಕಾರಣ ಇವನೇ. ಸುಳ್ಳು ಸುಳ್ಳು ಸುಳ್ಳು, ಇವನ ಮಾತನ್ನ ಯಾರು ನಂಬಬೇಡಿ. ದೇವ್ರ ತರ ಪೂಜೆ ಮಾಡ್ತಿದ್ದು ನಮ್ಮ ಅಣ್ಣನ ಅದಕ್ಕೆ ನಾನು ಕೊಲೆ ಮಾಡ್ತೀನ. ಚೀಮಾರಿ ಹಾಕಿ ಊರಿಂದ ಗಡಿಪಾರ್ ಮಾಡಿದ್ವಲ್ಲ, ಶಾಶ್ವತವಾಗಿ ಪಟ್ಟ ಹೋಯ್ತಲ್ಲ ಅನ್ನೋ ಹೊಟ್ಟೆ ಊರಿಂದ ಈ ತರ ಕತೆ ಕಟ್ತಾ ಇದ್ದಾನೆ, ಯಾರು ನಂಬೇಡಿ. ಅಲ್ಲ, ಇಷ್ಟೆಲ್ಲ ಮಾತಾಡೋನು ಏನ್ ಸಾಕ್ಷಿ ಇಟ್ಟಿದ್ದಾನೆ ಕೇಳಿ ಗುರುಗಳೆ, ಕೇಳಿ. ಸಾಕ್ಷಿ ಇಲ್ಲಿದೆ. ಹೇಳಲೇ ತಪ್ಪಾಯ್ತು ಬುದ್ಧಿ, ಗಡಿಪಾರ್ ಮಾಡ್ಬಿಟ್ರು ಅಂಬ ಪಾಪದಾಗೆ. ಹೆಂಗಾನ ಊರ್ ಒಳಕ್ಕೆ ಕಾಲಿಕ್ಬೇಕು ಅಂಬ ಚಲಕ್ಕೆ ಈ ನಾಗಪ್ಪನ ಕುಟ ಕೊಂದಾಕೋದಕ್ಕೆ ಕೈ ಜೋಡಿಸ್ಬಿಟ್ಟು ಮಣ್ಣು ತಿಂಬೋ ಕೆಲಸ ಮಾಡ್ಬಿಟ್ವಿ. ಅಯ್ಯಯ್ಯೋ, ನಾಯಕರು ಕೊಲೆ ಆಗಿರದ? ಅವ್ರಿಗೆ ಇಂಥ ಕೆಟ್ಟ ಮಗ ಹುಟ್ಟಿರೋಕ್ ಸಾಧ್ಯನೇ ಇಲ್ಲ ಅಂತ ಅವಾಗಿಂದ ನನ್ ಮನ್ಸು ಹೇಳ್ತಾ ಇತ್ತು. ಅಯ್ಯೋ, ಎಲ್ಲ ಒಂದಾಗ ಸೇರ್ಕೊಂಡು ಏನೋ ಮಸ್ಲಾತ್ ಮಾಡ್ತಾ ಇದಾರೆ, ನಂಬೇಡಿ. ಪಂಚಾಯತಿಗೆ ಮರ್ಯಾದನೆ ಇಲ್ದಂಗಾಗೋಯ್ತು. ಗಡಿಪಾರ ಆದ ನನ್ನ ಮಕ್ಕಳ ಊರೊಳಗೆ ಹೆಂಗ ಬಂದ್ರಿ? ಏ ನಾಗಪ್ಪ, ಊರವ್ರ ಎದುರುಗಡೆ ತಪ್ಪೊಪ್ಕೊಂಡು ಶರಣಾಗು,
ಶಿಕ್ಷೆ ನನ್ನ ತಾಯಿಗೆ ಬಿಡ್ತೀನಿ, ಇಲ್ಲ ಈ ತಾಯಿಗೆ ನಿನ್ನ ಬಲಿ ಕೊಟ್ಬಿಡ್ತೀನಿ. ಏನಂತೆ, ನಮ್ಮನ್ನೇ ಬಲಿ ಕೊಡ್ತೀಯ? ಮಣ್ಣಲ್ಲಿ ಬೀಳಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮಪ್ಪ ಇವರನ್ನ ಜೀವಂತವಾಗಿ ಬಿಟ್ಟಿದ್ರು. ಅವ್ರ ಮಗ ನೀನು, ನಿನ್ನಿಂದ ಈ ಕೆಲಸ ಆಗ್ಬಾರ್ದು. ಇವ್ರು ಮಾಡಿರೋ ಪಾಪನೆ ಇವ್ರನ್ನ ಬಲಿ ತಗೊಳ್ಳುತ್ತೆ ಬಿಡು. ಇಲ್ಲಮ್ಮ, ಇವ್ರು ನೀಗೆ ಬಿಟ್ರೆ ಶಿಕ್ಷೆ ಕೊಟ್ಟಂಗಾಗಲ್ಲ. ಅವ್ರಿಗೆ ಶಿಕ್ಷೆ ಆ ತಾಯಿನೇ ಕೊಡ್ಲಿಕ್ಕಂತ ನೀನ್ ಮಾತ್ರ ಕೊಲೆಗಾರ ಆಗ್ಬೇಡ. ಇಷ್ಟು ವರ್ಷಗಳ ಮೇಲೆ ಸಿಕ್ಕಿರೋ ನಿನ್ನ ಮತ್ತೆ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಕಂದ, ನನಗೆ ಇಷ್ಟ ಇಲ್ಲ. ಮನುಷ್ಯ ಎಷ್ಟೇ ಬುದ್ಧಿವಂತಿಕೆಯಿಂದ ಕೆಟ್ಟ ಕೆಲಸ ಮಾಡಿದ್ರು ಕಾಲನೇ ದಂಡ ಕಟ್ಟಿಸುತ್ತೆ. ಕೃಷ್ಣ, ನೀನು ನಿನ್ನ ತಂದೆ ಸ್ಥಾನವನ್ನ ತಗೋಬೇಕು. ಬೇಡ ಗುರುಗಳೇ, ನನ್ನ ತಂದೆ ಸಾವಿಗೆ ಕಾರಣ ನಾನಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ನನಗೆ ದೊಡ್ಡ ಪಟ್ಟ ಸಿಕ್ತಾಗೆ. ಈ ಅಧಿಕಾರ ಆಸ್ತಿ ಇದ್ಯಾವುದು ನನಗೆ ಬೇಡ. ರಜಾ ನೋಡೋ, ಒಂದೂರಾಗ್ಲಿ ಒಂದು ದೇಶ ಆಗ್ಲಿ ಅದನ್ನ ಉದ್ಧಾರ ಮಾಡಕ್ಕೆ ಅದನ್ನ ಕಾಪಾಡಕ್ಕೆ ಮುನ್ನೆಡ್ಸಕ್ಕೆ ಒಬ್ಬ ಸಾರ್ಥಿ ಬೇಕೇ ಬೇಕಪ್ಪ. ನಿನಗೆ ಗೊತ್ತಿಲ್ಲ, ಎಲ್ಲರೂ ನಾಯಕರಾಗಕ್ಕಾಗಲ್ಲ, ನಿನಗೆ ನಿನ್ನ ರಕ್ತದಲ್ಲೇ ಇದೆ. ಒಪ್ಕೊಂಬಿಡಪ್ಪ, ಒಪ್ಕಳ. ಇದ್ರ ಜೊತೆ ಇನ್ನೊಂದ್ ಕೆಲಸ ಬಾಕಿ ಇದೆ, ಬಾ ಅಮ್ಮ. ಇವರಿಬ್ರು ಮದ್ವೆ. ಎಲ್ಲಿ ಹೋದ್ರು?